ನಮಸ್ಕಾರ. ನಮಸ್ಕಾರ. ಸಂಸ್ಕೃತದ ಶ್ಲೋಕ ಒಂದು ಇದೆ, ಅದು ಹೀಗೆ ಹೇಳುತ್ತೆ, ವಾಗ್ದೇವಿಯ ಮಾರ್ಗಗಳು ಎರಡು, ಒಂದು ಶಾಸ್ತ್ರ, ಇನ್ನೊಂದು ಕಾವ್ಯ. ಶಾಸ್ತ್ರ ಬುದ್ಧಿ ಸಾಮರ್ಥ್ಯದಿಂದ, ಕಾವ್ಯ ಪ್ರತಿಭಾ ವಿಲಾಸದಿಂದ ಅಂತ ಈ ಎರಡೂ ಮಾರ್ಗಗಳನ್ನು ಸಿದ್ಧಿಸಿಕೊಂಡಿರುವಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಾರವಾದ ಟ್ರಿಬ್ಯೂಟ್ಸ್. ನಮಸ್ಕಾರ. ಕನ್ನಡ ನಾಡಿನಿಂದ, ನೆಲದಿಂದ, ಜನರ ಮನದಿಂದ ಮರೆಯಾಗಿದ್ದ ಅವಧಾನ ಕಲೆಯನ್ನು ಪುನರುಜ್ಜೀವನಗೊಳಿಸಿ ಸಾರಸ್ವತ ಲೋಕಕ್ಕೆ ಶಾಶ್ವತ ಕೊಡುಗೆಯನ್ನು ನೀಡಿದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಅವಧಾನ ಕಲೆಯು ಭಾರತೀಯ ಕಲಾ ಪ್ರಾಕಾರಗಳಲ್ಲಷ್ಟೇ ಅಲ್ಲ, ವಿಶ್ವ ಕಲಾ ಪ್ರಾಕಾರಗಳಲ್ಲಿ ಅತ್ಯಂತ ವಿಶಿಷ್ಟವಾದುದು. ಧಾರಣಪೂರಣಗಳ ಪರಮ ಸಿದ್ಧಿಯನ್ನು ಅಪೇಕ್ಷಿಸುವ ಈ ಪ್ರಾಚೀನ ಕಲೆಯ ಹೆತ್ತ ತಾಯಿ ಅದು ಸಂಸ್ಕೃತ. ಪ್ರತಿಭೆ ವ್ಯುತ್ಪತ್ತಿ, ಪಾಂಡಿತ್ಯ ಪರಿಶ್ರಮ, ರಂಜನೆ ಬೋಧನೆಗಳ ಸಂಗಮ ಸ್ಥಾನವೆನಿಸಿದ ಈ ಕಲಾ ಪ್ರಾಕಾರವನ್ನು, ಪ್ರಾಚೀನವಾದ ಅವಧಾನ ಕಲೆಯನ್ನು ಪುನರುಜ್ಜೀವನಗೊಳಿಸಿ ಪೋಷಿಸಿ ಆ ಮೂಲಕ ಈ ಮಹಾಕಲೆಗೆ ಪೂರ್ಣತೆಯನ್ನು, ಸಾರ್ಥಕ್ಯವನ್ನು ಒದಗಿಸಿದವರು ಶತಾವಧಾನಿ ಎಂದೇ ಕೀರ್ತಿತರಾಗಿರುವಂತಹ ಡಾಕ್ಟರ್ ಆರ್ ಗಣೇಶ್. ಗಣೇಶ್ ಅವರು ಹುಟ್ಟಿದ್ದು 1962 ಡಿಸೆಂಬರ್ 4 ಕೋಲಾರದಲ್ಲಿ. ತಂದೆ ಆರ್ ಶಂಕರ್ ನಾರಾಯಣ ಅಯ್ಯರ್, ತಾಯಿ ಕೆವಿ ಅಲಮೇಲಮ್ಮ. ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಮೆಟೀರಿಯಲ್ ಸೈನ್ಸ್ ಮತ್ತು ಮೆಟಲರ್ಜಿಯಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಗಣೇಶ್, ಮೈಸೂರು ವಿಶ್ವವಿದ್ಯಾಲಯದಿಂದ ಸಂಸ್ಕೃತ ಎಂಎ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಗಣೇಶ್ ಅವರು 10 ವಯಸ್ಸಿನಿಂದಲೇ ಸಾಹಿತ್ಯಾಸಕ್ತಿಯನ್ನು ಮೈಗೂಡಿಸಿಕೊಂಡವರು. 16 ಹರೆಯದಲ್ಲೇ ಛಂದೋಬದ್ಧ ಕವಿತಾ ರಚನೆಯನ್ನು ಪಳಗಿಸಿಕೊಂಡು ಆಶು ಕವಿತೆಯನ್ನು ಸಿದ್ಧಿಸಿಕೊಂಡವರು. ಇವರು 19 ವಯಸ್ಸಿನಲ್ಲಿದ್ದಾಗ ಆಕಸ್ಮಿಕವಾಗಿ ಸಂಸ್ಕೃತ ಅಷ್ಟಾವಧಾನವನ್ನು ನೋಡುವಂತಹ ಅವಕಾಶ ಒದಗಿ ಬಂತು. ಇದು ಇವರ ಜೀವನದಲ್ಲಿ ಮಹತ್ವದ ತಿರುವಾಯಿತು, ಅವಧಾನದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಯಿತು. ಮರುದಿನವೇ 9 ಮಿತ್ರಗೋಷ್ಠಿಯಲ್ಲಿ ಕನ್ನಡ ಅಷ್ಟಾವಧಾನವನ್ನು ಯಶಸ್ವಿಯಾಗಿ ನಡೆಸಿಯೇ ಬಿಟ್ಟರು. ಮುಂದೆ ಸಾರ್ವಜನಿಕವಾಗಿ ಅಷ್ಟಾವಧಾನ ಪ್ರದರ್ಶನವನ್ನು ನೀಡಿ ನಾಡಿನಾದ್ಯಂತ ಗಮನ ಸೆಳೆದರು. ಅಂದಿನಿಂದಲೂ ಗಣೇಶ್ ಅವರು ಅಷ್ಟಾವಧಾನ ನಭದಲ್ಲಿ ಪ್ರಖರವಾಗಿ ಬೆಳಗುತ್ತಿದ್ದಾರೆ. ಗಣೇಶ್ ಅವರ ಪ್ರಥಮ ಸಾರ್ವಜನಿಕ ಅವಧಾನ ಜರುಗಿದ್ದು ಕೋಲಾರದಲ್ಲಿ. 100 ಹಾಗೂ 200 ಅವಧಾನ ನಡೆದದ್ದು ಕೋಲಾರದಲ್ಲಿಯೇ ಎಂಬುದೊಂದು ವಿಶೇಷ. ಇದುವರೆಗೆ ಇವರು 400 ಅವಧಾನಗಳನ್ನು, 3 ಶತಾವಧಾನಗಳನ್ನು ರಾಜ್ಯ ಹಾಗೂ ರಾಷ್ಟ್ರದ ವಿವಿಧ ವೇದಿಕೆಗಳಲ್ಲಿ ನಡೆಸಿಕೊಟ್ಟಿದ್ದಾರೆ. ಈಚೆಗೆ ಅಮೆರಿಕದಲ್ಲೂ ಕೂಡ ಅವಧಾನದ ಮೂಲಕ ತಮ್ಮ ಸಾಹಿತ್ಯದ ವಿಶ್ವರೂಪ ದರ್ಶನವನ್ನು ಕೂಡ ಮಾಡಿಸಿದ್ದಾರೆ. ಪ್ರೌಢ ಪದ್ಯ ರಚನೆ, ಅತ್ಯಾಶುಧಾರೆ, ಬಹುಶಾಸ್ತ್ರ ವ್ಯವಹಾರ ಪರಾಮರ್ಶೆ, ಅದ್ಭುತ ಸಮಯ ಪ್ರಜ್ಞೆ, ತಿಳಿಯಾದ ಹಾಸ್ಯ ಪ್ರಜ್ಞೆ, ವಿಸ್ತಾರ ವ್ಯಾಖ್ಯಾನ, ನೂತನಾಂಗಗಳ ಆವಿಷ್ಕಾರ ಸೇರ್ಪಡೆ, ಅನನ್ಯ ಪೂರ್ಣ ಸಾಮರ್ಥ್ಯ, ಇವು ಗಣೇಶ್ ಅವರ ಅವಧಾನದ ವಿಶೇಷಗಳು. ಅವಧಾನದಲ್ಲಿ ಸಾಧ್ಯವೇ ಇಲ್ಲವೆಂದು ಬಗೆದಿದ್ದ ಚಿತ್ರ ಕವಿತ್ವವನ್ನು ಅವಧಾನಗಳಲ್ಲಿ ನಿರ್ಮಿಸುತ್ತಿರುವ ಏಕೈಕ ಅವಧಾನಿ ಡಾಕ್ಟರ್ ಆರ್ ಗಣೇಶ್. ಗಂಟೆಗೆ 200 ಸಂಸ್ಕೃತ ಶ್ಲೋಕಗಳನ್ನು ರಚಿಸುವವರು, ಅಥವಾ ಕನ್ನಡದಲ್ಲಾದ್ರೆ 150 ಕಂದ ಪದ್ಯಗಳನ್ನು ಆಶುಧಾಟಿಯಲ್ಲಿ ರಚಿಸಬಲ್ಲಂತಹ ಅದು ಉಭಯ ಭಾಷಾ ಕವಿಪುಂಗವರು ಇದ್ದಾರೆಯೇ ಅಂತ ನಾವು ಒಂದು ಅದೇ ಒಂದು ದೊಡ್ಡ ಪ್ರಶ್ನೆ ನಮಗಾದ್ರೆ, ಇದ್ರೂ ಕೂಡ ವಯೋವೃದ್ಧರು, ವಯಸ್ಸಿನಲ್ಲಿ ಹಿರಿಯರು ಮತ್ತು ಜ್ಞಾನವೃದ್ಧರು ಇರಬಹುದು ಅಂತ ನಾವು ಅಂದ್ಕೋಬಹುದು. ಆದರೆ ಆ ನಿರೀಕ್ಷೆಯನ್ನ ಪಟ್ಟಂತ ಸುಳ್ಳು ಮಾಡಿ, ಆ ಕಲ್ಪನೆಯನ್ನ ಸುಳ್ಳು ಮಾಡಿ, ಸ್ವ ಅಧ್ಯಾಯದಿಂದ ಸಾರಸ್ವತ ಲೋಕದ ಸಂಪತ್ತನ್ನೇ ತಮ್ಮದಾಗಿಸಿಕೊಂಡಿದ್ದೀರಲ್ಲ, ನಿಮ್ಮ ಹಿನ್ನೆಲೆ ಏನು ಅಂತ ಕೇಳುವಂತಹ ಕುತೂಹಲ. ಅಂತಂದ್ರೆ ಶೈಕ್ಷಣಿಕ ಹಿನ್ನೆಲೆ, ಸಾಂಸ್ಕೃತಿಕ ಹಿನ್ನೆಲೆ, ತಂದೆ ತಾಯಂದಿರು ಕೌಟುಂಬಿಕ ಹಿನ್ನೆಲೆ, ಆ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂಥ ಆಸೆ ತುಂಬಾ ಇದೆ, ಹೇಳ್ತೀರಾ? ಅವಶ್ಯ ಹೇಳೋಣ. ದೊಡ್ಡ ಮಾತು ಹೇಳಿಬಿಟ್ರಿ, ಶಾಸ್ತ್ರ ಕಾವ್ಯ ಎರಡೂ ಚೆನ್ನಾಗಿ ಗೊತ್ತಿರುವಂತಹದ್ದು ಅಂತ ಇರಲಿ. ಶಾಸ್ತ್ರ ಅಂದ್ರೆ ಅದಕ್ಕೆ ಎರಡು ಆಸ್ಪೆಕ್ಟ್ ಇದೆ, ಶಾಸನಾತ್ ಶಂಸನಾತ್ ಶಾಸ್ತ್ರಂ. ಒಂದು ಹೊಸ ಕಾಣಿಕೆಯನ್ನು ಕೊಡಬೇಕು ಶಾಸ್ತ್ರ, ಮತ್ತು ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ವಿಷನ್ ಅಂಡ್ ಓರಿಯೆಂಟೇಷನ್. ಇದು ಎರಡೂ ಶಾಸ್ತ್ರಕ್ಕೆ ಮುಖ್ಯ. ಬರೀ ವಿಷನ್ ಇದ್ಬಿಟ್ರೆ ವ್ಯವಸ್ಥೆ ಇಲ್ಲ, ಯಾರಿಗೂ ದಕ್ಕೋಲ್ಲ. ಬರೀ ಓರಿಯೆಂಟೇಷನ್ ಇದ್ರೆ ಬರಿಯ ಬಾಹ್ಯವಾದಂತಹ ರಿಚುವಲ್ಸ್ ಬೆಳೆದು ಬಿಡುತ್ತವೆ. ಇದು ಎರಡೂ ಸೇರಿದಾಗ ಶಾಸ್ತ್ರ. ಬುದ್ಧಿಮಾರ್ಗದಿಂದ ಪ್ರಜ್ಞೆ ಹರಿದಾಗ ಶಾಸ್ತ್ರ, ಹೃದಯದಿಂದ ಹರಿದಾಗ ಕಾವ್ಯ. ಎರಡೂ ಒಂದೇ ಮೂಲ. ಅದನ್ನೇ ಭಟ್ಟತೌತನ ದೇವರ್ತ್ಮನಿ ಗಿರಾಮ ದೇವ್ಯ ಕಾವ್ಯಂಚ ಶಾಸ್ತ್ರಂಚ ಕವಿ ಕರ್ಮಚ ಪ್ರಜ್ಞೋಪಜ್ಞಂ ತಯೋರಾಧ್ಯಂ ಪ್ರತಿಭೋದ್ಭವಂ ಅಂತಿಮಂ ಅಂತ ನೀವು ಕೊಟ್ಟ ಮಾತಿನಲ್ಲಿ ಬರುತ್ತೆ. ಆದರೆ ನನ್ನ ಹಿನ್ನೆಲೆ ವಿಶೇಷವಾದದ್ದೇನೂ ಇಲ್ಲ. ಹಿಂದೆ ಒಂದ್ಸರ್ತಿ ನಾನೇ ಹೇಳ್ಕೊಂಡಿದ್ದೆ,
ಐ ಆಮ್ ಎ ಪ್ರಾಡಕ್ಟ್ ಆಫ್ ಮಿಡಲ್ ಕ್ಲಾಸ್ ಮೀಡಿಯೋಕರ್ ಮ್ಯಾಲಡಿ ಅಂತ. ಹೀಗಾಗಿ ಸಾಮಾನ್ಯವಾಗಿ ನಮ್ಮ 20th century ಭಾರತದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಏನೆಲ್ಲ ಗುಣ ದೋಷ ಇರುತ್ತೋ ಅದಕ್ಕೆ ನಾನು ಕೂಡ ಬದ್ಧನೆ ಆಗಿ ಹಾಗೆ ಬಂದದ್ದು. ನನ್ನ ತಂದೆಯವರ ಹೆಸರು ಆರ್ ಶಂಕರ್ ನಾರಾಯಣ ಅಯ್ಯರ್ ಅಂತ, ಅವರೀಗ ಇಲ್ಲ ತೀರಿಕೊಂಡು 3 ಆಯಿತು. ನನ್ನ ತಾಯಿ ನಂದಾ ಅಂತ ಅವರು ಮನೆಯಲ್ಲಿ ಕರೀತಾರೆ, ಕೆ ವಿ ಅಲಮೇಲಮ್ಮ ಅಂತ ಹೆಸರು. ನಮ್ಮ ಅಣ್ಣ ಶ್ರೀರಂಗ ಅಂತ ಅಡ್ವೊಕೇಟ್. ಇಷ್ಟು ನನ್ನ ಹಿನ್ನೆಲೆ. ಸಾಮಾನ್ಯವಾಗಿ ಹೇಳುವುದುಂಟು, ಏನಾದರೂ ಒಂದು ಪರ್ಟಿಕ್ಯುಲರ್ ಜಾತಿಯಲ್ಲಿ ಹುಟ್ಟಿದವರಿಗೆ ಬಹಳ ಒಳ್ಳೆ ಅನುಕೂಲತೆ ಇರುತ್ತೆ ಅಂತ. ಹಾಗೇನೂ ಇಲ್ಲ, ನಾನು ನಮ್ಮ ಜಾತಿಯ ಪರಿಭಾಷೆಯ ದೃಷ್ಟಿಯಿಂದ ಹೇಳಿದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಾದರೂ ನನಗೆ ವಿಶೇಷವಾದಂತಹ ವೇದ ಅಧ್ಯಯನವಾಗಲಿ ಸಂಸ್ಕೃತ ಅಧ್ಯಯನವಾಗಲಿ ಆ ರೀತಿಯಾದ ಹಿನ್ನೆಲೆ ಮನೆಯಲ್ಲೂ ಬರಲಿಲ್ಲ. ಅದು ಕೊಡಬೇಕು ಅನ್ನುವಂಥದ್ದು ಎಲ್ಲೂ ಇರಲಿಲ್ಲ. ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಓದು, ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ, ತುಂಬ ಸಂಪಾದಿಸು, ಒಳ್ಳೆದಾರಲ್ಲಿ ಸಂಪಾದಿಸಿ ಚೆನ್ನಾಗಿರು, ಈ ರೀತಿಯಾದಂತಹ ಒಂದು ಸಾಮಾನ್ಯ ಸಿದ್ಧ ಸೂತ್ರ. ಹಾಗೆ ನಾನು ಬೆಳೆದು ಬಂದದ್ದು. ಆ ಮಧ್ಯದಲ್ಲಿಯೇ ನನಗೆ ಬಹಳ ಪರಿಣಾಮ ಬೀರಿದ್ದು ನನ್ನ ಹಿನ್ನೆಲೆ ನೆಲೆ ಅಂತ ಹೇಳೋದಿದ್ರೆ ನಮ್ಮ ತಂದೆ ಹೇಳದಂತ ಮಹಾಭಾರತ ರಾಮಾಯಣದ ಕಥೆಗಳು. ಅವರು ವಿಶೇಷವಾಗಿ ರಾಮಾಯಣದ ಪ್ರಿಯರು, ರಾಮಾಯಣದ ಕಥೆ ಹೇಳ್ತಿದ್ರು. ನನಗೆ ತಂದು ಕೊಟ್ಟ ಮೊದಲನೇ ಪುಸ್ತಕ ಮಹಾಭಾರತ, ನನಗೆ ಅಕ್ಷರಾಭ್ಯಾಸ ಆದ ತಕ್ಷಣ ಕೊಟ್ಟಂತ ಪುಸ್ತಕ ಮಹಾಭಾರತ, ಸಣ್ಣ ಮಕ್ಕಳ ಪುಸ್ತಕ. ಆಮೇಲೆ ಸ್ವಲ್ಪ ಓದ್ಕೊಳ್ಳೋದಕ್ಕೆ ಆರಂಭ ಮಾಡಿದ ಮೇಲೆ ಮಿಡ್ಲ್ ಸ್ಕೂಲ್ಗೆ ಬಂದ ತಕ್ಷಣ ಕೊಟ್ಟಿದ್ದು ಕುಮಾರವ್ಯಾಸ ಭಾರತ. ಅದೇ ಸಂದರ್ಭದಲ್ಲಿಯೇ ಚಲನಚಿತ್ರಗಳು, ವಿಶೇಷವಾಗಿ ತೆಲುಗು ಚಲನಚಿತ್ರ, ಬಹಳ ಚಿತ್ರಗಳನ್ನ ನೋಡ್ತಾ ಇದ್ರಿ ನೀವು? ಸಾವಿರಾರು ಸಿನಿಮಾಗಳು ನೋಡಿದ್ದೀನಿ. ಇದು ಆಶ್ಚರ್ಯ ಅನ್ಸುತ್ತೆ. ಐ ಮೀನ್, ಸಂಸ್ಕೃತ ಸಾಹಿತ್ಯ, ಕನ್ನಡ ಸಾಹಿತ್ಯ, ಆಂಗ್ಲ ಸಾಹಿತ್ಯ, ಯಾವ್ದನ್ನೇ ತಕೊಂಡ್ರು ಅಷ್ಟೊಂದು ಓದಿಕೊಂಡಿರುವಂತಹ ಗಣೇಶ್ ಅವರ ಆರಂಭದ ದಿನಗಳು ಚಲನಚಿತ್ರಗಳ ಒಂದು ವಿಶೇಷ ಅಪೇಕ್ಷೆ ಅವರಲ್ಲಿ ಇತ್ತು ಅನ್ನುವಂಥದ್ದು. ಆರಂಭದ ದಿನ ಅಂತಲೂ ಏನಿಲ್ಲ, ಈಗಲೂ ನೋಡ್ತಾ ಇರ್ತೀನಿ, ಈಗಲೂ ನೋಡ್ತಾ ಇರ್ತೀನಿ. ನಿನ್ನೆ ಟಿವಿಯಲ್ಲಿ ಸೂಪರ್ ಮ್ಯಾನ್ ಹಾಕಿದ್ರು ಅಂದ್ರೆ ಅದಕ್ಕಾಗಿ ಸಮಯ ಮಾಡಿಕೊಂಡು ಫೋನ್ ಅನ್ನು ತೆಗೆದಿಟ್ಟು ನೋಡಿದೆ, ಮತ್ತೆ ನೋಡಬೇಕು. ಹೀಗೆ ಸಾಮಾಜಿಕವಾಗಿ ಸಾಮಾನ್ಯ ನಮಗೇನು ಪರಿಸರದಲ್ಲಿ ಸಿಗುತ್ತೆ ಅದನ್ನೇ ತೆಗೆದುಕೊಂಡು ನಾನು ಬದುಕಿದ್ದು ಬೆಳೆದಿದ್ದು, ಮುಖ್ಯವಾಗಿ ರಾಮಾಯಣ ಮಹಾಭಾರತ. ಮತ್ತೆ ನಮ್ಮ ಸಂಸ್ಕೃತಿಯ ಸ್ಪಂದನ ಅಂತ ಹೇಳ್ತಾರಲ್ಲ, ನನಗನ್ಸೋದು ಅಧ್ಯಯನಕ್ಕಿಂತ ಫೀಲ್ ಫಾರ್ ಕಲ್ಚರ್, ಸಂಸ್ಕೃತಿಗೆ ಸಂವೇದನೆ ಬಹಳ ಮುಖ್ಯ ಅಂತ. ಹಾಗೆ ನೋಡಿದಾಗ ಎಲ್ಲಿಯೂ ಕಾಣಿಸುತ್ತೆ, ಯಾವ ಕಡೆಯಲ್ಲೂ ಇರುತ್ತೆ. ಆ ರೀತಿ ನಾನು ಬೆಳೆದದ್ದು. ಅದಕ್ಕೆ ತಕ್ಕಂತೆ ಒಂದು ಮಟ್ಟಿಗೆ ಶಾಲೆಯಲ್ಲಿ ನಮ್ಮ ಅಧ್ಯಾಪಕ ವರ್ಗ ಅವರು ಪ್ರೀತಿಯಿಂದ ತಮಗೆ ಗೊತ್ತಿದ್ದಷ್ಟನ್ನು ಹೇಳ್ತಾ ಇದ್ರು. ಆಮೇಲೆ ನಮ್ಮ ತಾಯಿ ತುಂಬಾ ಪ್ರೇರಣೆ ಕೊಟ್ಟವರು. ನಿಜವಾಗಿ ನಿಮ್ಮ ತಾಯಿಯವರನ್ನ ನೋಡಿದಾಗ ಈ ವಯಸ್ಸಿನಲ್ಲೂ ಅವರಲ್ಲಿರುವಂತಹ ಉತ್ಸಾಹ, ಆ ನೆನಪುಗಳು, ನೆನಪಿನ ಶಕ್ತಿ, ಕರಾರುವಕ್ಕಾಗಿ ಇಂತಹ ದಿನ ನನ್ನ ಮಗ ಸ್ಕೂಲಿಗೆ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಹೋಗಿದ್ದ ಅಂತ ಹೇಳುವ ರೀತಿ ಏನಿದೆಯಲ್ಲ, ಅದನ್ನ ನೋಡಿದಾಗ ಅನ್ಸುತ್ತೆ ಆಕೆಯ ಪ್ರೇರಣೆ ಮತ್ತು ಉತ್ಸಾಹ ತುಂಬಾ ಇತ್ತು ನಿಮ್ಮ ಬದುಕಿನಲ್ಲಿ. ನನ್ನ ತಾಯಿ ನನ್ನ ಪಾಲಿಗೆ ನಿಜವಾಗಿ ದೈವ. ನಾನು ಯಾವತ್ತೂ ಕೂಡ ನಮ್ಮ ತಾಯಿಯ ಸ್ಮರಣೆ ಇಲ್ಲದೆ ನಾನು ಯಾವ ಕೆಲಸ ಮಾಡೋದಿಲ್ಲ. ಕಾರಣ ಏನಂದ್ರೆ, ಇವತ್ತುವರೆಗೂ ವಯಸ್ಸಾಗಿರಬಹುದು, ಮರವು ಬಂದಿರಬಹುದು, ಸ್ವಲ್ಪ ಅಸ್ತವ್ಯಸ್ತತೆ ಬಂದಿರಬಹುದು, ಆದರೆ ಅವರು ನನ್ನ ಬದುಕಿನ ಮುಖ್ಯವಾದ ಘಟ್ಟಗಳಲ್ಲಿ ತಗೊಂಡ ನಿರ್ಣಯಗಳು, ಕೊಡ್ತಾ ಇದ್ದ ಪ್ರೇರಣೆ. ಅಡುಗೆ ಮಾಡ್ತಾ ಇದ್ದಾಗ ನನಗೆ ಡ್ರಾಮಾ ಆಗಿರ್ಬೋದು, ಚರ್ಚಾ ಸ್ಪರ್ಧೆ ಆಗಿರ್ಬೋದು, ಯಾವುದಕ್ಕೂ ರಿಹರ್ಸಲ್ ಮಾಡಿಸ್ತಿದ್ರು. ತಮಗೆ ಕಲಿಯೋಕ್ಕಾಗದೇ ಇದ್ದದ್ದನ್ನು ನಾನು ಕಲಿಯಬೇಕು, ತಾವು ಸಾಧಿಸದೇ ಇದ್ದನ್ನು ನಾನು ಸಾಧಿಸಬೇಕು ಅಂತ. ಪ್ರಾಯಶಃ ಭಾರತೀಯ ಮಹಿಳೆಯ ಸಾರ್ಥಕ್ಯ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಅದು ನನ್ನ ಮುಖ್ಯ ಹಿನ್ನೆಲೆ. ಇದು ಹಿನ್ನೆಲೆ. ಆದರೆ ನೀವು ಏನೆಲ್ಲ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಿ ಅನ್ನೋದು ಮತ್ತು ಅಧ್ಯಯನವನ್ನು ಮಾಡಿದ್ದೀರಿ ಅನ್ನೋದನ್ನ ಹಾಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಬರೆದುಕೊಂಡಿದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಪದವಿ ನಂತರ ತಾವು ಮೆಟೀರಿಯಲ್ ಸೈನ್ಸ್ ಮತ್ತು ಮೆಟಲರ್ಜಿಯಲ್ಲಿ MSc ಮಾಡಿದ್ರಿ. ಅದಾದ ನಂತರ ಸಂಸ್ಕೃತ ಸಾಹಿತ್ಯದಲ್ಲಿ MA. ಇಷ್ಟನ್ನು ಹೇಳಬಲ್ಲೆ ನಾನು. ಮುಂದಿನದನ್ನ ಓದ್ತಾ ಇದ್ದೀನಿ. ಕಾವ್ಯ ಮೀಮಾಂಸೆ, ಛಂದಸ್ಸು, ಭಾಷಾ ಮೀಮಾಂಸೆ, ದರ್ಶನಶಾಸ್ತ್ರ, ಧರ್ಮಶಾಸ್ತ್ರ, ಕಲಾ ಮೀಮಾಂಸೆ, ಇತಿಹಾಸ, ಸಸ್ಯಶಾಸ್ತ್ರ, ಭೌತ ರಸಾಯನ ಶಾಸ್ತ್ರ, ಸಮಾಜಶಾಸ್ತ್ರ, ಪರಮಾನಸ ಶಾಸ್ತ್ರ, ಲೋಹಶಾಸ್ತ್ರ, ಯಂತ್ರಶಾಸ್ತ್ರ, ಭಾರತೀಯ ಶಾಸ್ತ್ರ, ಪುರಾಣ ಜಿಜ್ಞಾಸೆಗಳಲ್ಲಿ ಆಸಕ್ತಿ. ಇಷ್ಟು ವಿಷಯಗಳಲ್ಲಿ ಈ ಪ್ರಮಾಣದ ಅಧ್ಯಯನ ಅದು ಹೇಗೆ ಸಾಧ್ಯ ಆಯಿತು ಅನ್ನೋದು ಒಂದು ಪ್ರಶ್ನೆ. ಆದರೆ ಇಂತಹುದೇ ವಿಷಯದ ಆಯ್ಕೆಯನ್ನ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಎರಡನೇ ಪ್ರಶ್ನೆ, ಈ ಅಗಾಧವಾದ ನೆನಪಿನ ಶಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅಂದರೆ ರಿಕಾಲ್, ರಿಟೆನ್ಷನ್ ಅಂಡ್ ರಿಕಾಲ್, ಅದು ಹೇಗೆ ಸಾಧ್ಯ ಆಯಿತು? ಅದು ಅಧ್ಯಯನದ ಫಲವೇ, ಅಭ್ಯಾಸದ ಪರಿಶ್ರಮವೇ, ಅಥವಾ ನಿಮ್ಮಲ್ಲಿ ವಿಶೇಷವಾದ ಒಂದು ಸಾಮರ್ಥ್ಯ ಇದೆ, IQ ಇದೆ ಅಂತ ನೀವು ಗುರುತಿಸಿಕೊಂಡಿದ್ದೀರಾ? ದೊಡ್ಡ ಪ್ರಶ್ನೆಗಳ ಸರಮಾಲೆ ಇಟ್ಟರೆ ಅನುಕ್ರಮದಲ್ಲೇ ಉತ್ತರಿಸ್ತೀನಿ. ಇಷ್ಟೆಲ್ಲ ವಿದ್ಯೆಗಳ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂತ, ಹಿಂದೊಮ್ಮೆ ನಾನು ಸೇಡಿಯಾಪು ಕೃಷ್ಣ ಭಟ್ರ ಬಗ್ಗೆ ಓದ್ತಾ ಇದ್ದಾಗ ಅವರು ಹೇಳಿದ್ರು, ನಾನೊಬ್ಬ ಚಿಲ್ಲರೆ ಅಂಗಡಿ ಇಟ್ಕೊಂಡವನು ಅಂತ. ನಾನು ಅದೇ ಮಾತನ್ನ ಆಡ್ತೀನಿ, ಇನ್ನೂ ವಾಸ್ತವದಲ್ಲಿ
ನನ್ನದು ತುಂಬಾ ಕಡಿಮೆ, ಚಿಲ್ಲರೆ ಅಂಗಡಿ ವ್ಯಾಪಾರ. ಒಂದು ಬೀಡಿ ಕಟ್ಟಿರುತ್ತೆ, ಎರಡು ಬೆಂಕಿ ಪಟ್ಟಣ ಇರುತ್ತೆ, ನಾಲ್ಕು ಸಿಗರೇಟ್ ಪ್ಯಾಕು, ಎರಡು ಸೋಪ್, ಈ ರೀತಿಯಾಗಿ ಹೀಗೆ ಎಲ್ಲ ಚೂರು ಚೂರು, ಛಂದಸ್ಸು ವ್ಯಾಕರಣ ಮೊದಲುಗೊಂಡು ಎಲ್ಲಾ ವಿದ್ಯೆಗಳಲ್ಲಿಯೂ ಇದಿಲ್ಲ ಅಂತಿಲ್ಲ, ಎಲ್ಲ ಇದೆ, ಆದ್ರೆ ಪೂರ್ಣವಾಗಿ ಯಾವುದೂ ಇಲ್ಲ. ಜ್ಯಾಕ್ ಆಫ್ ಆಲ್ ಅಂತಾರಲ್ಲ ಹಾಗೆ. ಆದರೆ ಮಾಸ್ಟರ್ ಆಗುವುದಕ್ಕೆ ಒಂದು ಕ್ಷೇತ್ರದಲ್ಲಾದ್ರೂ ಪ್ರಯತ್ನ ಪಡೋಣ ಅಂತಂದುಕೊಂಡು ಸಾಹಿತ್ಯವನ್ನು ಪ್ರಧಾನವಾಗಿ ಇಟ್ಟುಕೊಂಡೆ. ಅದರ ಮಾಸ್ಟರ್ ಏನು ಅನ್ನೋದು ಕಾಲ ಹೇಳಬೇಕು. ಆದರೆ ಈ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಬರಕ್ಕೆ ಮುಖ್ಯ ಕಾರಣ ಸಂಸ್ಕೃತಿ. ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿ ವಿಶೇಷವಾಗಿ ಅದು ಎಕ್ಸ್ಕ್ಲೂಸಿವ್ ಅಲ್ಲ, ಪ್ರತ್ಯೇಕತಾವಾದವನ್ನು ಹೇಳುವುದಲ್ಲ, ಇನ್ಕ್ಲೂಸಿವ್, ಎಲ್ಲವನ್ನು ಒಳಗೊಳ್ಳತಕ್ಕಂಥದ್ದು, ಸಾಮರಸ್ಯ ಅದರ ಮುಖ್ಯವಾದ ಸೂತ್ರ. ಹೀಗಾಗಿ ನಾವು ಯಾವ ಒಂದು ವಿದ್ಯೆಯನ್ನು ನೋಡಿದ್ರೂ ಅದರ ಹಿನ್ನೆಲೆ ಅದರ ಹಿನ್ನೆಲೆಗೆ ಹೋಗ್ತೀವಿ. ಒಂದು ಸಣ್ಣ ಉದಾಹರಣೆ ಕೊಡೋದಿದ್ರೆ, ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬರುತ್ತೆ, ದೇವತಾ ಉಪಾಸನೆ ಮಾಡಬೇಕು ಅಂತ ಕೇಳ್ತಾನೆ ರಾಜ. ಅದಕ್ಕೆ ಉತ್ತರ ಕೊಡ್ತಾರೆ ಋಷಿಗಳು, ಹೌದಪ್ಪ ದೇವತೆಗಳನ್ನು ಉಪಾಸನೆ ಮಾಡಬೇಕಾದ್ರೆ ಮೂರ್ತಿ ಪೂಜೆ ಮಾಡಬೇಕು. ಮೂರ್ತಿ ಪೂಜೆ ಕಲಸಿ ಅಂತಂದ್ರೆ ಮೂರ್ತಿಗಳ ನಿರ್ಮಾಣ ತಿಳ್ಕೊಳ್ಬೇಕು ಅಂತ. ನಿರ್ಮಾಣ ಕಲಸಿ ಅಂದ್ರೆ ಚಿತ್ರ ಬರೆಯದೆ ಮೂರ್ತಿ ಶಿಲ್ಪ ಮಾಡೋ ಹಾಗೆ. ಚಿತ್ರ ಕಲೀರಿ ಅಂತಂದ್ರೆ ಚಿತ್ರ ಕಲಿಸೋಣ. ಚಿತ್ರಕ್ಕೆ ಮುಂಚೆ ನೀನು ಚಿತ್ರಗಳಿಗೆ ಬೇಕಾದ ಭಾವ ತಿಳ್ಕೊಳ್ಬೇಕು, ಓಡಾಡುವ ಚಿತ್ರ ಆದ ಡಾನ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಸರಿ, ನೃತ್ಯ ಹೇಳ್ಕೊಡಿ ಅಂತ, ನೃತ್ಯಕ್ಕೆ ಲಯ ಬೇಕು. ಸರಿ, ಲಯದ ಬಗ್ಗೆ ಹೇಳ್ಕೊಡಿ, ಲಯವಾದ್ಯಗಳ ಬಗ್ಗೆ ಹೇಳಿದ್ರೆ ಅದು ಶ್ರುತಿ ಆಧಾರ, ಸಂಗೀತ ಸಪ್ತಸ್ವರಗಳು ಗೊತ್ತಬೇಕು. ಅದು ಹೇಳ್ಕೊಡಿ ಅಂದ್ರೆ ಸಂಗೀತಕ್ಕೆ ಸಾಹಿತ್ಯ ಮಾತ್ರಕ್ಕೆ ಸಾಹಿತ್ಯ ಬೇಕು, ಸಾಹಿತ್ಯಕ್ಕೆ ಏನು ಬೇಕು, ವ್ಯಾಕರಣ ಬೇಕು, ವ್ಯಾಕರಣ ಬೇಕು, ಅಲಂಕಾರ ಬೇಕು, ತರ್ಕ ಬೇಕು, ಇವೆಲ್ಲದಕ್ಕೂ ಹಿನ್ನೆಲೆಯಾಗಿ ಶಬ್ದೋತ್ಪತ್ತಿ ಓಂಕಾರ ಅದು ಬೇಕು. ಅದು ತಿಳ್ಕೊಳ್ಬೇಕು ಅಂದ್ರೆ ಪರವಸ್ತು ಜ್ಞಾನ ಅಂದ್ರೆ ಮೊದಲಿಗೆ ಬಂತು ಅಂತ. ಹೀಗೆ ಸೈಕ್ಲಿಕ್ ಆದದ್ದು ನಮ್ಮ ಪರಂಪರೆ. ಅದರಿಂದಾಗಿ ಯಾವುದೊಂದು ಕೈ ಹಾಕಿದ್ರು ಮಿಕ್ಕಿದ್ದೆಲ್ಲ ಅಂಟುಕೊಂಡು ಅಂಟುಕೊಂಡು ಬರೋದಕ್ಕೆ ಶುರುವಾಯ್ತು. ಅದರಿಂದ ನಾನು ಮೂಲಭೂತವಾಗಿ ನಾಲ್ಕು ವಿದ್ಯೆಗಳನ್ನ ಗುರುತಿಸ್ತೀನಿ. ಒಂದು ಒಂದು ಕಲೆ, ಯಾವುದೇ ಕಲೆ ಇರಬಹುದು. ಕಲೆ ಅಂದ್ರೆ ತರ್ಕಾತೀತವಾದದ್ದು, ಅತಾರ್ಕಿಕ ಅಲ್ಲ, ತರ್ಕಾತೀತ, ನಾಟ್ ಅಲ್ಲಾಜಿಕಲ್, ಮೆಟಾಲಾಜಿಕಲ್ ಅಲ್ಲ. ಆಮೇಲೆ ಇನ್ನೊಂದು ಸಮಾಜ ಸಂವೇದನೆ ಇರತಕ್ಕಂಥ ಶಾಸ್ತ್ರ, ಅದು ಲಾ, ಎಥಿಕ್ಸ್, ಸೊಸೈಟಿ, ಇದಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಸೋಷಿಯಾಲಜಿ, ಅದನ್ನೇ ನಮ್ಮಲ್ಲಿ ಧರ್ಮಶಾಸ್ತ್ರ, ವ್ಯವಹಾರ, ನೀತಿ ಅಂತಂದ್ಬಿಟ್ಟು. ಅದು ಒಂದು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಈ ತರ ಸೋಷಿಯಲ್ ಸೈನ್ಸ್ ಒಂದು, ಕಲೆ ಒಂದು, ಸೋಷಿಯಲ್ ಸೈನ್ಸ್. ಆಮೇಲೆ ಯಾವುದನ್ನು ನಾವು ಫಿಸಿಕಲ್ ಸೈನ್ಸಸ್ ಅಂತೀವಿ, ಆ ರೀತಿಯಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಟೆಕ್ನಾಲಜಿ, ಆನ್ವಯಿಕ ವಿಜ್ಞಾನ, ಈ ತರದ್ದು. ಆಮೇಲೆ ಇವೆಲ್ಲಕ್ಕೂ ಸೂತ್ರಭೂತವಾದಂತಹ ದರ್ಶನ ಶಾಸ್ತ್ರ ಅಂದ್ರೆ ಫಿಲಾಸಫಿ, ಸ್ಪಿರಿಚುಯಾಲಿಟಿ. ಈ ನಾಲ್ಕರೊಳಗೆ ಯಾವುದಾದ್ರೂ ಒಂದಕ್ಕೆ ಬಂದು ಸೇರಿಯೇ ಸೇರುತ್ತೆ ಎಲ್ಲ ವಿದ್ಯೆಗಳು. ಹೀಗಾಗಿ ಎಲ್ಲವೂ ಕೂಡ ಅನ್ಯೋನ್ಯ ಸಂಗತ ಅನಿಸುತ್ತೆ ನನಗೆ. ಹಾಗಾಗಿ ಸಂಗೀತ ಕೇಳ್ತಾ ಇದ್ದಾಗ, ಅಕೋಸ್ಟಿಕ್ಸ್ ಬಗ್ಗೆ ಯೋಚನೆ ಮಾಡಿದಾಗ, ಆರ್ಕಿಟೆಕ್ಚರ್ ಬಗ್ಗೆ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಗಮನ ಬರುತ್ತೆ. ಛಂದಸ್ಸನ್ನ ನೋಡ್ತಾ ಇದ್ರೆ ನಂಗೆ ಸಂಗೀತ ಗೊತ್ತಾಗುತ್ತೆ. ಹಾಗೆ ಬಣ್ಣಗಳ ಬಗ್ಗೆ, ಚಿತ್ರದ ಬಗ್ಗೆ ಚಿಂತನೆ ಮಾಡುವಾಗ ಫಿಸಿಕ್ಸ್ ನ ಆಪ್ಟಿಕ್ಸ್ ಬಗ್ಗೆ, ಅದೇ ರೀತಿಯಾಗಿ ರಸಾಯನ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಕಲರ್ ಟೆಕ್ನಾಲಜಿ ಅದರ ಬಗ್ಗೆ, ಮತ್ತೆ ನಮ್ಮ ದೃಶ್ಯ ಕಣ್ಣಿನ ಪರ್ಸೆಪ್ಷನ್ ಯಾವ ರೀತಿ, ಹೀಗೆ ಬಯಾಲಜಿ ಬಗ್ಗೆ, ಸೈಕಾಲಜಿ ಬಗ್ಗೆ ಗಮನ ಹೋಗುತ್ತೆ. ಅದರಿಂದ ಯಾವುದು ಹೊರಗಲ್ಲ ಅನ್ಸುತ್ತೆ. ಆದ್ರೂ ಕೂಡ ಯಾವುದು ಹೊರಗಲ್ಲ, ನೀವು ಅದನ್ನ ಓದಿದ್ರಿ, ಸ್ವ ಅಧ್ಯಾಯದಿಂದ ಓದಿದ್ರಿ, ಹಲವು ವರ್ಷಗಳ ಕಾಲ ಓದಿದ್ರಿ, ಆದ್ರೆ ಈ ಕರಾರುವಕ್ಕಾದ ನೆನಪಿನ ಶಕ್ತಿ ಇದೆಯಲ್ಲ, ಅದಕ್ಕೆ ಬರ್ತಿದ್ದೆ ಎನಿ ಟೈಮ್ ಅದನ್ನ ರಿಕಾಲ್ ಮಾಡುವಂತಹ ಕೆಪಾಸಿಟಿ ಇದೆಯಲ್ಲ, ಅದನ್ನ ಹೇಗೆ ಬೆಳೆಸ್ಕೊಂಡ್ರಿ? ಏನಂದ್ರೆ ಅದರ ಬಗ್ಗೆ ತುಂಬಾ ಒಂದು ರೀತಿಯಾದಂತಹ ದಂತಕಥೆಗಳ ತರ ಬೆಳೆದು ಬಿಟ್ಟಿದೆ ನನ್ನ ಬಗ್ಗೆ. ವೀಕ್ಷಕರಿಗೆ ನಿಮಗೆ ಎಲ್ಲ ನಾನು ಸತ್ಯ ಹೇಳ್ತೀನಿ, ನನ್ನ ಜ್ಞಾಪಕ ಶಕ್ತಿ ಬಹಳ ಕಡಿಮೆ, ಖಂಡಿತ. ಅದು ಶತಾವಧಾನ ಮಾಡಿದ ಮೇಲೆ ಹಾಗೆ ಹೇಳ್ತೀರಾ? ಸಹಸ್ರಾವಧಾನ ಮಾಡೋಕ್ಕೂ ಸಿದ್ಧ ಇದ್ದೀನಿ. 30 ದಿವಸ 1000 ಜನ ಸೇರೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಾಡ್ತೀನಿ, ತೊಂದರೆ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ಆದ್ರೆ ಅಲ್ಲಿ ಜ್ಞಾಪಕ ಶಕ್ತಿಗಿಂತ ಬೇರೆಯ ಕೆಲಸಗಳು, ಬೇರೆಯ ಅಂಶಗಳು, ಶಕ್ತಿಗಳು ಮುಖ್ಯ ಆಗುತ್ತೆ. ಜ್ಞಾಪಕ ಶಕ್ತಿ ಅನ್ನೋದು ಎರಡು ತರ. ಒಂದು ಮ್ಯಾಗ್ನೆಟಿಕ್ ಮೆಮರಿ ಅಂತ ಕರೀತಾರೆ, ಅದನ್ನ ನೋಡ್ತಿದ್ದಂಗೆ ಹಾಗೆ ಗ್ರಹಿಸುವುದು, ಅದು ಯಾರೋ ಪುಣ್ಯಪುರುಷರಿಗಿರ್ಬಹುದು, ನನ್ನಂಥವ್ರಿಗೆ ಇಲ್ಲ. ಮತ್ತೊಂದು ಸಾಮಾನ್ಯರಿಗೆ ಎಲ್ಲರಿಗೂ ಇರುವಂತಹದ್ದು ಅಸೋಸಿಯೇಟಿವ್ ಮೆಮರಿ ಅಂತ, ಸಂಯೋಜಕ ಸ್ಮೃತಿ ಶಕ್ತಿ ಅಂತ. ನಾನು ಅಸೋಸಿಯೇಟಿವ್ ಮೆಮರಿನಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಮಾಡಬಲ್ಲೆ. ಅದಕ್ಕೆ ಕಾರಣ ನನ್ನ ಈ ಎಲ್ಲ ವಿದ್ಯೆಗಳಲ್ಲಿರುವ ಪರಿಚಯ. ಹಾಗಾಗಿ ಒಂದು ಅಪರಿಚಿತಕ್ಕೆ ಪರಿಚಿತವನ್ನೇ ತಳಿಕೆ ಹಾಕ್ತೀನಿ, ಒಂದು ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ಮದುವೆ ಮಾಡ್ತಾ ಹೋಗುವಂಥದ್ದು. ಆಗ ಎಲ್ಲ ಜ್ಞಾಪಕ ಇರುತ್ತೆ. ಮತ್ತೆ ವಸ್ತುವಿನ ಹೃದಯ ತಿಳಿದ ಮೇಲೆ ಅದರ ಆಕಾರ ಅಷ್ಟು ಕಷ್ಟ ಆಗೋಲ್ಲ. ತತ್ವವನ್ನ ಹೃದಯದಲ್ಲಿ ಸ್ಪಷ್ಟ ಮಾಡಿಕೊಂಡು ಬಿಟ್ಟ ಮೇಲೆ ಅದರ ರೂಪ ಅಷ್ಟು ತೊಂದರೆ ಆಗೋಲ್ಲ. ರೂಪ ಸ್ವರೂಪ ಅಂತ ಎರಡು ಉಂಟು, ಸ್ಟ್ರಕ್ಚರ್ ಈಸ್ ರೂಪ, ಸಬ್ಸ್ಟೆನ್ಸ್ ಈಸ್ ಸ್ವರೂಪ. ಸಬ್ಸ್ಟೆನ್ಸ್ ನಮಗೆ ಸ್ಫುಟವಾಗಿಬಿಟ್ರೆ ಸ್ಟ್ರಕ್ಚರ್ಗೆ ಅಂತ ಸಮಸ್ಯೆ ಇಲ್ಲ. ಜೊತೆಗೆ ಆ ಫ್ಯಾಕಲ್ಟಿಯಲ್ಲಿ ವರ್ಕಿಂಗ್ ನಾಲೆಡ್ಜ್ ಇರುತ್ತಲ್ಲ, ಅಂದ್ರೆ ಅವುಗಳಲ್ಲಿ ಬೇಕಾಗಿರ್ತಕ್ಕಂಥ ವ್ಯಾವಹಾರಿಕವಾದ ಸ್ಕಿಲ್ಸ್ ನಮ್ಮದಾಗಿಬಿಟ್ರೆ ಏನು ಕಷ್ಟ ಇಲ್ಲ. ನಿಮಗೆ ವಿಷಯ ಗೊತ್ತಿದೆ,
ಭಾಷೆ ನಿಮ್ಮ ಕೈನಲ್ಲಿದೆ ಅಂದರೆ ನೀವು ಯಾವ ತೊಡಕಿಲ್ಲದ ವಿಷಯದ ಬಗ್ಗೆ ನಿರಾಧಾರವಾಗಿ ಏನೂ ಇಲ್ಲದೆ ಮಾತಾಡಬಲ್ಲರಿ, ನಿರಾಲಭವಾಗಿ. ಬಹಳ ಸುಲಭದ ವಿಷಯ ಅಂತ ಹೇಳ್ತಿದ್ದೀರಾ, ಬಟ್ ಎಷ್ಟು ಕಷ್ಟದ ವಿಷಯ ಇದು. ಖಂಡಿತವಾಗ್ಲೂ ನಿಮ್ಮ ಐ ಕ್ಯೂ ಬಹಳಷ್ಟು ಮೇಲ್ಮಟ್ಟದಿರಬಹುದು, ಅದನ್ನು ನೀವು ಗುರುತಿಸಿಕೊಂಡಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಐ ಮಸ್ಟ್ ಕಂಗ್ರಾಚ್ಯುಲೇಟ್ ಯು ಫಾರ್ ದಟ್. ನಾನು ಬಹಳ ಸಾಮಾನ್ಯ ಅದನ್ನು ಹೇಳ್ಕೊಡಕ್ಕೆ ತಮ್ಮ ದೊಡ್ಡ ಗುಣ ಅಂತ ಅನ್ಸುತ್ತೆ. ಯಾವ ಸಂಕೋಚವೂ ಇಲ್ಲ, ಅದು ಒಂದು ವಿನೀದ ಸೋಗು ಅಲ್ಲ, ವಸ್ತುಸ್ಥಿತಿ ಅಷ್ಟೇ, ವಸ್ತುಸ್ಥಿತಿ. ಆದ್ರೆ ಹೇಳಿ, ಭಾಷೆಯನ್ನು ಕಲಿಯೋದಕ್ಕೆ ಸಾಕಷ್ಟು ಮತ್ತೆ ನೈಪುಣ್ಯತೆ ಬೇಕು ಅಂತ ನನಗನ್ಸುತ್ತೆ. ನೀವು ಎಷ್ಟೊಂದು ಭಾಷೆಗಳನ್ನ ನಿಮ್ಮದಾಗಿಸಿಕೊಂಡಿದ್ದೀರಿ, ಆ ಬಗ್ಗೆ ಹೇಳಿ. ಏನಂದ್ರೆ ಇದಕ್ಕಿಷ್ಟೆ ರುಚಿ, ಪ್ರೀತಿ, ಇಷ್ಟೆಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಅಷ್ಟೇ ಆಸ್ತಿ, ಪ್ರೀತಿ, ಕಲಿಯಬೇಕು ಅಂತ. ಇವತ್ತಿಗೂ ನನ್ನ ಪಾಡಿಗೆ ಬಿಟ್ಟರೆ ಸಾರ್ವಜನಿಕವಾಗಿ ಇಲ್ಲಿಂದ ನಿವೇದನೆ ಮಾಡಿಕೊಳ್ಳೋದಕ್ಕೆ ನೀವೊಂದು ಅವಕಾಶ ಕೊಟ್ಟಿದ್ದೀರಿ. ಯಾರಾದರೂ ನನ್ನ ಲೈಫ್ ಅನ್ನ ಸ್ಪಾನ್ಸರ್ ಮಾಡ್ತೀನಿ ಅಂದ್ರೆ ನನ್ನ ಸಂತೋಷದ ಕೆಲಸ ಅಂದ್ರೆ ಅಧ್ಯಯನ, 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 ಚಿಂತನ, ಲೇಖನ, ಅದರ ಪ್ರಸಾರ, ಇದನ್ನ ಮಾಡ್ತಾ ನಾನು ಬದುಕಲು ಬರಲೇ. ನನಗೆ ಇನ್ಯಾವುದೂ ಬೇಕಾಗಿಲ್ಲ, ಮತ್ತೆ ಇನ್ಯಾವ ಯಾವ ರೆಕಗ್ನಿಷನ್ನು, ಇನ್ಯಾವುದು ಸನ್ಮಾನ ಮಾನಗಳು ಯಾವುದು ಬೇಕಾಗಿಲ್ಲ. ಪ್ರೀತಿ ಅಷ್ಟೇ ಭಾಷೆಗೆ. ಮನೆಯಲ್ಲಿ ಮನೆ ಮಾತು ತಮಿಳು, ಆದ್ರೆ ನನ್ನ ಮಾತೃಭಾಷೆ ಅಂದ್ರೆ ಆಲೋಚನೆಯ ಭಾಷೆಯನ್ನು ನಾನು ಮಾತೃಭಾಷೆ ಅಂತೀನಿ. ನಾವು ಯಾವ ಭಾಷೆಯಲ್ಲಿ ಆಲೋಚನೆ ಮಾಡ್ತೀವೋ ಅದೇ ನಮ್ಮ ಮಾತೃಭಾಷೆ, ಅದು ಕನ್ನಡ, ಆ ಕನ್ನಡ ಆಲೋಚನೆಯ ಭಾಷೆ. ಮತ್ತೆ ನನಗೆ ತೆಲುಗಿನ ಪ್ರಭಾವ ತುಂಬಾ ಜಾಸ್ತಿ, ನಮ್ಮ ಕೋಲಾರದ ಕಡೆಯ ಪರಿಸರದ ಪ್ರಭಾವ, ನಮ್ಮ ತಂದೆಯೆಲ್ಲ ಅತ್ತ ಕಡೆಯಿಂದಲೇ ಬಂದವರು, ಹೀಗಾಗಿ ತೆಲುಗಿನ ಪ್ರಭಾವ. ಇದು ಮೂರು, ಶಾಲೆಗೆ ಹೋಗುವ ಮುನ್ನ ಈ ಮೂರು ಭಾಷೆಗಳು ಚೆನ್ನಾಗಿ ಬರ್ತಾ ಇತ್ತು, ಆ ಮೂರು ಭಾಷೆಯಲ್ಲಿ ಆಲೋಚನೆ ಮಾಡೋಷ್ಟು ಬರ್ತಾ ಇತ್ತು. ಶಾಲೆಯಲ್ಲಿ ಮತ್ತೆ ಕಲಿತದ್ದು ಶಾಲೆಯ ಕರಿಕ್ಯುಲಮ್ನಲ್ಲಿ, ವಿದ್ಯಾಭ್ಯಾಸ ಕ್ರಮದಲ್ಲಿ ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ಈ ಮೂರು ಸೇರಿದಾಗ ಆರು ಭಾಷೆ ಆಯ್ತು. ಆಮೇಲೆ ಸಂಸ್ಕೃತದಲ್ಲಿ ವಿಶೇಷ ವ್ಯಾಸಂಗ ಮಾಡುವಾಗ, ಈಗ ಬೌದ್ಧ ಧರ್ಮ ಮೂಲದಲ್ಲಿಯೇ ಬುದ್ಧನ ತತ್ವ ತಿಳ್ಕೊಳ್ಬೇಕು ಅಂದ್ರೆ ಮಾಗದಿ ಭಾಷೆ, ಅದರೊಳಗೆ ತ್ರಿಪಿಟಕ ಓದ್ಕೊಂಡೆ. ಹಾಗೆ ಜೈನ ಧರ್ಮ ತಿಳ್ಕೊಳ್ಬೇಕು ಅಂತ ಅರ್ಧ ಮಾಗದಿಯಲ್ಲೇ ಮೂಲದಲ್ಲಿ ವ್ಯಾಸಂಗ ಮಾಡಿದೆ. ಸಂಸ್ಕೃತ ನಾಟಕಗಳಲ್ಲಿ ಸುಮಾರು 18 ಬಗೆಯ ಪ್ರಾಕೃತಗಳು ಬರ್ತವೆ. ಮಹಾರಾಷ್ಟ್ರ ಇರಬಹುದು, ಪೈಶಾಚಿ ಇರಬಹುದು, ಶೌರ್ಸೇನಿ ಇರಬಹುದು, ಅಪಭ್ರಂಶ ಇರಬಹುದು, ಚೂಲಿಕಾ ಪೈಶಾಚಿ ಇರಬಹುದು, ಈ ತರ ಅನೇಕ ಹೆಸರುಗಳು ಕೇಳಿದ್ರೆ ವಿಚಿತ್ರವಾಗಿರುತ್ತೆ ಭಾಷೆಗಳು. ಆಮೇಲೆ ನನಗೆ ಪಾಶ್ಚಾತ್ಯ ಸಂಸ್ಕೃತಿಯ ತೊಟ್ಟಿಲು ಅಂತ ಹೇಳ್ತಕ್ಕಂತ, ಅವ್ರಿಗೆ ಇವತ್ತು ಪಾಶ್ಚಾತ್ಯರಿಗೆ ಯಾವುದು ಮಾತೃಸ್ಥಾನ ಅಂತ ಹೇಳ್ತಾರಲ್ಲ, ಆ ಗ್ರೀಕ್ ಸಂಸ್ಕೃತಿ ನನಗೆ ಬಹಳ ಇಷ್ಟ. ಇನ್ನೊಂದು ಜನ್ಮ ಇದ್ರೆ ನನಗೆ ಭಾರತದಲ್ಲಿ ಹುಟ್ಟಕ್ ಆಗೋಲ್ಲ ಅಂದ್ರೆ ಗ್ರೀಸ್ನಲ್ಲೇ ಹುಟ್ಟಬೇಕು ಅಂತ ಆಸೆ. ಅಲ್ಲಿ ಇರುವ ಭಾಷೆ ಸಂಸ್ಕೃತಿ ನನಗೆ ಮೊದಲಿಂದಲೂ ಕಾಡ್ತಾ ಇತ್ತು, ಹಾಗ ಗ್ರೀಕ್ ಭಾಷೆ ಕಲಿತೆ. ಸಂಸ್ಕೃತದಿಂದಾಗಿ ಸಮಸ್ಯೆ ಆಗಲಿಲ್ಲ. ಜೊತೆಗೆ ಗ್ರೀಕ್ ಸಂಸ್ಕೃತ ಕಲಿತಾಗ ಅದರ ನಡುವಣ ಭಾಷೆ, ಜಂಡವ್ಯಸ್ತ ಭಾಷೆ ಯಾವುದಿದೆ ಅದು ಪಾರ್ಸಿಗಳ ಭಾಷೆ, ಅದರ ಬಗ್ಗೆ ಒಲವು ಬಂತು, ಜಂಡವ್ಯಸ್ತ ಭಾಷೆಯನ್ನು ಕಲಿಯೋದಾಯ್ತು. ಗ್ರೀಕ್ ಕಲಿತ ಮೇಲೆ ಲ್ಯಾಟಿನ್ ತುಂಬಾ ಸುಲಭವಾಗುತ್ತೆ, ಲ್ಯಾಟಿನ್ ಕಲಿತೆ. ಲ್ಯಾಟಿನ್ ಆಧುನಿಕ ರೂಪ ಇಟಾಲಿಯನ್, ಈ ರೀತಿಯಾಗಿ ಹೀಗೆ ಹೋಗಿದ್ದಾಯ್ತು. ನಿಲ್ಲಿಸ್ಬೇಡಿ, ಇನ್ನು ಮುಂದೆ ಏನೆಲ್ಲ ಇದೆ ಹೇಳ್ತಾ ಇಲ್ಲ ನೀವು. ಒಟ್ಟಾರೆಯಾಗಿ ಸುಮಾರು ಒಂದು ಡಜನ್ ಗಿಂತಲೂ ಹೆಚ್ಚು ಭಾಷೆ ಬಲ್ಲವರು, 17 ಭಾಷೆಗಳನ್ನ. ಅಂದ್ರೆ ಈ 18 ಭಾಷೆಗಳನ್ನ ನೀವು ಮಾತನಾಡಬಲ್ಲಿರಿ, ಆ ಭಾಷೆಗಳಲ್ಲಿ ಯೋಚಿಸಬಲ್ಲಿರಿ, ಆ ಭಾಷೆಯ ಮಹಾಕಾವ್ಯಗಳೇನಿದ್ವೋ ಅದನ್ನ ಓದಬಲ್ಲಿ. ಲಿಟ್ರೇಚರ್ ಓದ್ಕೊಂಡಿದ್ದೀನಿ, ಮಹಾಕಾವ್ಯ ಇಲ್ಲದ ಭಾಷೆಯನ್ನು ಕಲಿಯೋಲ್ಲ ಅಂತ ಒಂದು ತೀರ್ಮಾನ ಮಾಡಿಕೊಂಡೆ. ಮಹಾಕಾವ್ಯ ಇರುವ ಭಾಷೆ ಕಲಿಯಬೇಕು, ಮತ್ತೆ ಕಲಿತ ಮೇಲಿದ್ದ ಆ ಭಾಷೆಯ ಮೂಲ ಸಂವೇದನೆ ಅರ್ಥ ಮಾಡಿಕೊಳ್ಬೇಕು, ಕೂಡಿದ ಮಟ್ಟಿಗೂ ಆ ಭಾಷೆಗೆ ಪ್ರಾಮಾಣಿಕವಾಗಿರಬೇಕು ಅಂತ ಮಾಡಿದ್ದು. ಮತ್ತೆ ಅದಕ್ಕೆ ತುಂಬಾ ನನಗೆ ಸ್ಫೂರ್ತಿಯಾಗಿದ್ದು ಎಂ ಗೋವಿಂದ ಪೈಗಳು, ರಾಷ್ಟ್ರಕವಿ ಗೋವಿಂದ ಪೈಗಳು 22 ಭಾಷೆ ಕಲಿತವರು, ಅವ್ರ ತರಹ ಆಗಬೇಕು ಅಂತ. ಆ ಮಟ್ಟಕ್ಕೆ ಆ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತೀರಿ, ಬಿಕಾಸ್ ಹೇಳ್ಬಿಟ್ಟಿದ್ದೀರಿ ಅಧ್ಯಯನ 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 ಅಂತ. ಹಾಗೆ ಸುನೀತಿ ಕುಮಾರ್ ಚಟರ್ಜಿಯವರು, ರಾಹುಲ್ ಸಾಂಕೃತ್ಯಾಯನರು, ಇವರೆಲ್ಲರ ಜೀವನ ನನಗೆ ತುಂಬಾ ಸ್ಫೂರ್ತಿ, ಅವರ ಬರವಣಿಗೆ ಎಲ್ಲ ಕೂಡ. ಹಾಗಾಗಿ ಆ ರೀತಿ ಭಾಷೆಗಳು ಕಲಿಬೇಕು. ಮತ್ತೆ ಭಾಷೆಗಳು ಕಲಿತಾ ಹೋದಂತೆ ಒಂದು ಹೊಸ ಸಂಸ್ಕೃತಿ, ಒಂದು ಭಾಷೆಯಿಂದ ಒಂದು ಸಂಸ್ಕೃತಿ ಅದು ತೆರೆಕೊಳ್ತಾ ಹೋಗುತ್ತೆ. ಹೀಗೆ ಆ ರೀತಿಯಾಗಿ ಆಗಿ ಬಂದಿದ್ದು ನನಗೆ. ಓಕೆ, ಆದ್ರೂ ಕೂಡ ಮೆದುಳಿನಲ್ಲಿ ಇವೆಲ್ಲವನ್ನ ಹಿಡಿದಿಡುವಂತಹ ಕೆಲಸ ಏನಿದೆ ಅದು ಕಷ್ಟ ಅಂತ ಅನ್ಸಲ್ವಾ? ಇಲ್ಲ, ನಿತ್ಯದ ವ್ಯವಹಾರದ ಜೀವನದಷ್ಟೋ ಮರೆಯುತ್ತೆ. ಒಂದು ಪದ್ಯವೇ ತಮಾಷೆಯಾಗಿ ಹೇಳಿದ್ದೆ, ಅಷ್ಟಾವಧಾನ ಗೈವಗೆ ಲಿಷ್ಟೇಕೆ ಅಂಗಡಿಯ 4 ವಸ್ತುಗಳ ತರಲ್ ವೇಸ್ಟ್ ಎನ್ನುತ್ತ ಮಾತಗೆ ಪೇಳಿ ತೆರಳಿ ಅಷ್ಟರೊಳೇ ಬಂದೆ ಚೀಲ ಮರೆತೆ ನೀನು ಉತ್ತಮ್ಮಂತ. ಮಾಮೂಲಿ ಮನೆ ಕೆಲಸದ್ದು ನಿತ್ಯದ ವಿಷಯಗಳು ಮರೆತು ಹೋಗುತ್ತೆ, ಅರೆ ಇವುಗಳು ಯಾವತ್ತೂ ಮರೆಯೋದಿಲ್ಲ. ಕಾರಣ ಇಷ್ಟೇ, ಪ್ರೀತಿ ಇದ್ದಲ್ಲಿ ಮರೆಯೋಲ್ಲ. ವಿದ್ಯಾರಣ್ಯರು ಅವರ ಪಂಚದಶಿಯಲ್ಲಿ ಹೇಳ್ತಾರೆ, ಒಬ್ಬಳಿಗೆ ತನ್ನ ಪ್ರಿಯಕರನ ಬಗ್ಗೆ ಧ್ಯಾನ ಇದ್ದರೆ ಯಾವ ಮನೆ ಕೆಲಸ ಮಾಡಲಿ ಅಲ್ಲಿಯೇ ಇರುತ್ತೆ. ಕೃಷ್ಣನ ಕೊಳಲಿನ ಕರೇ ಕರೆ, ಪಕ್ಕದ ಗಂಡನ ಮರೆ ಮರೆ, ತೊಟ್ಟಿಲ ಹಸುಗೂಸ ತೊರೆ ತೊರೆ, ಬೃಂದಾವನಕ್ಕೆ ತ್ವರೆ ತ್ವರೆ ಅಂತಾರಲ್ಲ ಪೂತಿನ, ಆ ರೀತಿಯಾಗಿ ಪ್ಯಾಷನ್ ಇದ್ರೆ ಎಲ್ಲ ಸಾಧ್ಯ. ಯಾವ ಸಾಧನೆಯೂ ದೊಡ್ಡದಲ್ಲ, ಯಾರದೂ ಆ ದೃಷ್ಟಿಯಿಂದ ದೊಡ್ಡದಲ್ಲ. ಎಲ್ಲರಿಗೂ ಗೌರವ ಸಲ್ಲಿಸಿ ಹೇಳೋದಿಷ್ಟೇ, ಪ್ಯಾಷನ್ ಬಹಳ ಮುಖ್ಯ.
ಅಂದ್ರೆ ಎನಿ ಪ್ಯಾಷನ್ ಈಸ್ ಎ ವ್ಯಾಲ್ಯೂ, ಮೌಲ್ಯ. ಮೌಲ್ಯದ ಲಕ್ಷಣ ಏನು? ಆಚಾರ್ಯ ಎಂ ಹಿರಿಯಣ್ಣ ತುಂಬಾ ಚೆನ್ನಾಗಿ ಹೇಳ್ತಾರೆ, ದಟ್ ವಿಚ್ ಹ್ಯಾಸ್ ಅನ್ ಎಂಡ್ ಇನ್ ಇಟ್ ಸೂನ್, ಯಾವುದಕ್ಕೆ ಅದರೊಳಗೆ ಪರ್ಯಾಪ್ತಿ ಕೊನೆ ಇದೆಯೋ ಅದು ಮೌಲ್ಯ. ಈಗ ನಾನು ನೀರು ಕುಡಿತೀನಿ, ಬಾಯಾರಿಕೆಯಿಂದ ನೀರು ಕುಡಿತಿದ್ದೀನಿ, ಅದರೊಳಗೆ ಅದರ ಮೌಲ್ಯ ಇದೆ. ಈಗ ನೀರು ಒಂದು ಮೌಲ್ಯ ಆಗುತ್ತೆ, ಅದೇ ಇವಾಗ ಒಂದು ಪುಸ್ತಕ ಮೌಲ್ಯ ಆಗೋಲ್ಲ, ಜ್ಞಾನಕ್ಕೆ ಒಂದು ಸಾಧನ ಆಗುತ್ತೆ. ಆ ಜ್ಞಾನ ಪುಸ್ತಕದಿಂದ ಬದಲಾಗಿ ಟಿವಿಯಿಂದ ಬಂದಿದ್ರೆ ಅಥವಾ ಸಿಡಿಯಿಂದ ಬಂದಿದ್ರೆ ಪುಸ್ತಕ ಬೇರೆ ಆಗ್ತಾ ಇತ್ತು. ಆದ್ರೆ ನೀರು ಬಾಯಾರಿಕೆ ಇಂಗಿಸ್ಕೊಳಕ್ಕೆ ನೀರಲ್ಲದೆ ಯಾವುದೋ ಆಗೋಲ್ಲ. ಆ ಅನನ್ಯತೆಯೇ ಒಂದು ಮೌಲ್ಯ. ಹೀಗೆ ಪ್ಯಾಷನ್ ಪ್ರೀತಿಯ ಒಂದು ಮೌಲ್ಯ, ಪ್ರೀತಿ ಇದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ನನ್ನ ಮುಂದಿನ ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಒಂದು ಬೌದ್ಧಿಕ ಆಸ್ತಿ ತಾವು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ನಿಜವಾಗ್ಲೂ ನಾವು ಒಪ್ಕೊಳ್ಳಬೇಕದು, ಅದು ಸತ್ಯದ ಮಾತು. ನಿಮ್ಮಂತೆ ಹಲವು ಜ್ಞಾನಿಗಳು ಈ ದೇಶದಲ್ಲಿ ಇದ್ದಾರೆ, ಆದ್ರೆ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಅವರ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಕೊಟ್ಬಿಟ್ವಿ ನಾವು ಅಮೆರಿಕದಂತ ದೇಶಗಳಿಗೆ. ಯಾಕಂದ್ರೆ ವಿ ಡಿಂಟ್ ಕೇರ್ ಫಾರ್ ದೆಮ್. ನಮ್ಮ ರಾಜಕಾರಣಿಗಳಿಗೆ, ನಮ್ಮ ನಾಯಕರಿಗೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬೇಕಾಗಿಲ್ಲ, ಅವರ ಬಗ್ಗೆ ಅವರಿಗೆ ಯೋಚನೆ ಇಲ್ಲ. ನೀವು ಕೂಡ ಹಾಗೆ ಆಗ್ಬೋದಾಗಿತ್ತು, ನಿಮ್ಮಲ್ಲಿರುವಂತಹ ಈ ಹಿನ್ನೆಲೆಯನ್ನ ಇಟ್ಕೊಂಡು ನೀವು ಅಮೆರಿಕದಂತ ಒಂದು ದೇಶಕ್ಕೆ ಹೋಗಿದ್ದಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫರೆಂಟ್ ಫಾರ್ ಯು. ಯಾಕೆ ಹೋಗ್ಲಿಲ್ಲ? ಎಲ್ಲೂ ಬಾಳಕ್ ಬರೋಲ್ಲ. ಇನ್ನೊಂದೇನೆಂದ್ರೆ ನನಗೆ ತುಂಬಾ ವೇಗದ ಜೀವನ ಆಗೋಲ್ಲ. ಬಯೋಲಾಜಿಕಲ್ ಸ್ಪೀಡ್ ಅಂಡ್ ಮೆಟೀರಿಯಲ್ ಸ್ಪೀಡ್ ಅಂತ ಎರಡು ಉಂಟು. ಹೊರಗಿನ ಸ್ಪೀಡ್ ಒಂದು ವೇಗ, ಒಳಗಿನ ವೇಗ. ಒಳಗಿನ ವೇಗ ಹೊರಗಿನ ವೇಗ ಒಂದು ಹದದಲ್ಲಿದ್ದರೆ ಜೀವನ ನಡೆಯುತ್ತೆ, ಹೊರಗಿನ ವೇಗ ತುಂಬಾ ಜಾಸ್ತಿ ಆದರೆ ಆಗೋಲ್ಲ. ಮತ್ತೆ ಇನ್ನೊಂದೇನೆಂದ್ರೆ ತುಂಬಾ ಜನ ಹೇಳೋದುಂಟು, ಅಲ್ಲಿ ನಮ್ಮ ಸಂಸ್ಕೃತಿ ಪ್ರಚಾರ ಮಾಡಿ, ಅಲ್ಲಿವರೆಗೆ ಹೇಳಿ ಅಂತ ತುಂಬಾ ಜನ ಹೇಳ್ತಾರೆ. ಮತ್ತೆ ತಾವೆಲ್ಲ ಮಾಡಿದ್ದೀವಿ ಅಂತಲೂ ಹೇಳ್ತಾರೆ. ನಾನು ಬಹಳ ಬ್ಲಂಟ್ ಆಗಿ ಹೇಳ್ತೀನಿ, ನಮ್ಮವ್ರಿಗೆ ಹೇಳಿದ್ರೆ ಸಾಕು, ಅವರಿಗೆ ಅಷ್ಟು ಬೇಕಿದ್ರೆ ಅವ್ರು ಬಂದು ಕಲಿತಾರೆ, ಏನು ಸಮಸ್ಯೆ ಇಲ್ಲ. ಮೊದಲು ನಮ್ಮನೆ ಶುಭ್ರ ಮಾಡ್ಕೊಳ್ಳೋಣ. ಮತ್ತೆ ಅದ್ರೊಳಗು ಈಗ ದೆಹಲಿಗೆ ಹೋಗಿ ಹೇಳಬಾರ್ದೆ, ಮುಂಬೈಗೆ ಹೋಗಿ ಹೇಳಬಾರ್ದೆ, ನನಗೆ ಅದು ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತಲ್ಲ. ನಮ್ಮ ದಕ್ಷಿಣ ಕನ್ನಡ, ನಮ್ಮ ಉತ್ತರ ಕನ್ನಡ, ನಮ್ಮ ಕೋಲಾರ, ನಮ್ಮ ಮೈಸೂರು, ಇನ್ನೂ ಕುಗ್ರಾಮಗಳು, ಅಲ್ಲಿ ನನಗೆ ಹೆಚ್ಚಿನ ಸುಖ ಸಿಗುತ್ತೆ ಅನ್ಸುತ್ತೆ. ಅದು ಸಾಕು, ನಮ್ಮ ಬದುಕಿಗೆ ಆಹಾರ ಸಾಕು ಅಂತ ಅನ್ಸುತ್ತೆ. ತುಂಬಾ ಅಗಲ ಆದ್ರೆ ಆಳ ತಾನಾಗಿ ಕಡಿಮೆ ಆಗ್ಬಿಡುತ್ತೆ. ಈಗಾಗಲೇ ನಾನು ಜಾಸ್ತಿ ಅಗಲ ಆಗ್ಬಿಟ್ಟಿದ್ದೀನಿ, ಅಪಾಯ ತುಂಬಾ ಜಾಸ್ತಿ ಇದೆ. ಆಮೇಲೆ ಈ ನಮ್ಮದಾದ ಸಂಸ್ಕೃತಿಯ ಸೌಭಾಗ್ಯವನ್ನ ಇಲ್ಲಿದ್ದ ಅನುಭವಿಸಬಹುದು. ಒಂದನ್ನು ನಾನು ಹೇಳ್ತೀನಿ, ಯಾರು ಎಷ್ಟೇ ಅದನ್ನು ವಿರೋಧಿಸಲಿ, ಸಾಕ್ಷ್ಯಾಧಾರಗಳಿಂದ ತೋರಿಸಬಲ್ಲೆ. ಇವತ್ತು ಯಾವ ಎಕ್ಸ್ಪೋರ್ಟ್ ಕ್ವಾಲಿಟಿ ಕಲೆಯಾಗಲಿ, ಸಂಸ್ಕೃತಿಯಾಗಲಿ, ಅಧ್ಯಾತ್ಮ ಆಗಲಿ ಇದೆ, ಅದು ಸ್ಥಳೀಯವಾದಂತಹ ಯಾವುದೇ ಆ ಒಂದು ಕೌಂಟರ್ ಪಾರ್ಟ್ಸ್ಗಿಂತ ತುಂಬಾ ಕಳಪೆ. ಮತ್ತೆ ಅಲ್ಲಿ ವಿದೇಶಗಳಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ಸಾಧನೆ ಮಾಡಿದವರು ಯಾರು ಕೂಡ ಇಲ್ಲಿ ಸಾಧನೆ ಮಾಡಿದವರಿಗಿಂತ ಮಿಗಿಲಾಗಿ ಇಲ್ಲ. ಸಹಜ, ಅದು ನ್ಯಾಚುರಲ್, ಅದು ತಪ್ಪು ಅಂತ ಹೇಳ್ತಿಲ್ಲ. ಹಾಗಾಗಿ ಇಲ್ಲೇ ಇದು ಮಾಡಬಹುದು. ಆದರೆ ಅವಕಾಶ ಬಂದಾಗ ಹೋಗಿ ಒಂದು ಕೆಲವು ಕಾಲ ಇದ್ದು ಬರುವಂತೆ ಆದ್ರೆ ನಿಜವಾಗ್ಲೂ ಅರ್ಥ ಇದ್ದಲ್ಲಿ ಮಾಡಬಹುದು ಅಂತ ಹೇಳ್ತೀರಿ. ವಿರೋಧವಿಲ್ಲ, ವ್ಯಾಮೋಹ ಬೇಡ ಅಷ್ಟೇ. ಕಾವ್ಯದ ವಿಷಯ ಬಂದಾಗ ಸುಮಾರು 25,000 ಹೆಚ್ಚು ಪದ್ಯಗಳನ್ನು ರಚಿಸಿದಂತಹ ಕವಿತೆ ಅಂದ್ರೆ ಅದರೊಳಗೆ ರಸ ಇದ್ದೇ ಇರಬೇಕು. ಗದ್ಯವೂ ಕವಿತೆ ಆಗಬಹುದು, ಆದರೆ ಪದ್ಯ ಛಂದೋಬದ್ಧವಾಗಿ, ವ್ಯಾಕರಣಬದ್ಧವಾಗಿ, ಸ್ಟ್ರಕ್ಚರಲ್ ಆಗಿದ್ರೆ ಸಾಕು. ಪದ್ಯದಲ್ಲಿ ರಸ ಇರಬೇಕು ಅಂತಿಲ್ಲ, ಕವಿತೆಯಲ್ಲಿ ಇರಲೇಬೇಕು. 25,000 ಹೆಚ್ಚು ಪದ್ಯಗಳನ್ನು ರಚಿಸಿದ್ದೀರಿ. ಆದ್ರೆ ಈ ಪದ್ಯಗಳ ರಚನೆಯ ಆದಿ ಹೇಗೆ ಆರಂಭ ಆಯ್ತು? ಬರವಣಿಗೆಯ ಸ್ಫೂರ್ತಿ ಎಲ್ಲಿಂದ ಬಂತು? ಆಶು ಕವಿತೆಯಿಂದ ಆರಂಭ ಮಾಡಿದ್ರೆ ಹೇಗಾಯ್ತು ಅಂತ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಾನು ತುಂಬಾ ನಿರೀಕ್ಷೆ ಮಾಡುವ ಪ್ರಶ್ನೆ ಇದು. ಪ್ರತಿಯೊಬ್ಬರಿಗೂ ಒಂದೇನೋ ಒಂದು ಆಸೆ ಇರುತ್ತೆ. ನನಗಿರುವ ಒಂದು ಆಸೆ, ನಾನು ಬೇರೆ ಏನೆಲ್ಲಾದಿಗೆ ಗುರುತಿಸಲ್ಪಡೋದಕ್ಕಿಂತ ಒಬ್ಬ ಕವಿಯಾಗಿ ಗುರುತಿಸಲ್ಪಟ್ರೆ ನನಗೆ ಹೆಚ್ಚು ಸಂತೋಷ ಅಂತ. ಈಗ ಆ ಮೋಹವೂ ಕಳಚಿಕೊತಾ ಇದ್ದೀನಿ. ಆದರೆ ಅನಿಸ್ತಾ ಇತ್ತು ಕವಿಯಾಗಿ ಗುರುತಿಸಿಕೊಳ್ಳಬೇಕು ನಾನು ಅಂತ ಯಾಕೆ ಅನಿಸ್ತಾ ಇತ್ತು ನಿಮ್ಗೆ? ಯಾವ ವಯಸ್ಸಿನಲ್ಲಿ ಅನಿಸ್ತಾ ಇತ್ತು? ಬಾಲ್ಯದಿಂದ ಸುಮಾರು ನನ್ನ 7ನೇ ವಯಸ್ಸಿನಿಂದ ನನಗೆ ಕವಿ ಅಂತ ಅನಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ರೀತಿಯಾದ ಫ್ಯಾನ್ಸಿ ಕವಿತ್ವದ ಬಗ್ಗೆ ಇತ್ತು. ಮತ್ತೆ ಇನ್ನೊಂದೇನಂದ್ರೆ, ಮಿಕ್ಕ ಎಲ್ಲ ಕಲೆಗಳಿಗಿಂತ ಬೇರೆ ಎಲ್ಲ ಕಲೆಗಳಿಗೂ ಒಂದಷ್ಟು ಮಣ್ಣು ಹೊತ್ತಿದ್ದೀನಿ, ಹಾಗಾಗಿ ಒಂದು ಮಟ್ಟದ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಕಾವ್ಯ ಕಲೆ ಸಮಗ್ರವಾದದ್ದು, ಸಂಗೀತ ತುಂಬಾ ತೀವ್ರ ಉತ್ಕಟ, ನಾಟ್ಯ, ರಂಗಕಲೆ, ಸಿನಿಮಾ ಇವೆಲ್ಲ ತುಂಬಾ ಪರಿಣಾಮಕಾರಿ. ಆದರೆ ಈ ಸಾಹಿತ್ಯ ಕಲೆ ಇದೆಯಲ್ಲ, ವಿಶೇಷವಾಗಿ ಕಾವ್ಯ, ಪರಿಪೂರ್ಣ,
ಸಮಗ್ರ ಮತ್ತು ಅತ್ಯಂತ ಸಂಕೀರ್ಣ. ಅದು ಅದಕ್ಕದರದೇ ಆದಂತ ಬೇಕಾದಷ್ಟು ಕಾರಣ ಇದೆ ಇರಲಿ. ಹೀಗಾಗಿ ಆ ಸಮಗ್ರ ಸಂಕೀರ್ಣ ಸೌಂದರ್ಯ ಯಾವುದಿದೆ, ಒಂದು ಸಮುದಾಯದ ವಾಣಿ. ಈಗ ನಾನು ಸಂಗೀತದ ಅನುಭವವನ್ನು ನಿಮಗೆ ತಂದುಕೊಡಬೇಕು ಅಂದ್ರೆ ನಾನು ಹಾಡಿಯೇ ತೋರಿಸಬೇಕು, ಇಲ್ಲ ಕ್ಯಾಸೆಟ್ ಪ್ಲೇ ಮಾಡಬೇಕು. ಡಾನ್ಸ್ ಅಂದ್ರೆ ಮಾಡಿಯೇ ತೋರಿಸಬೇಕು, ಇಲ್ಲ ಕ್ಯಾಸೆಟ್ ಪ್ಲೇ ಮಾಡಬೇಕು. ಅರೆ ಒಂದು ಕವಿತೆ ಆದರೆ ಅದರ ತಾತ್ಪರ್ಯವನ್ನು ನಿಮಗೆ ಸುಮ್ಮನೆ ಹೇಳಿದ್ರು ಸಾಕು, ಕವಿನೇ ಬೇಕು ಅಂತಿಲ್ಲ, ಪುಸ್ತಕವೇ ಬೇಕು ಅಂತಿಲ್ಲ. ಕಮ್ಯುನಿಕೇಶನ್ ತುಂಬಾ ಅನುಕೂಲ. ಇದನ್ನ ನಾನು ಆಮೇಲೆ ಯೋಚನೆ ಮಾಡಿದ್ದು, ಕವಿತ್ವಕ್ಕೆ ಒಂದು ವಿಶೇಷವಾದ ಮಾಂತ್ರಿಕ ಆಕರ್ಷಣೆ ಇದೆ. ಯಾಕೆ? ಭಾಷೆ ಅದರ ಅಭಿವ್ಯಕ್ತಿ. ಭಾಷೆ ಒಂದು ಅತ್ಯಂತ ಅದ್ಭುತ ಸಾಧನ. ಭಾಷೆ ಅಪೌರುಷೇಯ, ಪೌರುಷೇಯವಲ್ಲ, ಅಪೌರುಷೇಯ. ಅದು ಮನುಷ್ಯನಿಗೆ ಸಿಕ್ಕಿದ ದೊಡ್ಡ ವರ. ಹಾಗಾಗಿಯೇ ನಾನು ಭರ್ತೃಹರಿ ಮಾತನ್ನು ತುಂಬಾ ಮೆಚ್ಚುತ್ತೀನಿ. ನಸೋಸ್ತಿ ಪ್ರತ್ಯಯೋ ಲೋಕೆ ಯಶಬ್ದಾನುಗಮಾದೃತೆ ಅನುಮಿದ್ಧಂ ಇವ ಜ್ಞಾನಂ ಸರ್ವಂ ಶಬ್ದೇನ ಭಾಸತೆ. ಪರಿಪೂರ್ಣವಾದ ಭಾಷೆಗೆ ಪರಿಪೂರ್ಣವಾಗಿ ಅಭಿವ್ಯಕ್ತಿಯನ್ನ ಒಬ್ಬ ಸಮರ್ಥ ಪ್ರತಿಭಾನ್ವಿತ ಕೊಡೋದಕ್ಕೆ ಸಾಧ್ಯ ಇದೆ ಅಂತ. ಶಬ್ದ ಹೇಳಬಲ್ಲಕ್ಕೆ ಹೇಳಕ್ಕೆ ಆಗದೇ ಇರುವಂತಹದ್ದು ಜಗತ್ತಿನಲ್ಲಿ ಇಲ್ಲ ಅಂತ ಭರ್ತೃಹರಿ. ಅದಿಲ್ಲದೆ ಇದ್ರೆ ಜಗತ್ತು ಕತ್ತಲಾಗ್ತಾ ಇತ್ತು ಅಂತ ದಂಡಿ ಹೇಳ್ತಾನೆ. ಹಾಗಾಗಿ ಕಾವ್ಯ ತುಂಬಾ ದೊಡ್ಡದು ಅಂತ. ನಾನು ಶುರು ಮಾಡಿದ್ದು 7-8 ವಯಸ್ಸಿನಿಂದಲೇ ಪದ್ಯ ಅಂತ ಬರೆಯಕ್ಕೆ ಶುರು ಮಾಡಿದೆ. ಛಂದಸ್ಸೆಲ್ಲ ಗೊತ್ತಿರೋಕ್ ಮುಂಚೆನೆ ಶುರು ಮಾಡಿದೆ. ಆಮೇಲೆ ಛಂದಸ್ಸಿನ ಬಗ್ಗೆ ತಿಳುವಳಿಕೆ ಬಂತು, ಅದರ ಬಗ್ಗೆ ಒಂದು ಗೀಳು ಬಂತು. ಛಂದಸ್ಸು ಕಾವ್ಯಕ್ಕೆ ಅನಿವಾರ್ಯ ಅಲ್ಲ, ಆದರೆ ಅತ್ಯಂತ ಅಪೇಕ್ಷಿತ. ಮತ್ತೆ ಕಾವ್ಯದ ಎಕ್ಸ್ಪ್ರೆಷನ್ ನಲ್ಲಿ ಒಂದು ಬ್ಯೂಟಿ ಇರಬೇಕು, ಇಂಪ್ರೆಷನ್ ನಲ್ಲಿ ಒಂದು ಬ್ಯೂಟಿ ಇರಬೇಕು. ಆ ಎಕ್ಸ್ಪ್ರೆಷನ್ ಅನ್ನು ನಾವು ವಕ್ರೋಕ್ತಿ ಅಂತೀವಿ, ಇಂಪ್ರೆಷನ್ ಅನ್ನ ರಸ ಅಂತೀವಿ. ಆ ರಸದ ರೆಕಗ್ನಿಷನ್, ರಸದ ಗುರುತಿಸುವಿಕೆ, ಅಭಿಜ್ಞಾನವನ್ನ ಧ್ವನಿ ಅಂತೀವಿ. ಆ ಧ್ವನಿ ನಮಗೆ ಒಪ್ಪಿಗೆಯಾದಾಗ ಔಚಿತ್ಯ ಅಂತ ಅನಿಸ್ಕೊಳುತ್ತೆ. ಆ ಔಚಿತ್ಯದ ಮೂಲಕ ರಸಕ್ಕೆ ಹೋಗ್ತೀವಿ, ರಸ ಆನಂದ. ಇವೆಲ್ಲ ಕಾವ್ಯದ ತತ್ವಗಳು. ಹಾಗೆ ನಾನು ಮೊದಲು ಶುರು ಮಾಡಿದ್ದು ಪದ್ಯಗಳನ್ನ. ಎಲ್ಲ ನಾನೇ ಸ್ವಯಂಆಚಾರ್ಯ, ನನ್ನ ಎಷ್ಟೋ ವಿದ್ಯೆಗಳಿಗೆ ಗುರು ಅನ್ನೋರು ಪುಸ್ತಕಗಳು. ನಾನು ಸ್ವಯಂಆಚಾರ್ಯ ಪಂಥದವನು. ಹಾಗಾಗಿ ಸ್ವಯಂಆಚಾರ್ಯದವರಿಗಿರುವಂತಹ ಎರಡು ದೊಡ್ಡ ಲೋಪಗಳು ಏನದು, ದೋಷ, ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಇರುತ್ತೆ, ಮತ್ತೆ ಸಿಕ್ಕಾಪಟ್ಟೆ ಅವರು ತಮ್ಮ ಅಧ್ಯಯನಗಳಲ್ಲಿ ಬಿರುಕುಗಳು ಇರುತ್ತೆ, ಏನೇನೋ ಜಂಪ್ ಮಾಡಿರುತ್ತಾರೆ. ಆದರೆ ಒಂದು ಅನುಕೂಲತೆ ಏನಂದ್ರೆ ಅವರ ವ್ಯಾಸಂಗ ತುಂಬಾ ಸೋಪಜ್ಞ, ಒರಿಜಿನಲ್ ಆಗಿರೋ ಕಾರಣವಾಗಿ ಹೊಸ ಹೊಳಹುಗಳು ಇರುತ್ತೆ. ಹಾಗೆ ನಾನು ಪದ್ಯವನ್ನು ಸ್ವಯಂಆಚಾರ್ಯ ಪದ್ಧತಿಯಲ್ಲಿ ಶುರು ಮಾಡಿದೆ. ಹೆಚ್ಚು ಮಟ್ಟಿಗೆ ಹೈಸ್ಕೂಲ್ ಅಂದ್ರೆ ಪಿ ಯು ಸಿಗೆ ಬರೋಷ್ಟೊತ್ತಿಗೆ ಧಾರಾಳವಾಗಿ ಪದ್ಯ ರಚನೆ ಬಂದಿತ್ತು. ಅಭ್ಯಾಸ, ನಿರಂತರವಾದ ಅಭ್ಯಾಸ, ಆಲೋಚನೆ, ಆಲೋಚಿಸಿ ಅಭ್ಯಾಸ ಮಾಡಿ ಸ್ಫೂರ್ತಿಯನ್ನ ನಾವು ಉತ್ತೇಜನ ಮಾಡಿಕೊಳ್ಬಹುದು ಅಂತ ನನ್ನ ಅನುಭವ. ಸ್ಫೂರ್ತಿಗೆ ಅಂತ ಆಕಾಶ ನೋಡ್ತಾ ಕಾಯ್ಬೇಕಾಗಿಲ್ಲ, ಒಂದು ಮಟ್ಟಕ್ಕೆ ಬಂದ್ರೆ ಸ್ಫೂರ್ತಿಯನ್ನು ನಾವು ಸಿದ್ಧಿಸಿಕೊಳ್ಳಬಹುದು. ಸಿದ್ಧಿಸಿಕೊಳ್ಬಹುದು ಅಂತೀರಿ? ಹೌದು, ನನ್ನ ಥೀಸಿಸ್ ನಲ್ಲಿ ನಾನು ಅದನ್ನ ತೋರಿಸಿದ್ದೀನಿ. ಏನಂತಂದ್ರೆ ಅಲೌಕಿಕತೆ ಇದೆ, ಆದ್ರೆ ಒಬ್ಬ ಮೆಡಿಟೇಟಿವ್ ಮೂಡ್ಗೆ ತಾನು ನೆನೆದಾಗ ಹೋಗಬಲ್ಲ. ನಾವು ಟ್ಯೂನ್ ಮಾಡ್ಕೊಳಕ್ಕಾದ್ರೆ ಆಯ್ತು, ಹೋಗಿದ್ದು. ಅದರಿಂದ ನಾನು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಶುರು ಮಾಡಿದೆ, ತಪ್ಪು ಹೆಜ್ಜೆಗಳು ಹಾಕ್ತಲೇ ಬರವಣಿಗೆ ಮಾಡಿದೆ. 25,000 ಹೆಚ್ಚು ಪದ್ಯಗಳು ಬರೆದೆ, ಅದರೊಳಗೆ 10,000 ಕವಿತೆಗಳು ಇವೆ. ಏನಂದ್ರೆ ಲೋಕಕ್ಕೆ ನಾನು ಅವಧಾನಿಯಾಗಿ, ವಿದ್ವಾಂಸ ಅಂತಲೋ, ಭಾಷಣಕಾರನಾಗಿ ಒಂದು ವಿಸ್ಮಯವಾಗಿ ಪರಿಚಯವಾಗಿದ್ದೇನೆ. ಹೆಚ್ಚಾಗಿ ಹೊರತು ನಿಮ್ಮ ಈ ಎಲ್ಲ ರಸದ ಸೌಂದರ್ಯದ ದೃಷ್ಟಿಯಿಂದ ಪರಿಚಿತವಾಗಿಲ್ಲ. ಅದಕ್ಕೆ ಕಾರಣ ನನ್ನ ಅಭಿವ್ಯಕ್ತಿ ಮಾಧ್ಯಮದ ತೊಡಕು. ನಾನು ಯಾವುದನ್ನ ಕ್ಲಾಸಿಕಲ್ ಅಂತಾರಲ್ಲ ಅಭಿಜಾತ, ಅದಕ್ಕೆ ತುಂಬಾ ಮಾರು ಹೋದವನು. ಕ್ಲಾಸಿಕಾಲಿಟಿ ಇಲ್ಲದ ಬದುಕು ಅಷ್ಟು ಪ್ರಯೋಜನವಿಲ್ಲ, ಅದಕ್ಕೆ ಶೋಭೆ ಇಲ್ಲ ಅಂತ, ಲಾಂಗಿವಿಟಿ ಇಲ್ಲ ಅಂತ. ಅದಕ್ಕೋಸ್ಕರ ನನ್ನ ಕವಿತೆಯಲ್ಲಿ ಅದನ್ನೇ ಕ್ಲಾಸಿಕಲ್ ಆದಂತಹ ಆದರ್ಶ. ಕವಿತೆಯ ವಿಷಯ ಬಂದಾಗ ಕಾವ್ಯದ ಓದಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿದಾಗ, ಗ್ರೀಕ್ ಮಹಾಕಾವ್ಯವನ್ನ ಓದಿದವರು ತಾವು, ಕಾಳಿದಾಸನಿಂದ ಆಧುನಿಕ ಕವಿಯವರೆಗೂ ನಿಮ್ಮ ಹೃದಯದೊಳಗೆ ಅವ್ರು ಹುದುಗಿಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು, ಈ ಅಧ್ಯಯನ ಮತ್ತು ಅವರು ನಿಮಗೆ ನೀಡಿದಂತಹ ಸ್ಫೂರ್ತಿ ಯಾವ ತರಹದ್ದು? ಎಲ್ಲ ಮಹಾಕವಿಗಳನ್ನ ತಾವು ನೆನಪಿನಲ್ಲಿ ಹಾಗೆ ಹೇಳಬಲ್ಲಿರಿ, ಉದ್ಗರಿಸಬಲ್ಲಿರಿ. ಅದು ಡಿ ವಿ ಜಿ ಇರ್ಬೋದು, ಪೂತಿನ ಇರ್ಬೋದು, ಕಾಳಿದಾಸ ಇರ್ಬೋದು, ಇಲ್ಲ ಇಂಗ್ಲಿಷ್ ನ ಯಾವುದೋ ಒಬ್ಬ ಪೊಯೆಟ್ ಇರ್ಬೋದು, ಶೇಕ್ಸ್ಪಿಯರ್ ಇರ್ಬೋದು, ವರ್ಡ್ಸ್ ವರ್ತ್ ಇರ್ಬೋದು, ಮಿಲ್ಟನ್ ಇರ್ಬೋದು, ಆಗಿದ್ದ ಈಗ ಶೇಕ್ಸ್ಪಿಯರ್ಗೆ ಹೆಚ್ಚು ಒಲವು ಬಂದ್ಬಿಟ್ಟಿದೆ. ಓಕೆ, ಸೊ ಈ ಅಧ್ಯಯನ ಹೇಗ್ ಮಾಡ್ಕೊಂಡ್ ಬಂದ್ರಿ? ಯಾರು ನಿಮ್ಮನ್ನು ತುಂಬಾ ಆಪ್ಯಾಯಮಾನ ಅಂತ ನಿಮ್ಗೆ ಯಾರು ಅನ್ಸುತ್ತೆ? ನನಗೆ ಭಾರತೀಯ ಪರಂಪರೆಯ ಮಹಾಕಾವ್ಯಗಳು ಅಂದ್ರೆ ರಾಮಾಯಣ, ಮಹಾಭಾರತ ಮತ್ತು ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಇವರು ಮೂವರನ್ನ ನಾನು ಋಷಿ ಕವಿಗಳು ಅಂತ ಭಾವಿಸಿದ್ದೀನಿ. ಈ ಮೂವರ ಬಳಿಕ ನಾಲ್ಕನೆಯ ಮತ್ತೊಬ್ಬ ಋಷಿ ಕವಿ ನಾನರಿತಂತೆ ಈವರೆಗೂ ಭಾರತೀಯ ಭಾಷೆಗಳಲ್ಲಿ ಹುಟ್ಟಿಲ್ಲ. ಯಾರಾದ್ರೂ ತೋರಿಸಿಕೊಟ್ರೆ ಅದು ಸಪ್ರಮಾಣವಾದ್ರೆ ಒಪ್ಪುತ್ತೀನಿ, ಆದ್ರೆ ಸುಮ್ಮನೆ ಹೇಳಿದ್ರೆ ನಾನು ವಿರೋಧಿಸೋದಕ್ಕೆ ಸಿದ್ಧ ಇದ್ದೀನಿ. ನಿಮ್ಮ ವಿರೋಧದ ಬಗ್ಗೆ ಬಹುದೊಡ್ಡ ಚರ್ಚೆ ಇದೆ ಮತ್ತು ಅನೇಕ ವಿದ್ವಾಂಸರು ನಿಮ್ಮನ್ನು ಒಪ್ಪೋದಿಲ್ಲ. ಪರವಾಗಿಲ್ಲ, ನನ್ನದಾದ ಆಧಾರಗಳು ನಾನು ಕೊಟ್ಟೇ ಇದ್ದೀನಿ. ಸರಿ, ಏನಂದ್ರೆ
ಈ ಮೂವರು ಮಹಾಕವಿಗಳು ನನ್ನನ್ನು ತುಂಬಾ ಪ್ರಭಾವಿಸಿದವರು. ವ್ಯಾಸರ ಸಮಗ್ರ ದರ್ಶನ, ಸಂಕೀರ್ಣತೆ, ವಾಲ್ಮೀಕಿಯ ಆದರ್ಶ, ಆರ್ದ್ರತೆ ವ್ಯಾಸರಲ್ಲಿ ಇದೆ, ಇಲ್ಲ ಅಂತಿಲ್ಲ. ಕಾಳಿದಾಸನಲ್ಲಿ ಮಿನಿಯೇಚರ್ ಫಾರ್ಮ್ನಲ್ಲಿ ವ್ಯಾಸ ವಾಲ್ಮೀಕಿ ಇಬ್ಬರ ಪ್ರತಿಭೆಯ ಎರಕ ಕಾಣಿಸುತ್ತೆ ಈ ಮಹಾಕವಿಗಳು. ಮತ್ತೆ ಕನ್ನಡದಲ್ಲಿ ನನಗೆ ತುಂಬಾ ಪ್ರಭಾವಿಸಿದವನು ಕುಮಾರವ್ಯಾಸ. ತೆಲುಗಿನಲ್ಲಿ ನನ್ನದು ಬಹಳ ಸಂಕೀರ್ಣ ವ್ಯಕ್ತಿತ್ವ, ಶ್ರೀನಾಥ ಅಂತ ಒಬ್ಬ ಪ್ರೌಢನಾದ ಕವೀಶ್ವರ ಇದ್ದಾನೆ, ಮಹಾ ಅವಧಾನಿಯೂ ಆಗಿದ್ದ ವಿದ್ವತ್ ಕವಿ, ರಾಜಸದವನು. ನನಗೆ ಆ ರಾಜಸವಾದಂತಹ ಒಂದು ರೊಮ್ಯಾಂಟಿಕ್ ಆದಂತಹ ಒಂದು ಆಲೋಚನೆ ಕೂಡ ನನಗೆ ಇಷ್ಟವಾಗುತ್ತೆ, ಅಂದ್ರೆ ಶ್ರೀನಾಥ ಆ ತರಹ. ಇಂಗ್ಲಿಷ್ನಲ್ಲಿ ತುಂಬಾ ಆತ್ಮಪ್ರತ್ಯಯ ಪ್ರೌಢಿಮೆ ಇದ್ದಂತ ಮಿಲ್ಟನ್ ತುಂಬಾ ಇಷ್ಟವಾಗಿದ್ದವನು. ಡಾಂಟೆಯ ಅಂತರ್ಮುಖತೆ, ಇಂಟ್ರಾಸ್ಪೆಕ್ಟಿವ್ ಆದದ್ದು, ವರ್ಜಿಲ್ನ ಪರಿಪೂರ್ಣತೆ, ಚಿಸಲ್ಡ್ ಬ್ಯೂಟಿ, ಹೋಮರ್ನ ಅತ್ಯದ್ಭುತವಾದಂತಹ ನೈಸರ್ಗಿಕ ಪ್ರತಿಭೆ, ಇವೆಲ್ಲ ನನಗೆ ತುಂಬಾ ಇಷ್ಟ. ಈಗ ಗೋವಿಂದ ಪೈಗಳು ನನಗೆ ತುಂಬಾ ಇಷ್ಟವಾಗುವಂತವರು. ಡಿ ವಿ ಜಿಯವರನ್ನ ನಾನು ಆಧುನಿಕ ಕನ್ನಡದ ಋಷಿ ಅಂತಲೇ ಗೌರವಿಸ್ತೀನಿ. ಕುವೆಂಪು ಅವರ ವಿಲಕ್ಷಣವಾದ ಶೈಲಿ, ಅವರ ಒರಿಜಿನಾಲಿಟಿ, ಪೂತಿನ ಅವರ ಭಾವದ ತಾದಾತ್ಮ್ಯ, ಇವೆಲ್ಲ ನನಗೆ ಬಹಳ ಪರಿಣಾಮ ಬೀರಿತ್ತು. ನಮ್ಮ ಪರಂಪರೆ, ಈಗ ಆಂಧ್ರಪ್ರದೇಶದ ವಿಶ್ವನಾಥ್ ಸತ್ಯನಾರಾಯಣ, ಮತ್ತೆ ಹಿಂದಿಯಲ್ಲಿ ಅದೇ ತರಹ ಮೈಥಿಲಿ ಶರಣಗುಪ್ತ, ಅದಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಇಷ್ಟವಾಗ್ತಕ್ಕಂಥದ್ದು ಮಹಾಕವಿಗಳಾಗಿದ್ದಂತಹ ಕಾಮಾಯಿನಿ ಮಹಾಕಾವ್ಯ ಬರೆದಂತಹ ಬಹಳ ಪ್ರಸಿದ್ಧರಾದ ಇವರು, ಹಿಂದಿಯ ಅತ್ಯಂತ ಶ್ರೇಷ್ಠ ಕವಿಗಳಾಗಿ, ನಾಟಕಕಾರರಾಗಿ ರೀತಿಯಾಗಿ ಎಲ್ಲ ರೀತಿಯಿಂದ ಜಯಶಂಕರ್ ಪ್ರಸಾದ್ ಪ್ರಸಿದ್ಧಿ ಪಡೆದ್ರು, ಅವರು ಸಿದ್ಧಿಯನ್ನು ಪಡೆದ್ರು. ಹೀಗೆ ಈ ತರದ ಕೆಲವರು ನನಗೆ ಬಹಳ ಇಷ್ಟ. ಹಾಗೆ ನೋಡಿದ್ರೆ ರವೀಂದ್ರನಾಥ ಟ್ಯಾಗೋರ್ ನನಗೆ ಅಷ್ಟಿಷ್ಟ ಅಲ್ಲ, ಈ ತರದವ್ರಿಗೆ ಇಷ್ಟ. ಅಂದ್ರೆ ಹೇಗೆ ಇಂತಹ ಕಾವ್ಯಗಳನ್ನ ಓದುವುದಕ್ಕೆ ಅಧ್ಯಯನ ಆಯ್ಕೆ ಮಾಡ್ಕೊಳ್ತೀರಿ ನೀವು? ಹೇಗೆ ಡಿಸೈಡ್ ಮಾಡ್ತೀರಿ? ಐ ಮೀನ್ ಲೈಕ್ ಇಟ್ಸ್ ಸೋ ವಾಸ್ಟ್. ನೀವು ಹೇಳ್ತಾ ಇರೋದನ್ನ ನೋಡಿದ್ರೆ ಸಮುದ್ರವನ್ನೆಲ್ಲ, ಸಮುದ್ರದ ನೀರನ್ನೆಲ್ಲ ಕುಡಿಯುವ ದಾಹ ನಿಮ್ಗೆ ಇದೆ ಅಂತ ಅನ್ಸುತ್ತೆ. ಏನಂದ್ರೆ ಊಟ ಮಾಡುವಾಗಲೂ ಓದ್ತಿರ್ತೀನಿ, ಬಸ್ ಅಲ್ಲಿ ಹೋಗುವಾಗಲೂ, ವಿದ್ಯಾರ್ಥಿಯಲ್ಲಿ ಹಿಂಗೆ ಒಂದು ಹೇಳಿದ್ರು ಓದ್ತಾ ಇರೋದು. ನಿಮ್ಮಅಮ್ಮ ಹೇಳಿದ್ರು ಯಾವಾಗ ಡ್ಯಾಶ್ ಹೊಡಿತಾನೋ ನಂಗೆ ಗೊತ್ತಿಲ್ಲ, ಯಾವಾಗ ಬಿದ್ಬಿಡ್ತಾನೋ ನನಗೆ ಗೊತ್ತಿಲ್ಲ. ಲೈಬ್ರರಿಯಿಂದ ಬರುವಾಗಲೂ ಓದ್ತಾ ಬರೋದು, ಈ ರೀತಿಯಾಗಿ ಓದುವುದು. ಅದು ಮಾತ್ರವಲ್ಲ, ನಾನು ಅದೇ ಹೇಳಿದ್ನಲ್ಲ, ಫೀಲ್ ಫಾರ್ ಲಿಟ್ರೇಚರ್ ಅಂತ. ಆ ಕವಿಗಳ ಮನೋಧರ್ಮ ಜಾಡು ಗೊತ್ತಾದ್ಮೇಲೆ ನಮಗೆ ನಿರುಗ್ಗಳವಾಗಿ ಓದ್ಕೊಂಡು ಹೋಗೋದಿಕ್ಕಾಗುತ್ತೆ, ಮತ್ತು ಪ್ರೀತಿ ಇದ್ರೆ ಸಮಯ ಆಗುತ್ತೆ. ಆಮೇಲೆ ಒಂದು ರಿಸ್ಕ್ ಇರುತ್ತೆ, ಕೆಲವೊಮ್ಮೆ ಫ್ಲಾಪ್ ಆಗ್ಬೋದು, ರಿಸ್ಕ್ ತಗೊಳ್ಬೇಕಾಗತ್ತೆ. ಹಾಗೆ ಹೋದಾಗ ಆಗುತ್ತೆ, ಬಿಗಿನಿಂಗ್ ಎಲ್ಲೋ ಮಾಡಬೇಕು. ಈ ಹಗ್ಗದಾಟ ಆಡ್ತಾ ಇದ್ರೆ ನಾವು ಸುತ್ತಾ ಇರ್ತಾರೆ, ಮಧ್ಯದಲ್ಲಿ ಹೇಗೋ ಹೋಗ್ಬಿಟ್ಟು ನೆಗೆದು ಅದರೊಳಗೆ ಲಿಂಕ್ ತಗೋಬೇಕು, ಸೇರ್ಕೋಬೇಕು, ಆ ತರಹ. ನಮಸ್ಕಾರ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಾರವಾದ ಟ್ರಿಬ್ಯೂಟ್ಸ್. ನಮಸ್ಕಾರ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಕನ್ನಡದಲ್ಲಷ್ಟೇ ಅಲ್ಲದೆ ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲೂ ಪೂರ್ಣಾವಧಾನ ನಡೆಸಿಕೊಡುವ ತ್ರಿಭಾಷಾ ಅವಧಾನಿ. 8 ಭಾಷೆಗಳಲ್ಲಿ ಅವಧಾನವನ್ನು ನಿರ್ವಹಿಸುವುದರಿಂದ ಅಷ್ಟಭಾಷಾ ಅವಧಾನಿ ಎಂಬ ಹೆಗ್ಗಳಿಕೆಗೂ ಪಾತ್ರರು. ಗಣೇಶ್ ಅವರು ನಿರ್ವಹಿಸುವ ಏಕ ವಿಷಯಾಧಾರಿತ ಅವಧಾನಗಳು, ಉದಾಹರಣೆಗೆ ರಾಮಾಯಣ ಅವಧಾನ, ತುಂಬಾ ವಿಶೇಷವಾಗಿದೆ. ಕಾರ್ಗಿಲ್ ಕದನದ ಸಮಯದಲ್ಲಿ ಇವರು ನಡೆಸಿಕೊಟ್ಟ ರಾಷ್ಟ್ರಾವಧಾನವು ಭಾರತೀಯರ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮಗಳ ಅವಿಚ್ಛಿನ್ನ ಪರಂಪರೆಗೆ ವಿಸ್ತಾರ ವ್ಯಾಖ್ಯಾನವಾಗಿದೆ. ಗಣೇಶ್ ಅವರು ನಮ್ಮ ರಾಜ್ಯದ ಪ್ರಥಮ ಮತ್ತು ಏಕಮಾತ್ರ ಶತಾವಧಾನಿ. 1991 ಇವರು ಒಂದೇ ದಿನದಲ್ಲಿ ಸಂಪೂರ್ಣ ಶತಾವಧಾನವನ್ನು ನಡೆಸಿಕೊಟ್ಟದ್ದು ಅವಧಾನ ಇತಿಹಾಸದಲ್ಲಿಯೇ ಒಂದು ಅದ್ವಿತೀಯ ದಾಖಲೆ. ಸಾಮಾನ್ಯವಾಗಿ 3-4 ದಿನಗಳು ಸಾಗುವ ಶತಾವಧಾನವನ್ನು ದಿನ ಮಾತ್ರದಲ್ಲಿ ನಿರ್ವಹಿಸಿ 108 ಪ್ರೌಢ ಪದ್ಯಗಳ ರಚನೆಯನ್ನು
ಎಂಟು ಭಾಷೆಗಳಲ್ಲಿ ಮಾಡಿ ಧಾರಣೆಯನ್ನು ಮಾಡಿದ್ದು ದಿಟವಾಗಿ ಬೌದ್ಧಿಕ ಸಾಹಸವೇ ಹೌದು. ಅವಧಾನ ವಿದ್ಯೆಯನ್ನು ಕುರಿತಾಗಿಯೇ ಇವರು ರಚಿಸಿರುವ ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಪ್ರೌಢ ಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಕನ್ನಡ, ಸಂಸ್ಕೃತ, ತೆಲುಗು, ಇಂಗ್ಲಿಷ್, ಪಾಲಿ, ಪ್ರಾಕೃತ, ಹಿಂದಿ, ತಮಿಳು, ಮರಾಠಿ ಮೊದಲಾದ ಭಾಷೆಗಳು ಮಾತ್ರವಲ್ಲದೆ ಗ್ರೀಕ್, ಲ್ಯಾಟಿನ್, ಇಟಾಲಿಯನ್ ಭಾಷೆಗಳು ಸಹ ಗಣೇಶ್ ಅವರಿಗೆ ವಶವಾಗಿವೆ. ಗ್ರೀಕ್ ಮಹಾಕಾವ್ಯಗಳನ್ನು ಮೂಲದಲ್ಲೇ ಅಧ್ಯಯನ ಮಾಡಿರುವ ಹೆಗ್ಗಳಿಕೆ ಇವರದ್ದು. ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ ಮುಂತಾದ ಕಲೆಗಳಲ್ಲಿಯೂ ಇವರಿಗೆ ಅಭಿಜ್ಞತೆ ಉಂಟು. ಕಾವ್ಯ ಮೀಮಾಂಸೆ, ಛಂದಶಾಸ್ತ್ರ, ವೇದ ವೇದಾಂತ, ಧರ್ಮಶಾಸ್ತ್ರ, ಇತಿಹಾಸ, ಸೌಂದರ್ಯ ಶಾಸ್ತ್ರ, ವ್ಯಾಕರಣ, ಭೌತಶಾಸ್ತ್ರ, ಜೀವಶಾಸ್ತ್ರ ಮುಂತಾದ ಹಲವು 10 ಕ್ಷೇತ್ರಗಳಲ್ಲಿ ಇವರು ಮಾಡಿರುವ ಕೃಷಿ ಅಮೂಲ್ಯವಾದದ್ದು. ಸಂಶೋಧನೆ ಮತ್ತು ಸರ್ಜನಶೀಲತೆ ಎರಡೂ ಪ್ರಕಾರಗಳಿಗೆ ಗಣೇಶ್ ಅವರು ನೀಡಿರುವ ಯೋಗದಾನ ಚಿರಕಾಲ ಬಾಳುವಂಥದ್ದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೋಷ್ಠಿಗಳಲ್ಲಿ ನೂರಾರು ಸಂಶೋಧನಾ ಪ್ರಬಂಧಗಳನ್ನು ಸಂಸ್ಕೃತ, ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಗಣೇಶ್ ಅವರು ಮಂಡಿಸಿದ್ದಾರೆ. ತರ್ಕಶುದ್ಧತೆ, ವಿಷಯ ಸ್ಪಷ್ಟತೆ, ಅಂತರಂಗದ ಹೊಳಹು, ವಿಶಾಲವಾದ ವ್ಯಾಸಂಗ ಹಿನ್ನೆಲೆ, ಅನುಭವಕ್ಕೆ ಏಟುಕುವ ದೃಷ್ಟಾಂತಗಳು, ವಾಗ್ಧೋರಣೆಗಳ ಸರಣಿ ಎಲ್ಲರನ್ನೂ ವಿಸ್ಮಿತರನ್ನಾಗಿಸಿವೆ. ಗಣೇಶ್ ಅವರ ಲೇಖನಿಯಿಂದ ಹಲವಾರು ಮೌಲಿಕ ಕೃತಿಗಳು ಮೈದಾಳಿ ಸಾರಸ್ವತ ಲೋಕಕ್ಕೆ ಅನುಪಮ ಕೊಡುಗೆಗಳಾಗಿವೆ. ಇದುವರೆಗೆ ಇವರ 22 ಕೃತಿಗಳು ಪ್ರಕಟವಾಗಿವೆ. ಜೊತೆಗೆ ಸಂಸ್ಕೃತದಲ್ಲಿ 16 ಕಾವ್ಯಗಳು, 12 ರೂಪಕಗಳನ್ನು, ಅನೇಕ ಕವಿತೆ ಮುಕ್ತಕಗಳನ್ನು ಕೂಡ ರಚಿಸಿದ್ದಾರೆ. ಕನ್ನಡದಲ್ಲಿ ಕುಮಾರ ನಿರುದ್ಧ ಪರಿಣಯಂ ಎಂಬ ದ್ವಿಸಂಧಾನ ಕಾವ್ಯವನ್ನು ಸೇರಿದಂತೆ 8 ಕಾವ್ಯಗಳನ್ನು, 4 ಕಾದಂಬರಿಗಳನ್ನು, ಹಲವಾರು ಕಥೆಗಳನ್ನು ಕಂಡರಿಸಿದ್ದಾರೆ. ಇವರ ಬರವಣಿಗೆಗಳಲ್ಲಿ ಸಂಸ್ಕೃತ, ಕನ್ನಡ ಭಾಷೆಗಳ ಶ್ರೀಮಂತಿಕೆಯು ಎದ್ದು ತೋರುತ್ತದೆ. ಮಾಧುರ್ಯಯುಕ್ತ ಗಂಭೀರ ಶೈಲಿಗೆ ಇವರ ಬರಹಗಳು ಒಳ್ಳೆಯ ಉದಾಹರಣೆ. ವಿಷಯ ಪ್ರತಿಪಾದನೆಯಲ್ಲಿ ಒದಗಿಸಿಕೊಡುವ ಅಪಾರ ಆಧಾರ ಮಾಹಿತಿಗಳು, ಹೇರಳ ಅಡಿಪಟ್ಟಿಗಳು ಇವರ ಸಂಶೋಧನಾ ಪ್ರಜ್ಞೆಗೂ ವಿಸ್ತಾರ ಅಧ್ಯಯನಶೀಲತೆಗೂ ಉತ್ತಮ ಉದಾಹರಣೆಗಳಾಗಿವೆ. ಮತ್ತೊಂದು ನಿಮ್ಮ ಹಿನ್ನೆಲೆಯನ್ನ ನಾವು ಗಮನಿಸಲೇಬೇಕು, ಅದು ನಾಟ್ಯ ಮತ್ತು ಸಂಗೀತಕ್ಕಿರುವಂತಹ ಅಪಾರವಾದಂತಹ ಪ್ರೀತಿ. ಹಿಂದೂಸ್ತಾನಿ ಸಂಗೀತವನ್ನ ನೀವೆಷ್ಟು ಪ್ರೀತಿಸ್ತೀರೋ ಅಷ್ಟೇ ಪ್ರೀತಿಸ್ತೀರಿ ಕರ್ನಾಟಕ ಸಂಗೀತವನ್ನ, ಮತ್ತು ನೀವು ಬಹಳ ಉನ್ನತ ಮಟ್ಟದ ವ್ಯಾಸಂಗವನ್ನು ಕೂಡ ಅದ್ರಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳೋದಿಕ್ಕಿಲ್ಲ. ನನ್ನ ಗುರುಗಳು ತುಂಬಾ ಉನ್ನತರು, ಶಾಸ್ತ್ರವನ್ನಾದ್ರೂ ಬಹಳ ಉನ್ನತ ಮಟ್ಟದಲ್ಲಿ ತಿಳಿದುಕೊಂಡಿದ್ದೀರಿ ಅಂತ ಅನ್ಸುತ್ತೆ. ಇನ್ನು ನಾಟ್ಯದ ವಿಷಯ ಬರೋಣ. ನಾಟ್ಯಶಾಸ್ತ್ರ ಕೂಡ ತಮ್ಮ ನಾಟ್ಯಕ್ಕೆ ನೃತ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಸಂದೇಹಗಳನ್ನ ನಿಮ್ಮ ಬಳಿ ಕುಳಿತು ಪರಿಹಾರ ಮಾಡ್ಕೊಳ್ಬಹುದು, ಅಥವಾ ನೃತ್ಯದ ಕುಂದು ಕೊರತೆಗಳನ್ನ ಖಂಡಿತವಾಗ್ಲೂ ನೀವು ಗುರುತಿಸುವಂತಹ ಕೆಪಾಸಿಟಿ ನಿಮ್ಮಲ್ಲಿದೆ. ಈ ಸಂಬಂಧ, ಈ ಈ ಈ ಅಪ್ಯಾಯಮಾನತೆ, ಮತ್ತೆ ನಾಟ್ಯ ಮತ್ತು ಸಂಗೀತವನ್ನ ಅಪ್ಪಿಕೊಂಡ ಬಗ್ಗೆ, ಆ ಬಗ್ಗೆ ಹೇಳಿ. ನೀವು ನೃತ್ಯ ಕೂಡ ಮಾಡ್ತೀರಿ? ಎಲ್ಲಕ್ಕೂ ಮಣ್ಣು ಹೊತ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ, ಕಸೂತಿ ಇರಬಹುದು, ಅಡುಗೆ ಇರಬಹುದು, ಯಾವುದೇ ರೀತಿಯಾದಂತಹದ್ದು ಕರಕುಶಲ ಕಲೆಗಳು ಎಲ್ಲವನ್ನು ಅಭ್ಯಾಸ ಮಾಡಿದೆ. ಅದರ ಒಂದು ಫೀಲ್ ಬರಬೇಕು, ಅದರ ಸಂವೇದನೆ ನಮಗಾಗಬೇಕು ಅಂತ ಬಾಲ್ಯದಲ್ಲೇ ನನಗೆ ಅದಿಷ್ಟ. ಮತ್ತೆ ಕಾವ್ಯಕ್ಕೆ ಒಲದವನು, ಕಾವ್ಯ ಅಂದ್ರೆ ಏನು, ಅದು ಕುವೆಂಪು ಅವರು ಹೇಳ್ತಕ್ಕಂತ ರೀತಿಯಲ್ಲಿ ಕರತಲ ರಂಗಭೂಮಿ, ಅಂಗೈನಲ್ಲಿ ಕುಣಿದಾಡತಕ್ಕಂತ ರಂಗಮಂಟಪ. ಹಾಗಾಗಿ ಎಲ್ಲವೂ ಕೂಡ ನಾಟ್ಯಾಯಮಾನತ್ವ ತರಸಾಹ ಅಂತ ಮಾತು ಬರುತ್ತೆ ಅಲಂಕಾರ ಶಾಸ್ತ್ರದಲ್ಲಿ. ಪಿಕ್ಚರೈಸ್ ಆಗದೆ, ವಿಜುವಲೈಸ್ ಆಗದೆ ರಸ ಇಲ್ಲ ಅಂತ. ಹಾಗಾಗಿ ನಾಟ್ಯಕ್ಕೆ ಬರಬೇಕು. ಮತ್ತೆ ನಾಟ್ಯದಲ್ಲಿ ಸೇರದೇ ಇರೋ ಕಲೆ ಇಲ್ಲ. ನಾಟ್ಯ ಅಂದ್ರೆ ಇವತ್ತು ನಾವು ಫಿಲ್ಮ್ ತಗೋಬಹುದು, ನನಗೆ ಯಾವ ಮೇಲಿಗೆ ಇಲ್ಲ ಹೇಳಿದ್ದೀನಲ್ಲ. ನತಶಿಲ್ಪಂ ನತಶಾಸ್ತ್ರಂ ನಸಾವಿದ್ಯಾ ನಸಾಕಲ ನಾಸೋ ಯೋಗೋ ನತತ್ಕರ್ಮ ನಾಟ್ಯಸ್ಮಿನ್ ಎನ್ನ ದೃಶ್ಯತೆ. ಇಲ್ಲಿ ಕಾಣದ ಶಿಲ್ಪ, ಕಾಣದ ಜ್ಞಾನ, ಕಾಣದ ಕಲೆ ಯಾವುದೂ ಇಲ್ಲ. ಅದು ಅಷ್ಟು ವಿಶೇಷ. ಮತ್ತೆ ಇನ್ನೊಂದೇನಂತಂದ್ರೆ, ಸಂಗೀತ ನಾಟ್ಯಕ್ಕೆ ಅವಿನಾಭಾವ ಸಂಬಂಧ ಇರುವಂತಹದ್ದು. ಈ ಫಾರ್ಮ್ ಅಂಡ್ ಎಕ್ಸ್ಪ್ರೆಷನ್ ಅಂತಾರಲ್ಲ, ಅಂದ್ರೆ ಫಾರ್ಮ್ ಅಂಡ್ ಕಾಂಟೆಂಟ್, ಶಬ್ದ ಮತ್ತು ಅರ್ಥ, ವಾಕ್ ಅರ್ಥ, ಸಂಗೀತದಲ್ಲಿ ಅದು ಅದ್ವೈತ. ಸೌಂಡ್ ಈಸ್ ಸೆನ್ಸ್ ಅಂಡ್ ಸೆನ್ಸ್ ಈಸ್ ಸೌಂಡ್. ಸಾಹಿತ್ಯದಲ್ಲಿ ಕವಿತೆಯಲ್ಲಿ ಅದು ಒಂದಾಗುತ್ತೆ, ಬಹುಮಟ್ಟಿಗೆ ಒಂದಾಗುತ್ತೆ. ಆದರೆ ಕವಿತೆಯಲ್ಲಿ ಒಂದಾಗುತ್ತೆ ಸುಮಾರು, ತುಂಬಾ ಮಟ್ಟಿಗೆ ಒಂದೇ ಆಗುತ್ತೆ. ಕವಿತೆಯಲ್ಲಿ ಶಬ್ದಾದ್ವೈತ ಅರ್ಥಾದ್ವೈತ ಬರುತ್ತೆ, ಶಬ್ದಾರ್ಥಗಳ ಏಕತೆ ಮಾಮೂಲಿ ವ್ಯವಹಾರದಲ್ಲಲ್ಲ. ನಾಟ್ಯದಲ್ಲಿ ಸಂಗೀತ, ಸಾಹಿತ್ಯ ಎಲ್ಲ ಸೇರಿಕೊಳ್ಳುತ್ತೆ, ಚಿತ್ರ, ಶಿಲ್ಪ. ಹೀಗಾಗಿ ಸಮಗ್ರ, ನಾನು ಮೊದಲಿಂದಲೂ ಹೇಳಿದ್ನಲ್ಲ, ಸಮಗ್ರತೆಯ ಇನ್ಕ್ಲೂಸಿವ್ ಆದದ್ರ ಉಪಾಸಕ ನಾನು, ನನಗೆ ಯಾವುದು ಬೇಡ ಅನ್ನುವುದಿಲ್ಲ. ಹಾಗಾಗಿ ಏನಾಯ್ತು, ನಾಟ್ಯಕ್ಕೆ ಆಕರ್ಷಣೆ ಬಂತು. ಆಮೇಲೆ ನಾಟ್ಯಶಾಸ್ತ್ರದ ವ್ಯಾಸಂಗ ಮಾಡಿದೆ. ನಮ್ಮ ಮಹಾಕವಿ ಕಾಳಿದಾಸ
ಸಂಗೀತ ನಾಟ್ಯ ಎಲ್ಲದರೊಳಗೂ ಕುಶಲನಾಗಿದ್ದ ಅಂತ ಗೊತ್ತಾಗುತ್ತೆ. ಅವನ ವ್ಯಕ್ತಿತ್ವ ನನಗೆ ತುಂಬಾ ಪ್ರಭಾವ ಬೀರಿರತಕ್ಕಂಥದ್ದು. ನಾನು ಒಂದು ರೀತಿ ವೈರಭಕ್ತಿಯಿಂದ ಶುರು ಮಾಡಿದೆ, ಅವನನ್ನು ಸರಿಯಾಗಿ ಓದಿಕೊಳ್ಳದೆ ಅವನು ದೊಡ್ಡ ಕವಿ ಅಲ್ಲವೇ ಅನ್ನೋ ಒಂದು ಸಂದೇಹ ಪಟ್ಟೆ. ಆಮೇಲೆ ಅಂಥ ಮಹಾಕವಿ ಋಷಿ ಇನ್ನೊಬ್ಬ ಇಲ್ಲ ಅಂತ ಗೊತ್ತಾಗಿ ಪಶ್ಚಾತ್ತಾಪ ಪಟ್ಟು ಅವನ ಗುಣಕೀರ್ತನಕ್ಕೆ ಆರಂಭ ಮಾಡಿದೆ. ಹೀಗೆ ನಾಟ್ಯಕ್ಕೆ ಬಂತು. ಮತ್ತೆ ಶಾಲಾ ಕಾಲೇಜು ದಿವಸದಿಂದ ನಾಟಕ ನಾಟ್ಯ ಎಲ್ಲ ಮಾಡ್ತಾ ಇದ್ದು ಅವನು. ಆಮೇಲೆ ನನಗೆ ಈ ಶೃಂಗಾರ ಮೊದಲಾದ ರಸಗಳಿವೆಯಲ್ಲ ಅದರೊಳಗೆ ತುಂಬಾ ಪ್ರೀತಿ. ಶೃಂಗಾರಕ್ಕೂ ನನ್ನ ವಿರೋಧ ಇತ್ತು. ಅದು ಶೃಂಗಾರ ಅಂದ್ರೆ ಎರೋಟಿಕ್ ಅಂತ ಇಂಗ್ಲಿಷ್ ಹೇಳೋದ್ರ ಅನ್ವಯ ಅಂತ ಅನ್ಕೊಂಡಿದ್ದೆ. ನಮ್ಮ ಅಲಂಕಾರಿಕರೆಲ್ಲ ಕೊಂಡಾಡೋದು ಅದು ಯಾಕಪ್ಪ ಇಷ್ಟು ಹುಚ್ಚುಚ್ಚಾಗಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ರಿಯಲೈಸ್ ಆಯ್ತು ಶೃಂಗಾರಕ್ಕೆ ಇನ್ನು ಎರಡು ಪರ್ಯಾಯ ಶಬ್ದಗಳಿವೆ, ಶುಚಿ ಮತ್ತು ಉಜ್ವಲ. ಶುಚಿ ಅಂದ್ರೆ ಪ್ಯೂರ್ ಅಂತ ಒಂದರ್ಥ, ಬೆಂಕಿ ಅಂತ ಇನ್ನೊಂದರ್ಥ ಇದೆ. ಬೆಂಕಿ ಎಷ್ಟು ಶುದ್ಧವಾದದ್ದು, ಉಜ್ವಲ ಬ್ರಿಲಿಯಂಟ್. ನಮ್ಮ ರಸದೇವತೆಗಳಲ್ಲಿ ಶೃಂಗಾರಸಕ್ಕೆ ವಿಷ್ಣು ಅಧಿದೇವತೆ, ಸತ್ವಮೂರ್ತಿ. ಹಾಗಾಗಿ ಶೃಂಗಾರದ ನಿರ್ವಚನ ಭೋಜರಾಜ ಹೇಳ್ತಾರೆ, ಶೃಂಗೇರಿಯತೆ ಸಮಿಟ್ ಎಫೆಕ್ಟ್, ಶಿಖರಕ್ಕೆ ಏರಿಸುವಂತದ್ದು ಶೃಂಗಾರ ಅಂತ. ಅದರಲ್ಲಿ ಎಲ್ಲ ರಸಗಳು ಬರೋಕ್ ಸಾಧ್ಯ ಇದೆ. ಹಾಗೆಲ್ಲ ಆದ್ಮೇಲಿಂದ ನಾಟ್ಯ ಮತ್ತೆ ಅದನ್ನ ಚಾಕ್ಷುಷ ಯಾಗ, ಕಣ್ಣಿಗೆ ಮಾಡುವ ಯಜ್ಞ ಅಂತ ಕರೀತಾರೆ. ಆಮೇಲೆ ಸಂಗೀತಗಾರನಿಗೆ ನಾಟ್ಯ ಗೊತ್ತಿದ್ರೆ ಅವನ ಸಂಗೀತ ಇನ್ನು ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಸಂಗೀತಗಾರನಿಗೆ ನಾಟ್ಯ ಗೊತ್ತಿದ್ರೆ, ನೃತ್ಯ ಮಾಡುವವರಿಗಂತೂ ಸಂಗೀತ ಗೊತ್ತಿರಬೇಕು. ಸಂಗೀತದವರಿಗೆ ನೃತ್ಯ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಆ ಸಂಗೀತಕ್ಕೆ ಒಂದು ವಿಜುವಲೈಸೇಷನ್ ಕೊಡ್ತಾರೆ ಅವರ ನಿರೂಪಣೆಯ ಮೂಲಕ. ಚಿತ್ರ ಶಿಲ್ಪಿಗಳಿಗೂ ಅದೇ ತರ, ಅವರಿಗೆಲ್ಲ ನಾಟ್ಯ ಬರ್ತಾ ಇತ್ತು ಹಿಂದೆ. ನಮ್ಮ ಪರಂಪರೆಯಲ್ಲಿ ಒಂದು ವಿದ್ಯೆ ಕಲಿತವನು ಏನು ಕಲಿತಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಏಕಂ ಶಾಸ್ತ್ರ ಮಧೀಯಾನೋ ನಗಚ್ಚೆ ಶಾಸ್ತ್ರ ನಿರ್ಣಯಂ ಅಂತ ಬೋಧಾಯನರು. ಒಂದು ಶಾಸ್ತ್ರವನ್ನು ಮಾತ್ರ, ಒಂದು ವಿದ್ಯೆಯನ್ನು ಮಾತ್ರ ಕಲಿತವನು ಆ ವಿದ್ಯೆ ಬಗ್ಗೂ ಏನು ಹೇಳೋಕೆ ಅನರ್ಹನಾಗಿರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ತಿಳ್ಕೊಂಡಿರ್ಬೇಕು. ಮಿಲ್ಟನ್ ಅದಕ್ಕೆ ಹೇಳ್ತಾನೆ, ಒನ್ ಟಂಗ್ ಇಸ್ ಎ ನಾಟ್ ಎ ಟಂಗ್ ಅಂತ. ಒನ್ ಟಂಗ್ ಇಸ್ ನಾಟ್ ಎ ನಾಟ್ ಎ ಟಂಗ್. ಒಂದು ಭಾಷೆ ಕಲಿತರೆ ಅವ್ರು ಏನು ಕಲಿತಿಲ್ಲ, ಅವ್ನ ನಾಲಿಗೆಯೇ ಇಲ್ಲ ಅಂತ ಅರ್ಥ ಅಂತ. ಹೀಗಾಗಿ ನಾಟ್ಯದ ಕಡೆಗೆ ಬಂತು ನನಗೆ. ಅದರೊಳಗೂ ಅಭಿನಯ, ರಸಾಭಿನಯ, ಶುದ್ಧ ಸತ್ವ ಅಂದ್ರೆ ಫೇಸ್ ಅನ್ನೇ ಹೆಚ್ಚು ಬಳಸಿಕೊಂಡು, ಮುಖವನ್ನೇ ಬಳಸಿಕೊಂಡು ಮಾಡುವಂತಹದ್ದು ಅಂತ. ಆ ದೃಷ್ಟಿಯಿಂದ ನನಗೆ ಮತ್ತೆ ಶಿಲ್ಪ, ಶಿಲ್ಪದಲ್ಲಿ ಕಾಣಿಸುವ ಮೂವ್ಮೆಂಟ್ಸು, ಅದರ ಕರಣಗಳು ಇವತ್ತಿನ ನಮ್ಮ ಭರತನಾಟ್ಯದಲ್ಲಿ ಎಲ್ಲ ಇಲ್ಲ. ಇವತ್ತು ನಮ್ಮ ಭರತನಾಟ್ಯ ಅಂತ ಹೇಳೋದು, ಅದಕ್ಕೆ ಮುಂದೆ ಯಾವಾಗಲಾದ್ರೂ ಮಾತ್ರ ವಿಶೇಷವಾಗಿ ಹೇಳಬೇಕು, ಅದು ನಿಜವಾಗಿ ಭರತ ಮುನಿಯ ಲೀನಿಯೇಜ್ ಇರೋದು ಅಂತ ತುಂಬಾ ಜನಕ್ಕೆ ಒಂದು ಭ್ರಮೆ ಇದೆ. ಮಿಕ್ಕ ಯಾವುದಕ್ಕೂ ಇಲ್ಲ, ಕೂಚಿಪುಡಿಗಿಲ್ಲ, ಮತ್ತೊಂದಿಲ್ಲ ಅಂತ ಈಚೆಗೆ ಸ್ವಲ್ಪ ತಿಳ್ಕೊಳ್ತಿದ್ದಾರೆ. ಅರೆ ಈಗ 40 ವರ್ಷಕ್ಕೆ ಮುಂಚೆ ಭರತನಾಟ್ಯದ ಎಕ್ಸ್ಪೀರಿಯನ್ಸ್ಗೆಲ್ಲ ತಾವು ಮಾತ್ರ ಪ್ಯೂರ್ ಅಥೆಂಟಿಕ್ ಆಗಿರ್ತಕ್ಕಂಥ ನಾಟ್ಯಶಾಸ್ತ್ರದ ವಾರಸದಾರರು ಅಂತ. ಹಾಗಲ್ಲ, ಭಾರತದ ಎಲ್ಲ ಪ್ರಾದೇಶಿಕ ದೇಶೀಯ ನಾಟ್ಯಗಳು, ನೃತ್ಯ ಪದ್ಧತಿಗಳು ಭರತನ ವಾರಸದಾರಕ್ಕೆ ಇವೆ. ಅದರ ಬಗ್ಗೆ ಅದ್ಭುತ ಸಂಶೋಧನೆ ಮಾಡಿದವರು ನಾನು ಕಂಡಂತೆ ಪದ್ಮಾ ಸುಬ್ರಹ್ಮಣ್ಯಂ ಅವರು, ನಾಟ್ಯ ಸರಸ್ವತಿ ಆಕೆ. ಅವರ ಒಂದು ರಂಗ ಪ್ರಯೋಗಗಳು ಅದೆಲ್ಲ ನೋಡ್ತಾ ನಾನು ಹೆಚ್ಚು ಇಂಪ್ರೂವ್ ಮಾಡಿಕೊಂಡೆ. ಹೀಗೆ ನನ್ನ ನಾಟ್ಯದ ಆಸಕ್ತಿ ಹೇಳದ್ನಲ್ಲ, ಎಲ್ಲಕ್ಕೆ ಅನ್ಯೋನ್ಯ ಸಂಬದ್ಧತೆ. ಭಾಮಿನಿ ಎನ್ನುವಂತಹ ಪ್ರಯೋಗದ ಕುರಿತಂತೆ ಯಾಕೆ ಯೋಚನೆ ಮಾಡಿದ್ರಿ? ಅದು ಮತ್ತೆ ಮತ್ತೆ ಅದೊಂದು ವಿಶಿಷ್ಟ ಪ್ರಯೋಗ. ಏನಂದ್ರೆ ಅದು ನಮ್ಮ ಮಂಟಪ ಪ್ರಭಾಕರ್ ಉಪಾಧ್ಯಾಯರಿಂದ ಆಗಿದ್ದು. ನನಗೆ ರಸಾಭಿನಯದಲ್ಲಿ ಹೆಚ್ಚು ಆಸಕ್ತಿ ಅಂತ ಹೇಳಿದೆ, ಅದರೊಳಗೂ ನಾಯಿಕಾಭಿನಯದಲ್ಲಿ. ನನ್ನನ್ನು ಗುರುತಿಸಿದವರು ತುಂಬಾ ಜನ ನಿಮ್ಮಲ್ಲಿ ಸ್ವಲ್ಪ ಫೆಮಿನಿಸ್ಟ್ ಆದಂತ ಎಕ್ಸ್ಪ್ರೆಷನ್ಸ್ ಉಂಟು ಅಂತ ಹೇಳ್ತಾರೆ. ಕಾರಣ, ಸ್ತ್ರೀತ್ವಕ್ಕಿರುವ ಸೌಕುಮಾರ್ಯ, ಕಲಾತ್ಮಕತೆ ತುಂಬಾ ವಿಶೇಷವಾದದ್ದು. ಅದು ನಮ್ಮ ಶೃಂಗಾರಾದಿ ರಸಗಳಿಗೆ ತುಂಬಾ ಅನುಕೂಲವಾಗುತ್ತೆ. ಆ ಒಂದು ಲಾಲಿತ್ಯ ಬಹಳ ಮುಖ್ಯ ಕಲೆಯ ಜೀವಾಳ ಅಂತ ಅನ್ಸುತ್ತೆ. ಹಾಗಾಗಿ ನಮ್ಮ ಪರಿಪೂರ್ಣ ಭಗವಂತನ ಪರಿಪೂರ್ಣತೆ ಸ್ವರೂಪ ಅಂತ ನಾನು ಕಾಣುವುದು ಕೃಷ್ಣನಲ್ಲಿ. ಆ ಕೃಷ್ಣನಲ್ಲಿ ಕೂಡ ಆ ಎಳೆಯ ಸ್ತ್ರೀತ್ವ ಕಾಣಿಸುತ್ತೆ. ಆ ಒಂದು ಸ್ತ್ರೀತ್ವದ ಆವಿಷ್ಕಾರಕ್ಕೆ ರಸದಲ್ಲಿ ಹೆಚ್ಚು ಅವಕಾಶ, ನಾಟ್ಯದಲ್ಲಿ ಹೆಚ್ಚು ಅವಕಾಶ ಇರೋದು ಅಭಿನಯದಲ್ಲಿ. ನಾನು ಹಾಗಾಗಿ 100+ ಪದಗಳನ್ನು ಬರೆದೆ, ಜಾವಳಿಗಳನ್ನು ಬರೆದೆ. ತೆಲುಗಿನಲ್ಲಿ ತುಂಬಾ ಉಂಟು, ಕ್ಷೇತ್ರೀಯ ಅಂತ ಪದಕವಿತ ಪಿತಾಮಹ ಅಂತ ಕರೀತಾರೆ. ಅವನ ಪದಗಳಿಗೆ ಹೆಗಲಣಿಯಾದಂತ ಕನ್ನಡದಲ್ಲಿ ಇಲ್ಲವೇ ಇಲ್ಲ. ಕನ್ನಡದಲ್ಲಿ ಕೊರತೆ ನೀಗಬೇಕು, ನಾನು ಯಾವಾಗ ಬಂದರೂ ಮತ್ತೆ ಬರುವುದು ಕನ್ನಡಕ್ಕೆ. ಅದು ಎಷ್ಟು ಸಂವಾದಿ ಆಗುತ್ತೆ, ಯಾವ ಜ್ಞಾನ ಕ್ಷೇತ್ರದ್ದು, ನನ್ನ ನೆಲಕ್ಕೆ ನಾನು ಏನು ಮಾಡಲಿ ಅಂತ. ಕನ್ನಡಕ್ಕೆ ನಾನು ಆ ಥರದ್ದು ಬರೀಬೇಕು ಅಂತ ಸುಮಾರು 300+ ಜಾಸ್ತಿ ಬರದೆ. ಆದರೆ ಇವತ್ತಿನ ಡಾನ್ಸರ್ಸ್ ಅಲ್ಲಿ ನನ್ನ ಎಡಗೈ ಬರವಣಿಗೆಯನ್ನ ಎಲ್ಲರೂ ತೆಗೆದುಕೊಂಡು ಕಣ್ಣು ಗೊತ್ತುಕೊಂಡು ಮಾಡ್ತಾರೆ, ಅರೆ ಬಲಗೈ ಬರವಣಿಗೆಯನ್ನು ಮಾತ್ರ ಯಾರೂ ಒಪ್ಪಲ್ಲ. ಒಪ್ಪಲ್ಲ ಅಂದ್ರೆ ಅದು ಅವ್ರ ರುಚಿ ಅಷ್ಟೇನೆ. ನನಗೆ ಆ ಬಗ್ಗೆ ಬೇಸರ ಉಂಟಾದ್ರೂ ವಿರೋಧ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗಾಗಿ ನಾನು ಬರ್ಕೊಂಡದ್ದು ನನ್ನ ಸಂತೋಷಕ್ಕಾಗಿ, ಅದು ಮಂಟಪರು ಮಾಡ್ತೀನಿ ಅಂತ ಬಂದ್ರು. ಅದೇ ಸಂದರ್ಭದಲ್ಲಿ ಯಕ್ಷಗಾನ ತುಂಬಾ ಜನ ಜಾನಪದ ಕಲೆ ಅಂತ ಹೇಳ್ತಾರೆ. ಈ ಜಾನಪದ ಮತ್ತು ಶಾಸ್ತ್ರೀಯ ಅಂತ ಹೇಳುವ ಅನುವಾದಗಳೇ ತಪ್ಪು.
ಅವು ಇಂಗ್ಲಿಷ್ನ ಕ್ಲಾಸಿಕಲ್ ಅಂಡ್ ಫೋಕ್ ಅನ್ನುವುದರಿಂದ ಬಂದಿರತಕ್ಕಂಥದ್ದು. ನಮ್ಮ ಪರಂಪರೆಯ ಕ್ಲಾಸಿಕಲ್ ನ ಫೋಕ್ನ ಲಕ್ಷಣವೇ ಬೇರೆ. ನಮ್ಮಲ್ಲಿ ನಾವು ಮಾರ್ಗದೇಶಿ ಅಂತೀವಿ, ಅದು ಕ್ಲಾಸಿಕಲ್ ಫೋಕ್ ಈಕ್ವೇಶನ್ಸ್ ಹಾಕಿ ಒಂದೇ ಅಲ್ಲ, ಮಾರ್ಗದೇಶಿಗಳ ಕಾನ್ಸೆಪ್ಟೇ ಬೇರೆ, ಫೋಕ್ ಮತ್ತೆ ಕ್ಲಾಸಿಕಲ್ ನ ಕಾನ್ಸೆಪ್ಟೇ ಬೇರೆ, ತುಂಬಾ ವಿರೋಧ ಇದೆ. ಅದರ ಬಗ್ಗೆ ಒಂದು ದೊಡ್ಡ ಗ್ರಂಥ ಬರೀತಾ ಇದ್ದೀನಿ. ಹೀಗಾಗಿ ಯಕ್ಷಗಾನ ಮಾರ್ಗ ಪರಂಪರೆಯಲ್ಲಿ ಬಂದಂತ ದೇಶೀಯ ಕಲೆ, ಮಾರ್ಗ ಪರಂಪರೆಯಲ್ಲಿ ಬಂದಂತ. ಓಕೆ, ಇವತ್ತು ಭರತನಾಟ್ಯವೂ ಅಷ್ಟೇ ದೇಶೀಯವಾದದ್ದೇ, ಮಾರ್ಗ ಪರಂಪರೆಯಲ್ಲಿ ಬಂದ ದೇಶಿ, ಎಲ್ಲವೂ ಅದೇ ರೀತಿಯಾಗಿರ್ತಕ್ಕಂಥವು, ದೇಶೀಯ ಆಗಿರ್ತಕ್ಕಂಥದ್ದು. ಈಗ ಮಾರ್ಗ ಎಸ್ಟಾಬ್ಲಿಷ್ ಆಗಿ ಉಳಿದಿಲ್ಲ. ನನಗೆ ಕಂಡ ಮಟ್ಟಿಗೆ ಮಾರ್ಗ ನೃತ್ಯ ಪೂರ್ಣವಾದಂತಹ ಸ್ವರೂಪದಲ್ಲಿ ತಕ್ಕ ಮಟ್ಟಿಗೆ ಕಾಣುವುದು ಪದ್ಮ ಅವರಲ್ಲಿ ಮಾತ್ರ, ಇನ್ಯಾರಲ್ಲಿ ಅಲ್ಲ. ಹೀಗಾಗಿ ಮಾರ್ಗ ಪರಂಪರೆಯಲ್ಲಿ ಬಂದ ದೇಶೀಯ ಭೂಮಿಗಳು ನಮ್ಮದೆಲ್ಲ. ಆ ಪರಂಪರೆಯ ಶುದ್ಧತೆಯ ಶಾಸ್ತ್ರೀಯತೆ ಬೇಕಾದಷ್ಟು ಉಂಟು. ನಮ್ಮ ಲಕ್ಷಣ ಗ್ರಂಥಗಳಲ್ಲಿ ಯಾರು ಕೂಡ ಇವತ್ತು ನೋಡಿ ತಿರುಪತಿ ಇರ್ಬೋದು, ಯಾಲಪದ ಇರ್ಬೋದು, ಗೊಂದಲ ಇರ್ಬೋದು, ಇವುಗಳೆಲ್ಲ ರಚನೆಗಳು ಮತ್ತೆ ನೃತ್ಯ ಪದ್ಧತಿಗಳು. ಈ ತ್ರಿಪದಿ ಯಾಲಪದ ಇವೆಲ್ಲ ಗೇಯ ಪದ್ಧತಿಗಳು, ಇವನ್ನೆಲ್ಲ ಜಾನಪದ ಗೀತೆಗಳಲ್ಲಿ ಇವತ್ತು ಬಳಸ್ತಾರೆ. ಅದೇ ತರಹ ಈ ಗೊಂದಲ ಕುಣಿಯೋದಿರ್ಬೋದು, ಡೊಂಬಿ ಕುಣಿತ ಇರ್ಬೋದು, ಈಗ ಭಾಂಗಡ ಮೊದಲಾದಂಥವು, ಅವನ್ನು ಯಾವುದನ್ನು ನಾವು ತಿರಸ್ಕರಿಸಿಲ್ಲ. ನಮ್ಮ ಭರತನಿಂದ ಮೊದಲುಗೊಂಡು ತುಳಜಾ ಮೊದಲಾದಂಥವರವರೆಗೂ ಎಲ್ಲರೂ ಕೂಡ ಇವನ್ನೆಲ್ಲ ಸೇರಿಸಿಕೊಂಡಿದ್ದಾರೆ ತಮ್ಮ ಲಕ್ಷಣ ಗ್ರಂಥಗಳಲ್ಲಿ. ಅಂದ್ರೆ ಆಲ್ ಆರ್ ಕೋಡಿಫೈಡ್, ಸೊ ಆಲ್ ಆರ್ ಶಾಸ್ತ್ರೀಯ, ಶಾಸ್ತ್ರಕ್ಕೆ ಬದ್ಧವಾಗಿವೆ. ಈಗ ಯಕ್ಷಗಾನವು ಶಾಸ್ತ್ರೀಯ, ಅದನ್ನು ಒಪ್ಪದೇ ಇದ್ರೆ ದುರಭಿಮಾನ, ಅಜ್ಞಾನ, ಇನ್ನೇನು ಇಲ್ಲ. ಆ ದೃಷ್ಟಿಯಿಂದ ನಾನು ಅದನ್ನು ಎಸ್ಟಾಬ್ಲಿಷ್ ಮಾಡಕ್ ಹೋದೆ. ಮತ್ತೆ ಯಕ್ಷಗಾನದಲ್ಲಿ ಪುರುಷ ವೇಷಕ್ಕೆ ಕೊಟ್ಟಷ್ಟು ಪ್ರಾಮುಖ್ಯ ಸ್ತ್ರೀ ವೇಷಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಅದರೊಳಗೆ ಲಾಸ್ಯ ಶೃಂಗಾರ ಕುಗ್ಗಿದೆ, ಕಡಿಮೆ ಆಗಿದೆ. ಶೃಂಗಾರ ಅದನ್ನ ಗುರುತಿಸಿ ಆ ಬಗ್ಗೆ ಯೋಚನೆ ಮಾಡೋದಕ್ಕೆ ಆರಂಭ ಮಾಡಿದೆ. ಶೃಂಗಾರ ಅಂದ್ರೆ ಭಸ್ಮಾಸುರ ಕೀಚಕ ಆ ತರದ್ದು, ಶೃಂಗಾರ ಆಭಾಸ, ಶೃಂಗಾರ ಅಲ್ಲ. ಹಾಗಾಗಿ ಇದನ್ನು ಮಾಡೋದಕ್ಕೆ ಅಂತ ನಾನು ಹೊರಟಿದ್ದು. ಆಮೇಲೆ ಯಕ್ಷಗಾನದ ಮೂಮೆಂಟ್ಸ್ ಇವತ್ತಿನ ಯಾವುದು ನಾವು ಸದಿರ್ ಅಂತ ಕರಿತೀವಿ, ನಾನು ಭರತನಾಟ್ಯ ಅಂತ ಕರೆಯೋದಿಲ್ಲ, ಅದನ್ನ ಸದಿರ್ ಅಂತ ಕರಿತೀವಿ, ಸದಿರ್ ತಾಫಾ ಅಂತ, ಒಂದು ರೀಜನಲ್ ವೆರೈಟಿ ಆಫ್ ಶಾಸ್ತ್ರೀಯ ಡಾನ್ಸ್. ಅದಕ್ಕಿಂತ ಹೆಚ್ಚಿನ ಈ ತಂಜಾವೂರ್ನ ಅಥವಾ ಒಳಗೂರು ಅಥವಾ ಪಂದನಲ್ಲೂರು ಈ ನೃತ್ಯ ಶೈಲಿಗಳಿಗಿಂತ ಹೆಚ್ಚಿನ ಬಾಗು ಬಳಕು ಲಾಸ್ಯ ಬಡಗುತಿಟ್ಟಿನ ಯಕ್ಷಗಾನದಲ್ಲಿ ಇದೆ ನಾನು ಕಂಡುಕೊಂಡಿದ್ದೀನಿ. ಅದು ಹೆಚ್ಚಾಗಿ ಕೂಚಿಪುಡಿಯನ್ನ ಮೋಹಿನಿ ಆಟ್ಟವನ್ನ ಹೋಲುತ್ತೆ, ಮತ್ತೆ ಇನ್ನೂ ಹೆಚ್ಚಾಗಿ ಒಡಿಸಿಯನ್ನ ಹೋಲುತ್ತೆ. ಅದರ ಸೌಂದರ್ಯ ತೋರಿಸ್ಪಡಿಸ್ಕೊಡಬೇಕು ಅಂತ ಹೇಳಿ ನಾನು ಶುರು ಮಾಡಿದೆ. ಹೇಳದನ್ನಲ್ಲ, ಎಲ್ಲಿಯೂ ನಾನು ಅಪೋಸಿಷನ್ ಬೆಂಚ್ ಅಲ್ಲೇ ಕೂತಿರೋನು, ರೂಲಿಂಗ್ ಪಾರ್ಟಿಗೆ ಎಂದೂ ಬರೋದೇ ಇಲ್ಲ. ಹಾಗಾಗಿ ಓಕೆ, ಹೇಗೆ ಎದುರಿಸ್ತೀರಿ ಅಪೋಸಿಷನ್? ತೊಂದರೆ ಇಲ್ಲ, ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ವಿರೋಧ ಇದ್ದರೆ ತೊಂದರೆ ಇಲ್ಲ, ಆದರೆ ವೈಯಕ್ತಿಕವಾಗಿ ದ್ವೇಷ ಬಂದರೆ ಕಷ್ಟ. ನನಗೆ ಆ ಥರ ಯಾವ ವೈಯಕ್ತಿಕ ದ್ವೇಷವೂ ಇಲ್ಲ. ನನಗೆ ಅತ್ಯಂತ ನನ್ನ ಬದ್ಧ ತತ್ವ ವಿರೋಧಿಗಳಿದ್ದಾರೆ, ನಾನು ಅವರ ತತ್ವವನ್ನು ಮಾತ್ರ ವಿರೋಧಿಸ್ತೀನಿ, ವ್ಯಕ್ತಿತ್ವದಲ್ಲಿ ಅದು ತೊಂದರೆ ಇಲ್ಲ. ಅದು ಎಲ್ಲೋ ಒಂದ್ ಕಡೆ ನೀವು ತುಂಬಾ ಓದಿಕೊಂಡಿರುವವರು, ಜ್ಞಾನಿಗಳು, ಇಂಟೆಲೆಕ್ಚುವಲ್ಸ್ ಅಂತ ನಾವೇನ್ ಕರಿತೀರಿ, ಎಲ್ಲೋ ಒಂದ್ ಕಡೆ ಆದ್ರೂ ಒಪ್ಪಿಕೊಳ್ಳಬೇಕಾಗತ್ತಲ್ಲ. ಖಂಡಿತ, ಜನಸಾಮಾನ್ಯರನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡಾಗ ಅದು ಯಾರು ಒಪ್ಪಲ್ಲೋ ಗೊತ್ತೇ. ತತ್ವದೃಷ್ಟಿ ಇಲ್ಲದೆ ಕೇವಲ ಮೌಲ್ಯಕ್ಕಿಂತ ವಾಸ್ತವವನ್ನು ಮಾತ್ರ ನೆಚ್ಚತಕ್ಕಂಥವ್ರು, ಫ್ಯಾಕ್ಟ್ಸ್ ಅನ್ನ ವ್ಯಾಲ್ಯೂಗಿಂತ ಹೆಚ್ಚು ಅಂತ ಬೆಲೆ ಕೊಟ್ಟಂತವ್ರು ಮಾತ್ರ ವಿರೋಧಿಗಳಾಗಿ ನಿಲ್ತಾರೆ. ಅವರು ವ್ಯಕ್ತಿಗತವಾಗೂ ಕೂಡ ವಿರೋಧಿಗಳಾಗಿಬಿಡ್ತಾರೆ. ಹಾಗಾಗಿ ದರ್ಶನ ಬೇಕು ಅಂತ. ಅದೇ ನಮ್ಮ ದೇಶದಲ್ಲಿ ಆಗ್ತಾ ಇರೋದೇ ಬಹುಶಃ ಈ ರೀತಿಯ ಆಭಾಸಗಳು, ವಿರೋಧಾಭಾಸಗಳು ಎಲ್ಲ ಕ್ಷೇತ್ರದಲ್ಲಿಯೂ ಅಂತ ಅನ್ಸುತ್ತೆ. ಸ್ಪಿರಿಚುವಲ್ ರಿಯಲೈಸೇಷನ್ ಇದ್ರೆ ಎಲ್ಲ ವಿರೋಧಗಳಿಗೂ ಸಮನ್ವಯ ಸಿಗುತ್ತೆ. ನಮ್ಮ ಪರಂಪರೆ ಮಾಡಕ್ ಹೊರಟಂತ ಬಹಳ ದೊಡ್ಡದು ಇದೇನೆ. ನಮ್ಮ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರ 4ನೇ ಸೂತ್ರವೇ ತತ್ತು ಸಮನ್ವಯಾತ್, ಆ ಬ್ರಹ್ಮವಾದರೂ ಸಮನ್ವಯದಿಂದ ಸಿದ್ಧಿಯಾಗತಕ್ಕಂಥದ್ದು ಅಂತ. ಸಮನ್ವಯ ಅಂದ್ರೆ ಸಮ್ಯಕ್ಕಾದ ಅನ್ವಯ, ಅಂದ್ರೆ ಪರ್ಫೆಕ್ಟ್ ಅಪ್ಲಿಕೇಶನ್. ವಿರೋಧಗಳಿವೆ, ಪರ್ಫೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಕಾಂಪ್ಲಿಮೆಂಟಿಂಗ್ ಆಗುತ್ತೆ. ಸರ್ವೇ ಸ್ವವಿಷಯೇ ಶ್ರೇಷ್ಠಾ, ಸರ್ವೇ ಚ ಅನ್ಯೋನ್ಯ ರಕ್ಷಣ. ಈಗ ನೋಡಿ, ಸೋಡಿಯಂ ಕ್ಲೋರೈಡ್ ಮುಟ್ಟಿದ್ರೆ ಕೈ ಸುಡುವಂತಹ ಲೋಹ, ಕ್ಲೋರಿನ್ ಮೂಸಿದ್ರೆ ಸಾಕು ಸೀನು ಬರತಕ್ಕಂತ ಘಾಟ ಆದ ಅನಿಲ, ಇವೆರಡೂ ಸೇರಿ ಸೋಡಿಯಂ ಕ್ಲೋರೈಡ್ ಆದ್ರೆ ಜೀವನಕ್ಕೆ ತುಂಬಾ ಬೇಕಾಗುವ ರಕ್ತದ ರುಚಿಯಾದ ಉಪ್ಪು ಬರುತ್ತೆ. ಈ ಸಮನ್ವಯ ಸಾಧ್ಯ, ಅದನ್ನ ಸಾಧಿಸುವ ಪ್ರಯತ್ನವಾದ್ರೂ ಆಗ್ಬೇಕು ಅಂತ ಹೇಳ್ತೀರಿ. ಅದು ಹೇಗಾಗುತ್ತೆ ಅಂದ್ರೆ, ಮಾಡುವವನು ಹೇಳುವವನು ಅದನ್ನ ಅನುಭವಿಸಬೇಕು. ತಾನು ಬದುಕಿನಲ್ಲಿ ಅನ್ವಯಿಸಿಕೊಳ್ಳದೆ ಹೇಳಿದ ಯಾವುದಕ್ಕೂ ಆತ್ಯಂತಿಕವಾದ ಲಾಸ್ಟಿಂಗ್ ಇಂಪಾರ್ಟೆನ್ಸ್ ರೆಸ್ಪೆಕ್ಟ್ ಬರುವಂತಹದ್ದಲ್ಲ ನಮ್ಮಲ್ಲಿ. ಅದಕ್ಕೆ ಆರ್ಮ್ ಚೇರ್ ಫಿಲಾಸಫರ್ಸ್ ಗೆ ಬೆಲೆ ಇಲ್ಲ, ಗೌರವ ಇದೆ ಆದ್ರೆ ಬೆಲೆ ಇಲ್ಲ. ಯಾಕೆಂತಂದ್ರೆ ಆಚಾರ್ಯ ಅನ್ನುವ ಶಬ್ದ ಅವ್ರಿಗಲ್ಲ. ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೀತ್ಯವಂ ತೇನ ಚ ಆಚಾರ್ಯ ಉಚ್ಯತೆ.
ಅಸಿಮ್ಯುಲೇಷನ್ ಆಫ್ ದಿ ನಾಲೆಜ್, ಸಮಗ್ರ ಪರಂಪರೆಯ ಜ್ಞಾನರಾಶಿಯನ್ನು ಒಟ್ಟು ಮಾಡಬೇಕು. ಒಟ್ಟು ಮಾಡಿದ್ರೆ ಬರೀ ಮಾಹಿತಿ ಇನ್ಫಾರ್ಮೇಶನ್ ಆಗುತ್ತೆ, ಅದು ಬಿವೈಲ್ಡರಿಂಗ್, ಹೆದರಿಕೆ ಹುಟ್ಟಿಸುವಷ್ಟು ರಾಶಿ ಅಗಾಧ ಆಗುತ್ತೆ. ಆಚಾರ್ಯ ಸ್ಥಾಪಯತಿ, ಅವುಗಳನ್ನು ವ್ಯವಸ್ಥೆ ಮಾಡಿ ಲೋಕದಲ್ಲಿ ಪುನಃ ಎರಕ ಹುಯ್ಯಬೇಕು, ಕರಗಿಸಿ. ಹಾಗೆ ಮಾಡಿದಾಗ ವ್ಯವಸ್ಥೀಕರಣ ಆಗುತ್ತೆ, ಇಂಟಗ್ರೇಷನ್ ಆಗುತ್ತೆ, ಕಾಂಪ್ರಹೆನ್ಷನ್ ಆಗುತ್ತೆ, ಮತ್ತೆ ಸ್ವಯಂ ಆಚರತಿ, ತಾನು ಆಚರಿಸಿ ತೋರಿಸಬೇಕು. ಹಾಗೆ ಮಾಡಿದಾಗ ಆಚಾರ್ಯ ಅಂತ ಅನಿಸ್ಕೊಳ್ತಾನೆ. ಆ ಆಚಾರ್ಯತ್ವದ ಕಡೆಗೆ ನಾವು ಗಮನ ಕೊಟ್ರೆ, ಆದರೆ ಆ ಆಚಾರ್ಯತ್ವ ಅಥವಾ ಆಚಾರ್ಯ ಅನ್ನುವಂಥದ್ದು ಆ ಪದದ ಒಂದು ಹಿರಿದಾದಂತಹ ಅರ್ಥ ನೀವೇನು ಕೊಟ್ರಿ ಇವತ್ತು, ಅದೆಲ್ಲ ಒಂದ್ ಕಡೆ ಸಂಕುಚಿತವಾಗ್ತಿದೆ. ಅದಕ್ಕೆ ನಾವು ಮತ್ತೆ ಜಾತಿ ಧರ್ಮದ ಚೌಕಟ್ಟನ್ನು ಕೊಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸೋದಿಲ್ವಾ? ಈಗ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಸಿದ್ಧಾಂತಗಳನ್ನು ನಾವು ತಗೊಂಡ್ರೆ ನಿಮಗೆ ಬಲು ಪ್ರೀತಿ, ನೀವು ದ್ವೈತವನ್ನು ಮೆಚ್ತೀರಿ, ಅದ್ವೈತದ ಬಗ್ಗೆ ಬಹಳ ಅದ್ಭುತವಾದ ವಿಶ್ಲೇಷಣೆ ಕೊಡ್ತೀರಿ, ವಿಶಿಷ್ಟ ಅದ್ವೈತವನ್ನ ಬಹಳ ಪ್ರೀತಿಸ್ತೀನಿ. ಹೀಗಿರುವಾಗ ಈ ವಿಶಿಷ್ಟ ಸಿದ್ಧಾಂತಗಳು ಇರುವಂತಹ ಒಂದು ಅಂಶವನ್ನು ನಾವು ನೋಡಿದಾಗ ಎಲ್ಲ ಒಂದ್ ಕಡೆ ನಾವು ಅದನ್ನ ಅನುಷ್ಠಾನಕ್ಕೆ ತರೋವಲ್ಲಿ ಮತ್ತೆ ಎಲ್ಲೆಲ್ಲೋ ಸಮಸ್ಯೆಗಳಾಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇಲ್ವಾ? ಹೀಗೆ ನಮ್ಮ ದೇಶದ ಎಲ್ಲ ಅಂಶಗಳು, ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯ ಎಲ್ಲ ವಿಚಾರಗಳು ಹೀಗೆ ಎಲ್ಲೋ ಒಂದ್ ಕಡೆ ಸಂಕುಚಿತ ಮನೋಭಾವದ ಲೀಡರ್ಸ್ ನಾಯಕತ್ವದ ಕೈ ಕೆಳಗೆ ಎಲ್ಲೋ ಒಂದ್ ಕಡೆ ಬಹಳ ಅನುಭವಿಸ್ತಾ ಇದೆ ಅಂತ ಅನ್ಸಲ್ವಾ? ಇದಕ್ಕೆ ಕಾರಣ ಏನು ಗೊತ್ತೆ? ಅದಕ್ಕಾಗಿ ನಾನು ಹೇಳಿದ್ದು ಮೊದಲು ಮಾಡಬೇಕಾದದ್ದು ಮೌಲ್ಯ ಮೀಮಾಂಸೆ. ನಾನು ಈ ಸಂದರ್ಭದಲ್ಲಿ ಕೆಲವರು ನನಗೆ ಬಹಳ ಬದುಕಿನಲ್ಲಿ ಬೆಳಕು ಕೊಟ್ಟ ಮಹನೀಯರ ಹೆಸರನ್ನು ಹೇಳಲೇಬೇಕು. ಈ ಮೌಲ್ಯ ಮೀಮಾಂಸೆಯನ್ನು ಅದ್ಭುತವಾಗಿ ನಡೆಸಿದವರು ನಮ್ಮ ಪರಂಪರೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗ ಭಾಷೆಯ ಮೌಲ್ಯ ಮೀಮಾಂಸೆ ನಡೆಸಿದವನು ಭಗವಾನ್ ಪಾಣಿನಿ, ಭಗವಾನ್ ಪತಂಜಲಿ ಇಂಥವರು. ಸಾಹಿತ್ಯದ ಮೌಲ್ಯ ಮೀಮಾಂಸೆ ನಡೆಸಿದವರು ಆನಂದವರ್ಧನ, ಅಭಿನವಗುಪ್ತ, ಭರತ ಮಹರ್ಷಿ, ಕುಂತಕ ಇಂಥವರು. ಹಾಗೆ ಅಧ್ಯಾತ್ಮ ತತ್ವದ ಮೌಲ್ಯ ಮೀಮಾಂಸೆಯನ್ನು ನಡೆಸಿದವರು ನಮ್ಮ ಉಪನಿಷತ್ತಿನ ದ್ರಷ್ಟಾರರು, ವೇದ ಋಷಿಗಳು, ಬುದ್ಧ, ಶಂಕರಾಚಾರ್ಯ ಇಂಥವ್ರು. ವಿಶೇಷವಾಗಿ ನಾನು ಬುದ್ಧ, ಶಂಕರನ್ನ ತುಂಬಾ ಗೌರವಿಸ್ತೇನೆ. ಆಮೇಲೆ ರಾಮಕೃಷ್ಣ, ವಿವೇಕಾನಂದ, ರಮಣ ಮಹರ್ಷಿಗಳನ್ನ. ಈ ಪರಂಪರೆ ನನಗೆ ತುಂಬಾ ಗೌರವ ತರತಕ್ಕಂಥದ್ದು. ಇದರೊಳಗೆ ಮಿಕ್ಕಿದ್ದನ್ನೆಲ್ಲ ಸೇರಿಸಬಹುದು, ಇದೆಲ್ಲ ಇನ್ಕ್ಲೂಸಿವ್ ಆದಂಥದ್ದು. ಈ ಮೌಲ್ಯ ಮೀಮಾಂಸೆಯನ್ನ 20ನೇ ಶತಮಾನದಲ್ಲಿ ಅತ್ಯಂತ ಸಮಗ್ರವಾಗಿ, ಸಂಕ್ಷೇಪವಾಗಿ, ಅಸಂದಿಗ್ಧವಾಗಿ ಪ್ರತಿಪಾದನೆ ಮಾಡಿದವರು. ಸಮಗ್ರವಾಗಿ, ಸಂಕ್ಷೇಪವಾಗಿ, ಅಸಂದಿಗ್ಧವಾಗಿ, ಪರಿಪೂರ್ಣವಾಗಿ ಮಾಡಿದಂಥವರು ಆಚಾರ್ಯ ಎಂ ಹಿರಿಯಣ್ಣ, ನಮ್ಮ ಮೈಸೂರಿನವರು. ಅವರು ಹೇಳ್ತಾರೆ ಮೌಲ್ಯ ಮೀಮಾಂಸೆ ಬಹಳ ಮುಖ್ಯ ಅಂತ. ಹಾಗೆ ನೋಡಿದಾಗ ನಾವು ಯಾತಕ್ಕೆ ಸಂಕುಚಿತವಾಗ್ತೀವಿ ಅಂದರೆ ಅದಕ್ಕೆ ಕಾರಣ ಕೃಷ್ಣನೇ ಹೇಳಿಬಿಟ್ಟ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಕಾಮದಿಂದ ಉಂಟಾಗುತ್ತೆ ಡಿಸೈರ್. ಕಾಮ ಇಸ್ ದಿ ಪ್ರಾಡಕ್ಟ್ ಆಫ್ ಇನ್ಸಫಿಷಿಯನ್ಸಿ, ಕೊರತೆಯಿಂದ ಕಾಮ ಬರುತ್ತೆ. ಆ ಕೊರತೆಯನ್ನು ತುಂಬಿಸಿಕೊಳ್ಳಬೇಕು ಅಂತ ನಾವು ಹೋಗ್ತೀವಲ್ವ. ಹೀಗೆ ಹೋಗುವಾಗ ತುಂಬಿಸಿಕೊಳ್ಳೋದಕ್ಕೆ ಬೇಕಾಗುವ ಸಾಧನ ಅರ್ಥ, ಮೀನ್ಸ್. ಆಮೇಲೆ ಅದು ನಾನು ಕಾಮ ಅರ್ಥಗಳಿಂದ ಎಲ್ಲ ಪೂರ್ಣ ಮಾಡ್ಕೊಳ್ತೀನಿ ಅಂದ್ರೆ ಆಗೋಲ್ಲ. ಲೋಕ ಇನ್ನು ಬೇರೆ ಜಗತ್ತು ಬೇರೆ ಬೇರೆಯಿಂದ ಆಗಿದೆ. ಆಗ ಯಾರಿಗೂ ತೊಂದರೆ ಆಗದಂತೆ ಮಾಡಬೇಕು, ಅಥವಾ ಬೇರೆಯವರಾದ್ರೂ ನನಗೆ ತೊಂದರೆ ಮಾಡಬಾರ್ದು ಅಂತ ಒಂದು ಸೇಫ್ಟಿ ಮೆಷರ್ಸ್ ಹಾಕೊಂಡಾಗ ಧರ್ಮ ಬರುತ್ತೆ. ಇದು ತ್ರಿವರ್ಗ, ಧರ್ಮ, ಅರ್ಥ, ಕಾಮಗಳು. ಇವುಗಳಲ್ಲದೆ ಸ್ವಯಂ ಪೂರ್ಣವಾದ ಮೋಕ್ಷ ಅಂತ ಇದೆ. ಅದು ಮೋಕ್ಷ ಎಲ್ಲಿಯೋ ಸ್ವರ್ಗವೋ ನರಕವೋ ಅಥವಾ ಕೈಲಾಸ ವೈಕುಂಠ ಅಲ್ಲ. ಅದು ನಂಬಿಕೆಯ ವಸ್ತು ಅಲ್ಲ, ಅನುಭವದ ವಸ್ತು ಅಂತ ಮಾಡಿಕೊಂಡಾಗ ನಮ್ಮಲ್ಲಿ ಇರುವಂತಹದ್ದು ಅದ್ವೈತ ಮಾತ್ರ ಜೀವನ್ಮುಕ್ತಿಯನ್ನು ಹೇಳ್ತೀನಿ, ಯಾವ ದರ್ಶನವೂ ಹೇಳಲ್ಲ. ಬುದ್ಧನೂ ಅದೇ ಪರಂಪರೆಯವನು. ಬುದ್ಧ ಅದ್ವಯವಾದಿ ಅಂತಲೇ ಅಮರಕೋಶ ಹೇಳುತ್ತೆ, ಅದ್ವೈತವಾದಿ. ಅವನು ಉಪನಿಷತ್ತಿನ ದಾರ್ಶನಿಕರ ಪರಂಪರೆಗೆ ಬಂದವನು. ಇದನ್ನ ಬಹಳ ಹಿಂದಿನಿಂದಲೇ ಎಲ್ಲರೂ ಹೇಳಿದ್ದಾರೆ. ಹೀಗಾಗಿ ಇವರೆಲ್ಲರೂ ಕೂಡ ಜೀವನ್ಮುಕ್ತಿಯ ಡಿಮ್ಯಾಂಡ್ ಡ್ರಾಫ್ಟ್ ತರಹ ಇರತಕ್ಕಂಥದ್ದು ಜೀವನ್ಮುಕ್ತಿ. ಪೋಸ್ಟ್ ಡೇಟೆಡ್ ಚೆಕ್ ಅಲ್ಲ, ಸತ್ತ ಮೇಲೆ ಸಿಗುವುದಿಲ್ಲ, ಬದುಕಿದ್ದಾಗಲೇ. ಅಂದ್ರೆ ಪೂರ್ಣ ಜ್ಞಾನಿಯಾದವನು ಜೀವನದಲ್ಲಿಯೇ ಇಲ್ಲಿಯೇ ಎಲ್ಲ ಕಂಡಿರ್ತಾನೆ. ಅಂಥವನ ಬದುಕನ್ನು ನೋಡಿ, ಅಂತ ಸ್ಥಿತಿಯನ್ನು ನೋಡಿ ಟ್ಯೂನ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಆ ಸಂದರ್ಭದಲ್ಲಿ ನೋಡಿ, ಈಗ ಧರ್ಮ ಅಂದ್ರೆ ನಾವು ರಿಲಿಜನ್ ಅಂತ ಅನುವಾದ ಮಾಡ್ತೀವಿ, ತುಂಬಾ ತಪ್ಪು. ಧರ್ಮ ಬೇರೆ, ರಿಲಿಜನ್ ಬೇರೆ. ಮತ ರಿಲಿಜನ್ ಒಂದು, ಧರ್ಮ ಅನ್ನೋದು ಇರೋದು ಒಂದೇ ಜಗತ್ತಿಗೆ. ಇಸ್ಲಾಂ ಧರ್ಮ ಅಲ್ಲ, ಕ್ರೈಸ್ತ ಧರ್ಮ ಅಲ್ಲ, ಹಿಂದೂ ಧರ್ಮ ಅಲ್ಲ, ಇರೋದು ಒಂದೇ ಧರ್ಮ. ಅದು ಸನಾತನ, ಈ ಸದಾ ನೂತನ, ಚಿರಂತನ. ಧರ್ಮ ಅಂದ್ರೆ ಏನು? ಎಲ್ಲರನ್ನು ತಾಳಿಸುವ, ಬಾಳಿಸುವಂತಹದ್ದು. ಧಾರಣ ಪೋಷಣ ಯೋಹ, ಟು ಬೇರ್ ಅಂಡ್ ಟು ಫೀಡ್. ಈ ದೃಷ್ಟಿಯಿಂದ ನೋಡಿದಾಗ ಮತ್ತೆ ಅದ್ವೈತ ವೇದಾಂತದ ಆತ್ಮೌಪಮ್ಯ, ನಾನು ನಿಮ್ಮ ಒಂದು ಶೂಸ್ ಒಳಗೆ ನಿಂತು ನೋಡಿದಾಗ ನಿಮ್ಗೆ ಕಷ್ಟ ಗೊತ್ತಾಗುತ್ತೆ. ಹಾಗೆ ಖಂಡಿತ ನಾನು ನಿಮ್ಗೆ ಅಪಕಾರ ಮಾಡೋಕ್ಕಾಗಲ್ಲ. ಈ ದೃಷ್ಟಿಕೋನದಿಂದ ನೋಡಬೇಕು. ಇದು ಇನ್ಕ್ಲೂಸಿವ್ ಆದದ್ದು, ಇದು ಆರ್ಷ ಪರಂಪರೆ. ಇದು ಅದೇ ಮತಗಳು ಏನಾಗುತ್ತೆ, ಅದು ಇಸ್ಲಾಂ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ಜೈನ ಇರಲಿ, ಅಥವಾ ನಮ್ಮ ವೈಷ್ಣವ, ಶೈವ, ಶಾಕ್ತ, ಎಲ್ಲ ಮತಗಳು ಕೂಡ ಒಂದು ಸೆಕ್ಯೂರಿಟಿಯ ದೃಷ್ಟಿಯಿಂದ ಯಾವುದೋ ಒಂದು ವ್ಯವಸ್ಥೆ ಮಾಡಿಕೊಂಡಿವೆ. ಅಲ್ಲಿ ನಂಬಿಕೆ ಉಂಟು. ಫೇತ್ ಈಸ್ ವೆರಿ ಗುಡ್ ಬಟ್ ಇಟ್ ಡೇಂಜರಸ್.
ಕಾರಣ ಅನುಭವಕ್ಕೆ ಬಾರದ್ದನ್ನ ಒಪ್ಪುವುದು ನಂಬಿಕೆ, ಅನುಭವಕ್ಕೆ ಬಂದದ್ದನ್ನ ಒಪ್ಪುವುದೇ ಬೇಕಾಗಿಲ್ಲ, ಅನುಭವ ಆಗಿದ್ರಿಂದ ಒಪ್ಪುವುದು ಅನಿವಾರ್ಯವಾಗಿರುತ್ತೆ, ನಾನೇ ಅನುಭವ ಆಗಿರ್ತೀನಿ. ನಂಬಿಕೆ ಯಾವತ್ತು ಅನುಭವಕ್ಕೆ ಬಾರದ್ದನ್ನು ಒಪ್ಪುವುದು, ಇಟ್ ಈಸ್ ವೆರಿ ಗುಡ್. ಹಾಗಾಗಿ ನಂಬಿಕೆ ಯಾವತ್ತು ಚಾಲೆಂಜ್ಡ್ ಆಗುವಂತ ಸಾಧ್ಯತೆ ಉಂಟು, ಅದಕ್ಕೆಂದಾದ್ರೂ ಒಂದು ಅಡ್ಡಿ ಬರುವಂತದ್ದುಂಟು. ಹಾಗಾಗಿ ನಂಬಿಕೆಗಿಂತ ಅನುಭವಕ್ಕೆ, ಅದು ಅಧ್ಯಾತ್ಮ, ಅದು ಅನುಭಾವಿಕ, ಮಿಸ್ಟಿಕಲ್ ಆದದ್ದು, ಅದಕ್ಕೆ ಬೆಲೆ ಕೊಡಬೇಕು. ಇದನ್ನು ಶಂಕರರು ಹೇಳಿದ್ದು, ಇದನ್ನು ಬುದ್ಧ ಹೇಳಿದ್ದು, ಇದನ್ನು ಉಪನಿಷತ್ ಋಷಿಗಳು ಹೇಳಿದ್ರು. ಈ ದೃಷ್ಟಿಯಿಂದ ನೋಡಿದಾಗ ಈ ಜಾತಿ ರಾಜಕೀಯ ಇವುಗಳು ವಿಶಾಲವಾದಂತಹ ಸಿದ್ಧಾಂತಗಳಿವು. ಏನಂದ್ರೆ ಎಲ್ಲಿ ನಾವು ಎಡುತ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಎರಡು ತತ್ವ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಪುರುಷತಂತ್ರ ಮತ್ತು ವಸ್ತುತಂತ್ರ ಅಂತ. ಈ ನಂಬಿಕೆ ಪುರುಷತಂತ್ರ, ಅನುಭವ ವಸ್ತುತಂತ್ರ. ಈಗ ನೋಡಿ, ಉಪ್ಪು ಉಪ್ಪು ಉಪ್ಪಾಗಿರುತ್ತೆ, ಸಕ್ಕರೆ ಸಿಹಿಯಾಗಿರುತ್ತೆ, ಅದೆಲ್ಲ ವಸ್ತುತಂತ್ರ, ಅದು ಹಾಗೆ ಇರುವಂತಹದ್ದು, ಅದು ಎಲ್ಲರಿಗೂ ಒಂದೇ ಆಗುತ್ತೆ. ಈ ರೀತಿ ವಸ್ತುತಂತ್ರಕ್ಕೆ ನಾವು ಬದ್ಧರಾಗಿರಬೇಕು. ಪುರುಷತಂತ್ರ ನಾವು ಮಾಡಿಕೊಂಡಿದ್ದು ಜಾತಿ, ವರ್ಣ, ಆಶ್ರಮ, ದೇಶ. ಈಗ ರಾಷ್ಟ್ರಭಕ್ತಿ ಕೂಡ ಒಂದು ಎಲ್ಲೆಯೊಳಗೆ ಮಾತ್ರ ಸರಿ, ಬಿಯಾಂಡ್ ದಟ್ ಯಾವ್ದನ್ನು ಸ್ಟ್ರೆಚ್ ಮಾಡಿದ್ರು ತಪ್ಪು. ಈಗ ಛಂದಸ್ಸು, ವ್ಯಾಕರಣ ಇವೆಲ್ಲ ಕೂಡ ನಾವು ಮಾಡಿಕೊಂಡಿದ್ದು. ಈಗ ಅವುಗಳಿಗೆ ಒಂದು ಔಚಿತ್ಯದ ಎಲ್ಲೆ ಅಂತಿರುತ್ತೆ, ಅದರೊಳಗೆ ಅವನು ನೋಡಬೇಕು ಇಷ್ಟು ಮಟ್ಟಿಗೆ ಅವು ಮೌಲ್ಯ. ಅದರಿಂದ ಆಚೆಗೆ ಅವುಗಳು ಅವಾಗ ನಿಲ್ಲೋಲ್ಲ, ಒಂದು ದೊಡ್ಡ ಡಾಗ್ಮಾ ಆಗ್ಬಿಡುತ್ತೆ. ಹಾಗೆ ನಾವು ನೋಡಬೇಕು. ಅದು ನೋಡಬೇಕಾದ್ರೆ ಒಂದು ತತ್ವ ದೃಷ್ಟಿ ಬೇಕಾಗುತ್ತೆ. ಹಾಗಿದ್ದಾಗ ಎಲ್ಲ ಸಮನ್ವಯಕ್ಕೆ ಬರುತ್ತೆ. ಅದು ಮಾಡಬೇಕು. ಅದು ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಶಾರ್ಟ್ ಕಟ್ ಆಗಿ ಕಾಮ ನಮಗೆ ಸಿಕ್ಕಿಬಿಡುತ್ತೆ. ಧರ್ಮಕ್ಕೆ ಅವಿರೋಧವಾದ ಕಾಮ, ಧರ್ಮಕ್ಕೆ ಬದ್ಧವಾದ ಕಾಮವೇ ನಾನು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ನಾವು ಅದನ್ನು ಮರೆತು ಬಿಟ್ಟಾಗ ಏನಾಗುತ್ತೆ, ಈ ತರದ ಸಮಸ್ಯೆ ಬರುತ್ತೆ. ಹಾಗೆ ನೋಡಬೇಕು. ಅಂತಹ ಕೆಲಸವನ್ನ 20ನೇ ಶತಮಾನದಲ್ಲಿ ಹಿರಿಯಣ್ಣನವರು, DVG ಅವರು, ಆಮೇಲಿಂದ ಡಾಕ್ಟರ್ ಆನಂದ್ ಕುಮಾರ ಸ್ವಾಮಿ ಅವರು ವಿಶೇಷವಾಗಿ ಹೇಳಬೇಕಾದದ್ದು. ಇಂಥ ಮಹನೀಯರು ಮಾಡಿದ್ದಾರೆ. ಡಾಕ್ಟರ್ PV ಕಾಣೆ, ಮಹಾಮಹೋಪಾಧ್ಯಾಯ ಕಾಣೆಯವರು, ಇಂಥವ್ರು ಮಾಡಿದ್ದಾರೆ. ಇವರು ಬೆಳಕನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಹೊತ್ತು ನಾವು ಮಾತಾಡಿದ್ದು ಕೇವಲ ಪೀಠಿಕೆ ಮಾತ್ರ, ಯಾಕಂದ್ರೆ ಮುಖ್ಯವಾದ ವಿಚಾರಕ್ಕೆ ಈಗ ಬರ್ತಾ ಇದ್ದೀವಿ. ಅವಧಾನ ಅನ್ನುವಂತಹ ಒಂದು ಕಲೆ, ಆ ಕಲೆಯನ್ನ ಇವತ್ತು ಕರ್ನಾಟಕದಾದ್ಯಂತ ಎಲ್ಲರೂ ಮೆಚ್ಚಿ ಇಂತಹ ಒಂದು ಅದ್ಭುತವಾದಂತಹ ಕಲೆ ನಮ್ಮ ಮಧ್ಯೆ ಇತ್ತು ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಮಾಡಿದಂತಹ ತಾವು, ಶತಾವಧಾನಿ ಅನ್ನುವಂಥ ಬಿರುದನ್ನ, ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯ ಆಯಿತು. ಈ ಅವಧಾನ ಕಲೆಗೆ ತಾವು ಆಕರ್ಷಿತರಾಗಿದ್ದು ಹೇಗೆ, ತಮಗೆ ಒಲವು ಬಂದಿತ್ತು ಯಾವಾಗ? ಏನಂದ್ರೆ, ಮೊದಲೇ ಹೇಳಿದ್ದೆ, ಕವಿ ಅಂತ ಅನ್ನಿಸ್ಕೊಳ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಅಂತ. ಇವತ್ತು ಗೊತ್ತಾಗ್ತಾ ಇದೆ, ನಮ್ಮ ಹೆಸರುಗಳು ಯಾವುದು ನಿಲ್ಲುವಂಥದ್ದಲ್ಲ, ಆ ಬಗ್ಗೆ ದುಃಖ ಏನು ಬೇಕಿಲ್ಲ. ಆದ್ರೆ ವಾಸ್ತವ ಅದು ಹೌದು. ಅದಕ್ಕೆ ಹೇಳ್ತಾರೆ, DVG ಅವರು ಹೇಳದಂತೆ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲು ಕಂಡವರಾರು, ಅಕ್ಕರದ ಬರಹಗಳ ಕಲಿಸಿದವರಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ. ಹೀಗಾಗಿ ನಾವೆಲ್ಲ ನಿಲ್ಲುವಂಥವರಲ್ಲವೇನು. ಈಗ ನಿಲ್ಲುವಂತಹ ಒಂದು ಮಾನ್ಯುಮೆಂಟಲ್ ವರ್ಕ್ ನಾನು ಇದುವರೆಗೂ ಏನು ಮಾಡಿಲ್ಲ. ಹಾಗಾಗಿ ಆ ವಾಸ್ತವ ನನಗೆ ಅರಿವಿದೆ. ಆದರೆ ಅದಕ್ಕೆ ಮೊದಲಿನ ಕಾಲದಿಂದಲೂ ನನಗೆ ಕವಿತ್ವದ ಕಡೆಗಿತ್ತು ಮೋಜು ಮೋಹ. ಮತ್ತೆ ಸಿನಿಮಾಗಳಲ್ಲಿ, ನಾಟಕದಲ್ಲಿ ನೋಡಿದಂತೆ, ಕವಿ ತಾನಾಗಿ ಬಂದು ಪೇಪರ್ ಪುಸ್ತಕ ಯಾವುದಿಲ್ಲದೆ ಹಿಂಗೆ ಧಾರಾಕಾರವಾಗಿ ಪದ್ಯ ಹೇಳ್ತಾ ಹೋಗ್ತಾನೆ ರಾಗವಾಗಿ. ಹಾಗೆ ನಾನು ಯಾವತ್ತು ಹೇಳಿಯೇನು, ಮಾತಾಡಿದಷ್ಟು ಸಹಜವಾಗಿ ಪದ್ಯ ಎಂದು ರಚನೆ ಮಾಡಿಯೇನು ಅಂತ. ಆಗ ನನಗೆ ಪುಸ್ತಕಗಳು ಮತ್ತೊಂದು ಇಲ್ಲ, ನಮ್ಮ ತಂದೆ ಅಯ್ಯೋ ಕಾಲೇಜು ಸ್ಕೂಲ್ ಪುಸ್ತಕ ಮಾತ್ರ ಓದಬೇಕು, ಬೇರೆದನ್ನು ಓದಿ ಹಾಳಾಗಬಾರದು ಅಂತ. ಪಾಕೆಟ್ಟೇ ಇಲ್ಲ, ಏನು ಪಾಕೆಟ್ ಮನಿ ಏನು, ಯಾವುದೋ ಕೊಡ್ತಾ ಇರಲಿಲ್ಲ. ಮತ್ತೆ ಬೇರೆ ಊರುಗಳಿಗೆ ಹೋಗುವಂತಹ ಅನುಕೂಲತೆಯೂ ಇರಲಿಲ್ಲ. ನಾನು ಮನೆ, ಲೈಬ್ರರಿ, ಶಾಲೆ ಇಷ್ಟು ಬಿಟ್ಟು ಬೇರೆ ಇನ್ಯಾವುದು ಪ್ರಪಂಚ ಇರಲಿಲ್ಲ. ಒಂದಿಷ್ಟು ಕಲೆ, ಚಿಕ್ಕ ಪ್ರಪಂಚ. ಹಾಗಿದ್ದಾಗ ನನಗೆ ಆಂಧ್ರಪ್ರದೇಶದಲ್ಲಿ ಅವಧಾನ ಪರಂಪರೆ ಇದೆ ಅಂತ ಕೇಳಿ ಬಂದಿದ್ರು, ಅದರ ಡೀಟೇಲ್ಸ್ ತಿಳ್ಕೊಳಕ್ಕಾಗಲಿಲ್ಲ, ಓದಕ್ಕಾಗಲಿಲ್ಲ. ಆಶುಕವಿತ್ವವನ್ನೇನೋ ನಾನು ನನ್ನ 15ನೇ ವಯಸ್ಸಿಗೆ ಮಾಡಿದೆ. ಛಂದೋಬದ್ಧವಾಗಿ ಯಾವುದೇ ಒಂದು ಪೇಪರ್ ಪೆನ್ನಿನ ಆಸರ ಇಲ್ಲದೆ ಧಾರಾಕಾರವಾಗಿ ಪದ್ಯ ಹೇಳೋದು ಆಗಲೇ ಅಭ್ಯಾಸ ಮಾಡಿದೆ. ಅವಧಾನದ ಸ್ವರೂಪ ಗೊತ್ತಿರಲಿಲ್ಲ. ನಾನು ಎಂಜಿನಿಯರಿಂಗ್ ಓದ್ತಾ ಇದ್ದಾಗ ನನ್ನ 19ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ಸಂಸ್ಕೃತ ಅವಧಾನ ನೋಡುವ ಅವಕಾಶ ಬಂತು ಬೆಂಗಳೂರಿನಲ್ಲಿ. ಅದನ್ನು ನೋಡಿದ ಮರುದಿವಸ ನಾನೇ ಮಾಡಿದೆ ಅವಧಾನ. ಮರುದಿನವೇ ಅವತ್ತು ವೇದಿಕೆಯಲ್ಲಿ ಅವಧಾನಿಗಳ ಅವಧಾನ ಮಾಡ್ತಾ ಇದ್ರೆ ನಾನು ಕೆಳಗೆ ಕೂತ್ಕೊಂಡು ಇದೇ ಪ್ರಶ್ನೆ ನನಗೆ ಬಂದ್ರೆ ನಾನು ಹೇಗೆ ಉತ್ತರ ಕೊಡ್ತೀನಿ ಅಂತ ಯೋಚನೆ ಮಾಡ್ತಾ ಹೋದೆ. ಪದ್ಯಗಳನ್ನು ರಚನೆ ಮಾಡಿಕೊಂಡೆ. ಮತ್ತೆ ನನಗೆ ಅತ್ಯಂತ ಪೂಜನೀಯರಾದ ವ್ಯಾಕರಣವನ್ನು ನನಗೆ ದಿಗ್ದರ್ಶನ ಮಾಡಿಕೊಟ್ಟ ಗುರುಗಳು ರಂಗನಾಥ್ ಶರ್ಮರಿಗೆ ತೋರಿಸಿದೆ. ಚೆನ್ನಾಗಿದೆಯಲ್ಲ ಅಂತಂದ್ರು, ಅವಧಾನಿಗಳಿಗಿಂತ ನಿಮ್ದೇ ಚೆನ್ನಾಗಿದೆಯಲ್ಲಪ್ಪ ಅಂತಂದ್ರು. ಹಾಗಿದ್ದ ಮರುದಿವಸವೇ ಯಾಕೆ ಮಾಡಬಾರ್ದು, ಮರುದಿವಸವೇನೆ ಮಾಡಿದೆ, ಅದು ಸಫಲವಾಯಿತು. ಸೊ ನಿಮ್ಮ ಮೊದಲನೆಯ ಅವಧಾನ 19ನೇ ವಯಸ್ಸಿನಲ್ಲಿ ಮಾಡಿದ್ದು. 19ನೇ ವಯಸ್ಸಿನಲ್ಲಿ ಆರಂಭವಾದಂತಹ ಈ ಅವಧಾನ
ಶತಾವಧಾನವಾಗೋದಕ್ಕೆ ಎಷ್ಟು ಸಮಯ ಹಿಡಿತು ತಮಗೆ? ಅವಧಾನ ಮಾಡಿದ ಮೇಲೆ ನಾನು ಕೆಲವೇ ತಿಂಗಳುಗಳಲ್ಲಿ ಚತುರ್ಗುಣಿತ ಅವಧಾನ ಅಂತಲೂ ಮಾಡಿದೆ. ಇಲ್ಲ, ನನಗೆ ದೊಡ್ಡ ವೇದಿಕೆ ಇರಲಿಲ್ಲ. ನಾನು ಇವತ್ತಿಗೂ ಕೂಡ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಅಪ್ಲಿಕೇಶನ್ ಹಾಕಬಾರದು ಅಂತ ನನ್ನ ವ್ರತ. ಯಾವುದನ್ನು ಹೋಗಿ ಬಯಸಬಾರದು. ಯು ಶುಡ್ ನಾಟ್ ಲಾಂಗ್ ಫಾರ್ ಇಟ್, ಬಟ್ ಯು ವಿಲ್ ಲೂಸ್ ಲಾಟ್ ಆಫ್ ಥಿಂಗ್ಸ್ ಇಫ್ ಯು ಡೋಂಟ್ ಡೂ ಇಟ್. ತೊಂದರೆ ಇಲ್ಲ, ತೊಂದರೆ ಇಲ್ಲ. ಸರಿ, ಹಾಗಾಗಿ ಏನಾಯ್ತು, ನನ್ನ ಮಟ್ಟಿಗೆ ನಾನು ಕೆಲವು ಮಿತ್ರಗೋಷ್ಠಿಯಲ್ಲಿ ಒಂದಷ್ಟು ಸಣ್ಣ ಸಣ್ಣ ವಲಯದಲ್ಲಿ ಮಾಡ್ತಾ ಇದ್ದೆ. ಆಗಲೇ ನಾಲ್ಕು ಭಾಷೆಗಳಲ್ಲಿ ಅವಧಾನ, ಚತುರ್ಗುಣಿತ ಅವಧಾನ ಅಂತ ಮಾಡಿದೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು. ಆಗ ಆಮೇಲಿಂದ ಅಷ್ಟಭಾಷಾ ಅಷ್ಟಾವಧಾನ, ಎಂಟು ಜನರು ಎಂಟು ಭಾಷೆಗಳಲ್ಲಿ ಕೇಳುವಂತಹದ್ದು. ಹೀಗೆ ಈ ತರದ್ದು ಮಾಡಿದೆ. ಇವೆಲ್ಲ ಪ್ರಯೋಗ ಮಾಡ್ತಾ ಇದ್ದಾಗ ಶತಾವಧಾನ ಎಂದೂ ಮಾಡಬಹುದು ಅಂತ ಅನಿಸ್ತು. ಆದರೆ ಶತಾವಧಾನ ಮಾಡೋದಕ್ಕೆ 3 ದಿವಸ ಹಿಡಿಸುತ್ತೆ, 100 ಪೃಚ್ಛಕರ ವ್ಯವಸ್ಥೆ ಆಗಬೇಕು, ಮತ್ತೆ ಇವೆಲ್ಲ ರಂಗ ಪ್ರವೇಶದವರು ಅವರೇ ದುಡ್ಡು ಹಾಕಿ ಅವರೇ ಮಂಟಪ ಮಾಡಿಕೊಂಡು ಇನ್ವಿಟೇಷನ್ ಮಾಡಿಸಿ ಮಾಡುವಂತೆ ಅಲ್ಲ, ಮತ್ತೊಬ್ಬ ಆಯೋಜಕ ಮಾಡಬೇಕು. ಇಲ್ಲದೇ ಇದ್ರೆ ನಮಗೊಂದು ಅಪವಾದ ಬರುತ್ತೆ, ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರು ಅವಧಾನದಲ್ಲಿ. ಹೀಗಾಗಿ ಬೇರೊಬ್ಬರಿಗೆ ಸ್ಪಾನ್ಸರ್ಗೆ ಕಾಯಬೇಕು. ಇವತ್ತಿನ ಪ್ರಪಂಚದಲ್ಲಿ ಇಂಥ ಮಾರ್ಗ ಕಲೆಗಳಿಗೆ, ಕ್ಲಾಸಿಕಲ್ ಆರ್ಟ್ಸ್ಗೆ ಹೆಚ್ಚಿನ ಆಧರಣೆ ಇಲ್ಲ. ಅದರ ಬಗ್ಗೆ ದುಃಖ ಇಲ್ಲ ನನಗೆ. ವಾಸ್ತವ, ನನ್ನ ಹುಚ್ಚು ನನಗೆ ಬೇಕು. ಜಗತ್ತಿಗೆ ಅದೇ ಹುಚ್ಚಿದೆ ಅಂತ ಏನು ಹೇಳೋಕ್ಕಾಗುತ್ತೆ? ಮಗುವು ನಿಮ್ಮ ಪೆತ್ತರ್ಗೆ, ಲೋಕಕ್ಕೆ ಸ್ಪರ್ಧಿ. ತಂದೆ ತಾಯಿಗಳಿಗೆ ನಾವು ಮಕ್ಕಳು, ಜಗತ್ತಿಗೆ ಕಾಂಪಿಟೇಟರ್ಸ್. ಹೀಗಾಗಿ ನನಗೆ ವಿಷಾದ ಇರಲಿಲ್ಲ. ಆದರೆ ತವಕ ಇತ್ತು. ಅದು ಸಿದ್ಧಿಯಾಗಿದ್ದು 91ನೇ ಇಸ್ವಿಯಲ್ಲಿಯೇ. ಅದಕ್ಕೆ ಮುಂಚೆ ನಾನು ಅಸಮಗ್ರವಾಗಿ ಮಾಡಿದ್ದೆ. ಕಡಿಮೆ ಸಂಖ್ಯೆ ಪೃಚ್ಛಕರಿದ್ದರಿಂದ ಮಾಡಿದ್ದೆ. ಆಗ ನಾನು ಏನ್ ಮಾಡಿದೆ, ಕಡಿಮೆ ಸಂಖ್ಯೆ ಪೃಚ್ಛಕರಾದ್ರು ಒಬ್ಬರು 4 ಪ್ರಶ್ನೆ 5 ಪ್ರಶ್ನೆ ಕೇಳಿ 100 ಆಗಲಿ ಅಂತ ಒಂದೇ ದಿವಸದಲ್ಲಿ ಮಾಡಿದೆ. ಅದು ಒಂದು ದಾಖಲೆ. ಅದರಲ್ಲಿ 108 ಕಂದ ಪದ್ಯಗಳನ್ನು ರಚಿಸೋದಕ್ಕೆ, ಇಲ್ಲ 108 ಪದ್ಯಗಳನ್ನು ರಚಿಸೋದಕ್ಕೆ ಸುಮಾರು 64 ಹೆಚ್ಚು ಛಂದಸ್ಸುಗಳು. ಅದು ಕೂಡ ಅವಧಾನದಲ್ಲಿ ದಾಖಲೆಯಾಗಿದೆ. ಇದುವರೆಗೂ ಸಮಗ್ರ ಅವಧಾನದ ಇತಿಹಾಸದಲ್ಲಿ ನಾನು ಸುಮಾರು 300 ಹೆಚ್ಚು ಛಂದಸ್ಸು ಬಳಸಿದ್ದೀನಿ. ಅಷ್ಟು ಯಾರು ಬಳಸಿಲ್ಲ. ಮತ್ತೆ 40 ಹೆಚ್ಚು ಬೇರೆ ಬೇರೆ ಹೊಸ ಐಟಮ್ಸ್ ಕೊಟ್ಟಿದ್ದೀನಿ. ನೃತ್ಯ ಇರ್ಬೋದು, ಚಿತ್ರ ಇರ್ಬೋದು, ಎಲ್ಲವನ್ನೂ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡಿದ್ರು. ಬಹಳಷ್ಟು ವಿಶೇಷತೆಗಳಿಂದ ಕೂಡಿದಂತಹ ಅವಧಾನ ತಮ್ಮದು ಅಂತ ಕೇಳಿ ಬಲ್ಲೆವು. ಅದು ಪ್ರೌಢ ಕವಿತ್ವ ಇರಬಹುದು ಅಥವಾ ಚಿತ್ರ ಕವಿತೆ ಇರಬಹುದು, ಜೊತೆಗೆ ನೀವು ಉತ್ತರ ನೀಡುವ ರೀತಿ ಇರಬಹುದು, ನೀವು ರಚಿಸುವ ಆಶು ಕವಿತೆಗಳಿರಬಹುದು, ನಿಮ್ಮ ಹ್ಯೂಮರ್ ಆಟಿಟ್ಯೂಡ್ ಏನಿದೆ ಅದು ಕೂಡ ಬಹಳಷ್ಟು ಸೊಗಸಾಗಿ ಹೊರಬರುತ್ತೆ ಉತ್ತರ ಕೊಡುವಾಗ ಅನ್ನುವಂಥದ್ದು. ಈ ರೀತಿ ಬಹಳ ವಿಶೇಷತೆಗಳನ್ನು ಹೊಂದಿರುವಂತಹ ಕಾರ್ಯಕ್ರಮ ಅದಾಗುತ್ತೆ ಅಂತ. ಜೊತೆಗೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದೀರಿ, ಅದು ಯುಗಲಾವಧಾನ ಇರಬಹುದು ಅಥವಾ ರಾಷ್ಟ್ರಾವಧಾನ ಇರಬಹುದು ಅಥವಾ ಒಂದೇ ವಿಷಯದ ಕುರಿತಂತೆ ರಾಮಾಯಣ ಅವಧಾನ ಇರಬಹುದು, ಶಂಕರಾವಧಾನ, ಅದ್ವೈತಾವಧಾನ ಅಂತೆಲ್ಲ ಮಾಡಿದ್ದೀನಿ. ಸೊ ಎಲ್ಲ ಪ್ರಯೋಗಗಳು ಕೂಡ ಸಾಧ್ಯ ಆಗಿದೆ ಅಂತ. ಈ ಅವಧಾನ ಕಲೆಯ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಮತ್ತು ಇವತ್ತು ಅವಧಾನ ಕಲೆ ಎಲ್ಲಿ ನಿಂತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಚಿತ್ತೈಕಾಗ್ರಿಯ ಅವಧಾನ, ಮನಸ್ಸಿನ ಏಕಾಗ್ರತೆ ಅವಧಾನ. ಅದು ಭಿನ್ನವಾಗದೆ ಅನೇಕ ಕಡೆಗಳಲ್ಲಿದ್ದರೆ ಸಂಖ್ಯಾನುಸಾರವಾಗಿ ಆಗುತ್ತೆ. ಬರೀ ಸಾಹಿತ್ಯಾವಧಾನ ನಾನು ಮಾಡುವುದು ಅಲ್ಲದೆ, ಸಂಗೀತಾವಧಾನ ಇದೆ, ವೇದಾವಧಾನ ಇದೆ, ಗಣಿತಾವಧಾನ ಅಂತ ಇದೆ. ಆದರೆ ಮೊದಲೇ ನಾನು ಹೇಳಿದ್ದೆ, ಸಾಹಿತ್ಯ ಅತ್ಯಂತ ಪರಿಪೂರ್ಣವಾದ ಕಲೆ. ಮತ್ತು ಇಲ್ಲಿ ಅವಧಾನದ 2 ಅಂಶ, ಪೂರಣ ಮತ್ತು ಧಾರಣ. ಅಂದ್ರೆ ರಚನೆ ಮಾಡುವುದು ಮತ್ತೆ ಅದನ್ನೆಲ್ಲ ನೆನಪಿನಲ್ಲಿ. ಮಿಕ್ಕ ಕಲೆಗಳಲ್ಲಿ ಧಾರಣ ಇರುವುದಿಲ್ಲ, ಇದ್ದರೂ ಅದು ಅಸಮಗ್ರವಾಗಿರುತ್ತೆ. ಪೂರ್ಣ ಕೂಡ ಈ ಮಟ್ಟದಲ್ಲಿ ಇರುವುದಿಲ್ಲ. ಹೊಸ ಕ್ರಿಯೇಷನ್ ಅನ್ನೋದು ಎಸ್ಟಾಬ್ಲಿಷ್ ಆಗುವಂತೆ ಇರೋದಿಲ್ಲ. ಮತ್ತೆ ಆ ಹೊಸ ಕ್ರಿಯೇಷನ್ ಚಾಲೆಂಜ್ ಮಾಡಬಹುದು ಇನ್ನೊಂದು ಕಡೆ, ತಯಾರಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹಾಗಾಗಲ್ಲ. ಈ ದೃಷ್ಟಿಯಿಂದ ಇಲ್ಲಿ ಸಾಹಿತ್ಯಾವಧಾನದಲ್ಲಿ ವಿಶೇಷತೆ ಉಂಟು. ಇದು ಮತ್ತೆ ನಮ್ಮ ಎಲ್ಲ ವಿದ್ಯೆಗಳ, ಪರಂಪರೆಯ ಎಲ್ಲ ಕಲೆಗಳ ಮೂಲ. ನಾವು ವೇದಕ್ಕೆ, ಸಂಸ್ಕೃತಕ್ಕೆ ಹೋಗಬೇಕು. ಬೇರೆಯವರು ಒಪ್ಪಲಿ ಬಿಡಲಿ, ಸಾಕ್ಷ್ಯಗಳು ಹಾಗೆ ಹೇಳುತ್ತೆ. ಹೌದು, ಅಂದ್ರೆ ಅವಧಾನ ಕಲೆಯ ಮೂಲ ಕೂಡ ಅಲ್ಲಿಯೇ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳ್ತೀವಿ. ಅಲ್ಲಿಯೇ ಕಾಣಿಸುತ್ತೆ. ಎಲ್ಲಿ ಕಾಣುತ್ತೆ? ಸಂಸ್ಕೃತದ ಸಾಹಿತ್ಯದಲ್ಲಿ, ವೇದಗಳಲ್ಲಿ ಕಾಣಿಸುತ್ತವೆ. ವಾತ್ಸಾಯನ ಕಾಮಸೂತ್ರ, ತುಂಬಾ ಜನಕ್ಕೆ ಕಾಮಸೂತ್ರ ಅಂದ್ರೆ ತುಂಬಾ ತಪ್ಪು ಕಲ್ಪನೆ ಇದೆ, ಎರೋಟಿಕ್ಸ್ ಅಷ್ಟೇ ಅಂತ. ಕಾಮ ಅಂದ್ರೆ ಬಯಕೆ. ನಮ್ಮ ಬಯಕೆಯನ್ನು ಈಡೇರಿಸುವ ಎಲ್ಲ ಕಲೆಗಳು, ವಿದ್ಯೆಗಳು ಮತ್ತು ಕ್ರಾಫ್ಟ್ಸ್ ಅಂತಾರಲ್ಲ, ಶಿಲ್ಪ, ಕೌಶಲ, ಹಸ್ತಕೌಶಲ, ಕರಕುಶಲ ಕಲೆಗಳು, ಇವೆಲ್ಲ ಕೂಡ ವಾತ್ಸಾಯನ ಕಾಮಸೂತ್ರದಲ್ಲಿ ಬೀಜರೂಪವಾಗಿದೆ. ಅಲ್ಲಿ ಅವನು 64 ವಿದ್ಯೆಗಳ ರೆಫರೆನ್ಸ್ ಕೊಡ್ತಾನೆ, ಕಲೆಗಳ ರೆಫರೆನ್ಸ್. ಅಲ್ಲಿ ಒಂದು 10-12 ಬರ್ತವೆ. ಧಾರಣ, ಮಾತೃಕ, ಮಾನಸಿ ಮೊದಲಾದಂತ ಅವಧಾನಕ್ಕೆ ನೇರವಾಗಿ ಸಂಬಂಧಪಟ್ಟಂತ ಅನೇಕ ಅಂಶಗಳು ಬರುತ್ತವೆ. ಹಾಗೆ ಡೆವಲಪ್ ಆಯ್ತು. ಆದ್ರೆ ಯಾಕೆ ಹುಟ್ಟಿಕೊಂಡಿರ್ಬೋದು ಈ ಅವಧಾನದಂತಹ ಕಲೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಒಳ್ಳೆಯ ಪ್ರಶ್ನೆ, ತುಂಬಾ ಚೆನ್ನಾಗಿ ಕೇಳ್ತಿದ್ದೀರಾ. ಮನುಷ್ಯನ ಸಹಜವಾದ ಬಯಕೆ ಏನಂದ್ರೆ ವಿದ್ಯಾ ಪ್ರದರ್ಶನ, ದರ್ಶನ
ಮತ್ತು ಪ್ರದರ್ಶನ. ಒಂದು ದರ್ಶನ ಇಲ್ಲದೆ ಮಾಡಿದ ಪ್ರದರ್ಶನ ಬೂಟಾಟಿಕೆ ಆಗುತ್ತೆ. ದರ್ಶನ ಇದ್ದು ಪ್ರದರ್ಶನವನ್ನ ನಿದರ್ಶನ ಪೂರ್ವಕವಾಗಿ ಮಾಡಿದ್ರೆ ಬೇರೆ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಹಾಗೆ ಪ್ರತಿಭಾಶಾಲಿಯಾದವನು ತನ್ನ ಸಾಮರ್ಥ್ಯವನ್ನು ಮತ್ತು ಹೆಚ್ಚೆಚ್ಚು ತೋರಿಸಿಕೊಳ್ಳಬೇಕು ಅಂದಾಗ ಅದಕ್ಕೆ ಸಾಧ್ಯ ಇರೋದೆಲ್ಲಿ? ರಾಜಸ್ಥಾನಗಳಲ್ಲಿ, ವಿದ್ಯಾಸಭೆಗಳಲ್ಲಿ, ವಿದ್ಯಾ ವಿನೋದಗಳಲ್ಲಿ. ಆಗ ಈ ರೀತಿಯಾದ ಇಂಟೆಲೆಕ್ಚುಯಲ್ ಪೊಯೆಟ್ರಿ ಅಂತ ಏನು ಹೇಳ್ತಾರೆ, ವಿದ್ವದ್ ವಿನೋದಗಳು, ಹಾಗೆ ಪಾಂಡಿತ್ಯಪೂರ್ಣವಾದ ಕ್ರೀಡೆಗಳು ಅಂತ ಕರೀತಾರೆ. ಸಾಹಿತ್ಯ ಪೂರ್ಣವಾದ ಕ್ರೀಡೆಗಳು ಬಹಳಷ್ಟು ನಾವು ನಮ್ಮ ರಾಜಾಶ್ರಯದಲ್ಲಿ ಅದು ನಡೀತಾ ಇತ್ತು ಅನ್ನೋದನ್ನ ಓದಿ ಬಲ್ಲೆವು. ಅಲ್ಲಿ ತಮ್ಮ ಸುಪ್ರಿಮಿಸಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಕ್ಕೆ ಮತ್ತೆ ಚಮತ್ಕಾರ ಅಂತ ಮಾಡೋದಕ್ಕೆ ಒಂದು ಅದ್ಭುತ ಏನಂದ್ರೆ, ಮನುಷ್ಯನಿಗೆ ನೋಡಿ ಎಲ್ಲ ರಸಗಳಲ್ಲಿ ಕಡೆಗೆ ಒಂದು ಅದ್ಭುತದ ಒಂದು ಎಲಿಮೆಂಟ್ ಇರುತ್ತೆ, ಅದನ್ನ ಶೇಷ ರಸ ಅಂತಲೂ ಕರೀತಾರೆ. ಎಲ್ಲದರೊಳಗೂ ರೆಸಿಡಿಯಲ್ ಆಗಿ ಉಳಿಯುವಂಥದ್ದು ಅದು ಬೇಕು. ವಂಡರ್ ಇಸ್ ಅನ್ ಆಸ್ಪೆಕ್ಟ್ ಆಫ್ ಲೈಫ್. ಕುತೂಹಲ ಇಲ್ಲದ ಬದುಕು ನೀರಸ ಆಗ್ಬಿಡುತ್ತೆ. ಕುತೂಹಲ ಮಾತ್ರವೇ ಇದ್ದರೆ ಅದು ನೀರಸ. ಅದರ ಜೊತೆಗೆ ಪ್ರೀತಿಯೂ ಸೇರ್ಬೇಕು. ಪ್ರೀತಿ ತಿಳಿದ ಅಂಶ, ಕುತೂಹಲ ಅಪರಿಚಿತ ಅಂಶ. ಪರಿಚಿತ ಅಪರಿಚಿತ ಅಂಶಗಳಿಂದಲೇ ಜೀವನ ಬೆಳೆಯುತ್ತೆ. ಅವಧಾನಕ್ಕೂ ಅದೇ ಮೂಲ. ಹೀಗೆ ಬಂತು. ಆಮೇಲೆ ಪದ್ಯ ರಚನೆ, ಅದರೊಳಗೆ ಜಟಿಲವಾದ ನಿಯಮಗಳ ಕೊಟ್ಟ ಪದ್ಯ ರಚನೆ. ಸುಮ್ಮನೆ ಧಾರಾಕಾರ ಕೇಳಿದ ವಿಷಯದ ಮೇಲೆ ಪದ್ಯ ಹೇಳಿದ್ರೆ ಏನು? ತುಟಿ ತಾಗದೇ ಇರುವಂತಹ ಪದ್ಯ ಹೇಳಬೇಕು. ನಿರ್ವಷ್ಟ ಪದ್ಯ ಬಳಸೋ ಹಾಗಿಲ್ಲ. ಈ ರೀತಿಯಾದ ಅಕ್ಷರ ಉ ತುಟಿ ವಿಕಾರವಾಗುತ್ತೆ. ತುಟಿ ವಿಕೃತವಾಗದೇ ಇರತಕ್ಕಂಥ ರೀತಿಯ ಪದ್ಯ ಹೇಳಬೇಕು. ಈ ರೀತಿಯಾದಂಥ ಬೇರೆ ಬೇರೆ ನಿಯಮಗಳೆಲ್ಲ ಇಟ್ಟುಕೊಂಡು ಅವಧಾನಗಳ ಪದ್ಯ ರಚನೆ ಮಾಡುವುದು. ಮತ್ತೆ ಹೊಂದಿಕೆ ಆಗದ ಪದಗಳನ್ನ ಕೊಟ್ರೆ ಅದನ್ನು ಹೊಂದಿಸಿ ಮಾಡಬೇಕು. ಈಗ ಉದಾಹರಣೆಗೆ ಒಂದು ಮದುವೆಯನ್ನು ವರ್ಣಿಸಬೇಕು, ರುಕ್ಮಿಣಿ ಕಲ್ಯಾಣ, ಶವ, ಚಿತೆ, ಚಟ್ಟ, ಈ ತರ ಶಬ್ದ ಕೊಟ್ರೆ ಹೇಗೆ ಸಾಧ್ಯ? ಹೇಗೆ ರುಕ್ಮಿಣಿ ಕಲ್ಯಾಣವನ್ನು ಹೇಳ್ತೀರಿ? ಕೇಶವ ಪೇಶಲೋನ್ನತ, ಅಲ್ಲಿ ಶವ ಬಂದ್ಬಿಡುತ್ತೆ. ವಿಧಿ ವಂಚಿತ ಯಾಮ್, ವಂಚಿತೆ ಅಚಿತೆ ಬಂತು, ಚಟ್ಟನೆ ಬಂದು ಕಾವುದೈ, ಚಟ್ಟನೆ ಕ್ಲಿಕ್ ಆಗಿ ಬಂದು ಕಾವುದು ಅಂತನ್ನುವಾಗ ಆ ಪದ ಬರುತ್ತೆ. ಈ ರೀತಿಯ ಚಮತ್ಕಾರ ಎಷ್ಟು ಯೋಚನೆ ಮಾಡಬೇಕಾಗ. ನಮಸ್ಕಾರ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಾರವಾದ ಟ್ರಿಬ್ಯೂಟ್ಸ್. ನಮಸ್ಕಾರ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಖ್ಯಾತ ಚಿತ್ರಕಾರ ಕುಂಚಬ್ರಹ್ಮ ಬಿ ಕೆ ಶ್ರೀನಿವಾಸ್ ವರ್ಮಾ ಅವರೊಂದಿಗೆ ನಡೆಸಿಕೊಡುವ ಕಾವ್ಯ ಚಿತ್ರ ಎಂಬ ಅನನ್ಯ ಕಲಾ ಪ್ರದರ್ಶನ ಇವರ ಪ್ರತಿಭಾ ವಿಲಾಸದ ಮತ್ತೊಂದು ರತ್ನ ಕಿರೀಟ. ಕಾವ್ಯ ಮತ್ತು ಚಿತ್ರದ ಜುಗಲ್ಬಂದಿಯಾದ ಈ ವಿಶಿಷ್ಟ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶದ ಇನ್ನಿತರ ಭಾಗಗಳಲ್ಲೂ ನಡೆದು ಅಪಾರ ಜನಸಮೂಹವನ್ನು ಆಕರ್ಷಿಸಿವೆ. 1997 ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ತಿನಲ್ಲಿ ಸತತವಾಗಿ 24 ಗಂಟೆಗಳ ಕಾಲ ನಡೆದ ನಿರಂತರ ಕಾವ್ಯ ಚಿತ್ರ ಒಂದು ದಾಖಲೆಯ ಕಾರ್ಯಕ್ರಮ. ಸಹಸ್ರಾರು ಜನರು ವೀಕ್ಷಿಸಿದ ಈ ಅಭೂತಪೂರ್ವ ಕಲಾ ಸಮಾರಾಧನೆಯಲ್ಲಿ ಗಣೇಶ್ ಅವರ 181 ಕವನಗಳು ಸಹೃದಯರಿಗೆ ಕಾವ್ಯಾನಂದದ ರಸದೌತಣವನ್ನು ಉಣಬಡಿಸಿತು. ಅಮೆರಿಕೆಯ ಹೂಸ್ಟನ್ನಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕಾವ್ಯ ಚಿತ್ರ ಪ್ರದರ್ಶಿತವಾಗಿ ತನ್ನ ಕಂಪನ್ನು ಸಾಗರದಾಚೆಯು ಪಸರಿಸಿತು. ಈ ಸಂದರ್ಭದಲ್ಲಿ ಅಮೆರಿಕೆಯ ಸುಮಾರು 20 ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ಜರುಗಿ ಕಲಾ ರಸಿಕರನ್ನು ಸಮ್ಮೋಹಗೊಳಿಸಿತು. ಇಂಗ್ಲೆಂಡಿನಲ್ಲೂ ಈ ಕಲಾ ಸೌರಭ ಬಿತ್ತರಗೊಂಡಿದೆ. ಗಣೇಶ್ ಅವರು ರಚಿಸಿರುವ ಗಣಪತಿ ಸುಪ್ರಭಾತ, ಶ್ರೀಕೃಷ್ಣ ಸುಪ್ರಭಾತ ಮತ್ತು ದೇವಿ ಸುಪ್ರಭಾತಗಳು ಧ್ವನಿ ಸುರುಳಿಗಳಾಗಿ ನಾಡಿನ ಅಸಂಖ್ಯ ಮನೆಗಳಲ್ಲಿ ನಿತ್ಯ ಶ್ರಾವ್ಯವಾಗಿವೆ. ಇವರು ವ್ಯಾಖ್ಯಾನ ನೀಡಿರುವ
ಸೌಂದರ್ಯ ಲಹರಿ, ಹರಿಶ್ಚಂದ್ರ ಕಾವ್ಯ, ಮಂಕುತಿಮ್ಮನ ಕಗ್ಗ, ಸುಭಾಷಿತಗಳ ಧ್ವನಿ ಸುರುಳಿಗಳು ಅಪಾರ ಜನಸಮೂಹದ ಆಧರಣೆಗೆ ಪಾತ್ರವಾಗಿವೆ. ಇವರ ರಚನೆಯ ತಿಲ್ಲಾನ ಪದಗಳು ಕೃತಿಗಳು ಕ್ಯಾಸೆಟ್ಗಳಾಗಿ ಜನಪ್ರಿಯವಾಗಿವೆ. ಅಷ್ಟನಾಯಿಕೆಯರನ್ನು ವಸ್ತುವನ್ನಾಗಿಟ್ಟುಕೊಂಡು ಇವರು ಸೃಷ್ಟಿಸಿರುವ ಭಾಮಿನಿ ಎಂಬ ವಿನೂತನ ಪ್ರಯೋಗವು ಯಕ್ಷಗಾನ ಪ್ರಪಂಚದಲ್ಲಿ ಉಜ್ವಲವಾಗಿ ರಾರಾಜಿಸುತ್ತಿವೆ. ಕೆಲವು ಯಕ್ಷಗಾನ ಪ್ರಸಂಗಗಳಲ್ಲಿ ಗಣೇಶ್ ಅವರು ವೇಷ ಕಟ್ಟಿದ್ದಾರೆ, ನಾಟಕಗಳಲ್ಲಿ ಪಾತ್ರ ತೊಟ್ಟಿದ್ದಾರೆ. ಗಣೇಶ್ ಅವರು ಬೆಂಗಳೂರಿನ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಬೋಧಕರಾಗಿ ಕಾರ್ಯನಿರ್ವಹಿಸಿದವರು. ತರುವಾಯ ಭಾರತೀಯ ವಿದ್ಯಾಭವನದ ಬೆಂಗಳೂರು ಶಾಖೆಯಲ್ಲಿ ಸಂಸ್ಕೃತ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರು. ಪ್ರಸ್ತುತ ಬೆಂಗಳೂರಿನ ಜೈನ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೈಮಿಷ ಸಂಶೋಧನಾ ಪ್ರತಿಷ್ಠಾನದ ನಿರ್ದೇಶಕರಾಗಿ, ಅಭಿಜ್ಞಾನ ಪ್ರಕಾಶನ ಸಂಸ್ಥೆಯ ಗೌರವ ಪ್ರಧಾನ ಸಂಪಾದಕರಾಗಿ, ಮಾರ್ಗದರ್ಶಕರಾಗಿ, ಸಂಶೋಧನಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗಣೇಶ್ ಅವರ ಸಹಜ ಪಾಂಡಿತ್ಯ, ಪ್ರತಿಭೆ, ಸರಳ ಸಜ್ಜನಿಕೆಗಳು ಅಪಾರ ಸಂಖ್ಯೆಯ ಅಭಿಮಾನಿ ಸಮೂಹವನ್ನೇ ಅವರಿಗೆ ದಕ್ಕಿಸಿಕೊಟ್ಟಿದೆ. ಇವರ ಸಿದ್ಧಿ ಸಾಧನೆಗಳನ್ನು ಗುರುತಿಸಿರುವ ಅನೇಕ ಸಂಘ ಸಂಸ್ಥೆಗಳು ಬಿರುದು ಸಮ್ಮಾನಗಳಿಂದ ಸತ್ಕರಿಸಿವೆ. ಪುರುಷ ಸರಸ್ವತಿ, ಅವಿಳಂಬ ಸರಸ್ವತಿ, ಕಾವ್ಯ ಕಂಠ ಮುಂತಾದ ಸಾರ್ಥಕ ಅಭಿಧಾನಗಳು ಇವರನ್ನು ಅಲಂಕರಿಸಿವೆ. ಸಂಸ್ಕೃತ ಶತಾವಧಾನ ಮತ್ತು ಕಾವ್ಯ ರಚನೆಗಾಗಿ 1992 ರಾಜ್ಯೋತ್ಸವ ಪ್ರಶಸ್ತಿಯಿಂದಲೂ ಇವರನ್ನು ಗೌರವಿಸಲಾಗಿದೆ. ಬಹುಶೃತ ವಿದ್ವಾಂಸರು, ಅತ್ಯದ್ಭುತ ಶಕ್ತಿಯ ಅವಧಾನಿಗಳು, ವಿದ್ವತ್ ಕವಿಗಳು, ನಿರರ್ಗಳ ವಾಗ್ಮಿಗಳು ಆದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ದಿಟವಾಗಿ ಸಾರಸ್ವತ ಲೋಕದ ವಿಸ್ಮಯ ಮೂರ್ತಿ, ನಾಡಿನ ಅಮೂಲ್ಯ ಆಸ್ತಿ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ದಿಟವಾಗಿಯೂ ಸರಸ್ವತಿ ಪುತ್ರರೇ ಹೌದು. ಅವಧಾನದ ಒಂದು ಮುಖ್ಯವಾದ ಒಂದು ನನಗೆ ಒಂದು ಆಧ್ಯಾತ್ಮಿಕ ಸಂಸ್ಕಾರ ಕೊಟ್ಟಂತದ್ದು ಹೇಳ್ತೀನಿ. ನಾವು ಲೋಕವನ್ನು ಹೀಗೆ ಒಂದೇ ಡೈರೆಕ್ಷನ್ ಅಲ್ಲಿ ನೋಡ್ತೀವಿ, ಏಕಮುಖವಾಗಿ. ಅದಕ್ಕೆ ಮತ್ತೂ ಒಂದು ಮುಖ ಇದೆ ಅನ್ನುವಂತೆ ಬೇರೊಂದು ಪಾಸಿಬಿಲಿಟಿ ಇದೆ ಅಂತ ನೋಡುವುದು ಒಂದು ಆತ್ಮಶಿಕ್ಷಣ. ಮತ್ತೆ ಎಂತ ಕಸ ಅನ್ನುವುದು ಬಂದರೂ ಅದನ್ನು ರಸ ಮಾಡಬಲ್ಲೆ ಅಂತ. ಅಂದ್ರೆ ಲೋಕದಲ್ಲಿ ಅಪ್ರಯೋಜಕವಾದದ್ದು ಯಾವುದೂ ಇಲ್ಲ. ನಾಸ್ತಿ ಮೂಲ ಮನೌಷಧಂ, ಔಷಧವಲ್ಲದ ಬೇರಿಲ್ಲ. ನಾಸ್ತಿ ಅಪ್ರಯೋಜಕ ಪುರುಷ, ಪ್ರಯೋಜಕನಲ್ಲದ ವ್ಯಕ್ತಿ ಇಲ್ಲ. ಅಮಂತ್ರ ಅಕ್ಷರಂ ನಾಸ್ತಿ, ಮಂತ್ರವಲ್ಲದಂತಹ ಅಕ್ಷರ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ಯಾವುದನ್ನೂ ಹಾಗೆ ಪರಿಣಮಿಸಬೇಕು, ಸರಿಯಾಗಿ ಮಾಡಬೇಕು ಅನ್ನುವ ಭಾವ ನಮಗೆ ಬಂದರೆ ನಮಗೆ ದೊಡ್ಡ ಆತ್ಮ ಸಂಸ್ಕಾರ. ಅವಧಾನಕ್ಕೆ ಇರುವಂತ ದೊಡ್ಡ ಪ್ರಯೋಜನ ಅದು. ಇದೆಲ್ಲ ಲೋಕಕ್ಕೆ ಗೊತ್ತಿರಲ್ಲ, ಬರೀ ವಂಡರ್ ಮಾತ್ರ, ಬೇರೆ ಬೇರೆ ಸ್ತರದಲ್ಲಿರ್ತಾರೆ. ಹೀಗೆ ಈ ತರದ ಅಂಶಗಳನ್ನೆಲ್ಲ ಸೇರಿಸ್ಕೊಳ್ಳೋದು ಇಷ್ಟು ಮಾಡೋದೇನು, ಚಿತ್ತ ವಿಕ್ಷೇಪ ಇದ್ದಾಗ ಮಾಡಬೇಕು. ತರಳೆ ಪ್ರಶ್ನೆ ಹಾಕುವಾಗ, ಗಂಟೆ ನುಡಿಸುವಾಗ, ಬೆನ್ನ ಮೇಲೆ ಹೂವನ್ನು ಎಸೆಯುವಾಗ ಎಲ್ಲ ಎಣಿಸಿಕೊಂಡು ಹೇಗೆ ಹೇಳ್ತೀರಿ? ಐ ಮೀನ್ ಲೈಕ್ ಅಪ್ರಸ್ತುತ ಪ್ರಸಂಗಿ ಅಂತೂ ಏನ್ ಪ್ರಶ್ನೆಯನ್ನು ಬೇಕಾದ್ರೂ ಅದಕ್ಕೆ ಕೇಳಬಹುದು, ನೀವು ಉತ್ತರ ಕೊಡಬೇಕು ಅನ್ನುವಂಥದ್ದು ಬಹಳ ಕಷ್ಟ ಅನ್ಸುತ್ತೆ. ಆದ್ರೂ ಕೂಡ ಈ ಅಷ್ಟಾವಧಾನದ ಒಂದು ಕಾನ್ಸೆಪ್ಟ್, ಈಗ ನಾವೇನ್ ಹೇಳ್ತೀವಿ ನಮ್ಗೆ ಇದೆಲ್ಲ ಗೊತ್ತಿದೆ, ಆದ್ರೂ ಕೂಡ ನೀವು ವಿವರಿಸಿದ ಚೆನ್ನಾಗಿರುತ್ತೆ. ನಿಷೇಧಾಕ್ಷರಿ, ಸಮಸ್ಯಾಪೂರ್ಣ, ದತ್ತಪದಿ, ಚಿತ್ರಕವಿತೆ, ಆಶುಕವಿತ್ವ, ಕಾವ್ಯವಾಚನ, ಅಪ್ರಸ್ತುತ ಪ್ರಸಂಗ, ಘಂಟಾಗಣನ, ಏನಿದು, ಯಾರು ಪ್ರಚಕರು ಅಂತಂದ್ರೆ ಯಾರು? ಒಳ್ಳೇದು ಹೇಳೋಣ, ಪ್ರಶ್ನೆ ಮಾಡುವವರು ಪ್ರಚಕರು. ಅವಧಾನಿಗೆ ಪೂರ್ವ ಸಿದ್ಧತೆ ಇಲ್ಲ, ಪೂರ್ವ ಸಿದ್ಧತೆಯೇ ಇಲ್ಲ, ಅಪೂರ್ವ ಸಿದ್ಧತೆ. ಆತನಿಗೆ ಸಿಲೆಬಸ್ ಅಂತ ಇಲ್ಲ, ಮಾರ್ಬಲ್ ಟು ಮೆಟಾಫಿಸಿಕ್ಸ್, ಯಾವ ವಿಷಯದ ಮೇಲೆ ಬೇಕಾದರೂ ಪದ್ಯ ಕೇಳಬಹುದು. ಮತ್ತೆ ಪೃಚ್ಛಕರು ನಾನು ಮಾಡಿಕೊಂಡ ನಿಯಮ, ನಮ್ಮ ಒಂದು ಮಿತಿಗಳನ್ನ ಕಲೆಯ ಮೇಲೆ ಹೇರಬಾರ್ದು. ನನ್ನ ಅಶಕ್ತಿ, ನನ್ನ ಶಕ್ತಿ ಇಷ್ಟು ಅಂತ ಹೇಳಬೇಕು ಹೊರತು ಈ ಕಲೆಯಲ್ಲೇ ಇದು ಸಾಧ್ಯ ಇಲ್ಲ, ನೀವು ಬಾಯಿ ಮುಚ್ಚಿಕೊಳ್ಳಿ ಅಂತ ಹೇಳುವುದೆಲ್ಲ ದೌರ್ಜನ್ಯ ಆಗುತ್ತೆ. ಇನ್ನೊಬ್ಬ ಮಾಡಿ ತೋರಿಸಬಹುದು. ಹಾಗ ಅವಧಾನಿಗೆ ನಮ್ರತೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಧಾರಾಕಾರವಾಗಿ ಪದ್ಯ ಹೇಳೋ ಧಾರಾಶಕ್ತಿ ಬ್ರಹ್ಮ, ಹೇಳಿದ್ದನ್ನೆಲ್ಲ ಜ್ಞಾಪಕ ಇಡುವ ಸ್ಥಿತಿ ಸ್ಥಾಪಕ ಶಕ್ತಿ, ಪರಿಪಾಲನಾ ಶಕ್ತಿ ವಿಷ್ಣು. ಮತ್ತೆ ಯಾವುದನ್ನು ಎದುರಿಸಿ ನಿಲ್ಲಬಲ್ಲೆ ಅಂತ, ಪ್ರಳಯದಲ್ಲಿಯೂ ಲಯವಾಗದೆ ನಿಲ್ಲಬಲ್ಲ ಮಹಾದೇವ ಶಕ್ತಿ. ಅದು ಧೈರ್ಯ ಬೇಕು, ಧಾರ ಧಾರಣ ಧೈರ್ಯ, ಈ ಧತ್ರಯ ಅವಧಾನಿಗೆ ಬೇಕು. ಇದು ಬಿಟ್ಟು ಇನ್ನೇನು ಇಲ್ಲ. ಆಮೇಲೆ ಅವನು ಪ್ರಶ್ನೆಗಳನ್ನು ಕೇಳತಕ್ಕಂತಹ ವ್ಯಕ್ತಿಗಳಿಂದ ಪ್ರಶ್ನೆಗಳನ್ನು ಮೊದಲನೇ ಸುತ್ತಲು ಪಡ್ಕೊಳ್ತಾನೆ. ನಿಷೇಧಾಕ್ಷರ ಅಂದ್ರೆ ಪ್ರತಿ ಹೆಜ್ಜೆಗೂ ತಡೆ ಒಡ್ಡುವಂತಹ ಒಂದು ಸವಾಲು, ಒಂದು ವಿಷಯವನ್ನು ಕೊಡ್ತಾನೆ. ಉದಾಹರಣೆಗೆ ವಿನಾಯಕ ಸ್ತುತಿ ಮಾಡಿ, ವಾ ಅನ್ನುವ ಅಕ್ಷರ ಮೊದಲು ಬರಬಾರದು ಅಂತ. ನಾನು ಆಗ ನಾನು ಅವಧಾನ ಯೋಚನೆ ಮಾಡಿ ಗ ಅಂತ ಹೇಳ್ತಾನೆ, ಗಣೇಶ ಅಂತ ಹೇಳ್ಬೋದು ಅಂತ ನಕಾರ ನಿಷೇಧ ಮಾಡ್ತಾನೆ. ನಕಾರವೂ ನಿಷೇಧವಾಗುತ್ತೆ. ಪೃಚ್ಛಕ ಇದನ್ನು ಫಾಲೋ ಮಾಡಬಲ್ಲಷ್ಟು ತಿಳಿವಳಿಕೆ ಇರದು, ಪಂಡಿತ ಆಗ್ಬೇಕು ಅನ್ನುವಂಥದ್ದು. ಆಮೇಲೆ ನಾ ಬೇಡ ಅಂದ್ರೆ ಇವನು
ಜ ಹೇಳ್ತಾನೆ. ಗಜಾನನ ಹೇಳೋಣ. ಆಗ ಗಜ ಅಂತ ಹೇಳಿದ್ದೀರಾ ನೀವು, ಗಜಮುಖ ಹೇಳ್ಬೋದು, ಮಕಾರ ನಿಷೇಧ ಅಂತಾನೆ ಪೃಚ್ಛಕ. ವ ಅಂತ ಹೇಳ್ತಾನೆ, ಗಜ ಮದನ ಹೇಳ್ಬಹುದು, ದಕಾರ ಬೇಡ ಅಂತಾನೆ. ಅವ್ಯುತ್ಪನ್ನ ಅವಧಾನಿ ಆದರೆ ಇಲ್ಲಿಗೆ ತತ್ತರಿಸ್ತಾನೆ. ವ್ಯುತ್ಪನ್ನ ಆದರೆ ಮುಖಕ್ಕೆ ಅನೇಕ ಪರ್ಯಾಯ ಶಬ್ದಗಳಲ್ಲಿ ಒಂದು ವಕ್ತರ ಕ್ತರ ಅಂತಾನೆ, ವಕ್ತರ ಹೀಗೆ ಬರುತ್ತೆ. ನಾನು ಒಮ್ಮೆ ಅಲ್ಲ ಹಲವು ಬಾರಿ ಒಂದೊಂದು ಅಕ್ಷರ ನಿಷೇಧ ಅಲ್ಲ ಎರಡೆರಡು ಅಕ್ಷರ ನಿಷೇಧ ಹೀಗೆ ಮಾಡಿದೆ. ಶೃಂಗೇರಿಯ ಶ್ರೀಗಳೊಮ್ಮೆ ನೀವೇನು ವಿಶೇಷ ಮಾಡಬಲ್ರಿ ಅಂದ್ರೆ ಏನ್ ಹೇಳಿ ನೀವು ಅಂತಂದೆ. ಇಲ್ಲಿ ಹಿಂದೊಬ್ರು 80 ವರ್ಷಕ್ಕೆ ಮುಂಚೆ ಒಬ್ರು ಪಿಸುಪಾಟಿ ಚಿದಂಬರ ಶಾಸ್ತ್ರಿ ಅಂತ ಅವಧಾನಿಗಳು ಬಂದಿದ್ರು. ಒಂದು ಬಾರಿ ಐದೈದು ಅಕ್ಷರ ನಿಷೇಧ ಮಾಡಿದ್ರು, ದಾಟಿಕೊಂಡು ಹೋಗ್ತಾ ಇದ್ರು. ಕಾ ಬೇಡ, ನಾ ಬೇಡ, ದಾ ಬೇಡ ಅಂತ ಹೀಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರ ಅಂತ. 25 ಅಕ್ಷರ ನಿಷೇಧ ಮಾಡಿ ಅಂತ ಹೇಳಿ 25 ಅಕ್ಷರಗಳನ್ನು ನಿಷೇಧ ಮಾಡಿಕೊಂಡು ಹೋಗುವಂತದ್ದು. ಪದ್ಯ ರಚನೆ ಮಾಡಬಹುದು, ಮಾಡಬಹುದು, ಅದು ವಿಷಯ ಕೊಟ್ಟ ಮೇಲೂ ಕೂಡ ಮಾಡಬಹುದು. ಅದಕ್ಕೆ ವ್ಯುತ್ಪತ್ತಿ ಪದ ಸಂಪತ್ತಿ ಬೇಕು. ಸಂಸ್ಕೃತದಲ್ಲಿ ಅನಂತ ಕೋಟಿ ಶಬ್ದಗಳಿವೆ, ಬಿಡಿ ಬಿಡಿ ಶಬ್ದಗಳೇ 5,000 ಕೋಟಿ ಶಬ್ದಗಳಿಗೂ ಜಾಸ್ತಿ. 5,000 ಕೋಟಿ ಶಬ್ದ. ಉದಾಹರಣೆ ಕೊಡಿ. ಈಗ ನೋಡಿ, ಸಮುದ್ರ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸುಮಾರು 500 ಶಬ್ದ ಇದೆ. ನೀರಿಗೆ 125 ಹೆಚ್ಚು 130 ಶಬ್ದಗಳಿವೆ. ಮತ್ತೆ ಅವಕ್ಕೆ ಆಕರ, ಆಶಯ, ಧಿ ಅಂತೆಲ್ಲ ಪ್ರತ್ಯಯಗಳು ಸೇರಿಸ್ಬಿಟ್ರೆ ಸೇರಿ ಸಮುದ್ರಕ್ಕೆ ಈಗ ಸಾಗರ, ಉದಧಿ, ಜಲಧಿ, ವಾರಿಧಿ, ಪಯೋಧಿ, ವಾರಾಮ್ನಿಧಿ, ಅಪಾಮ್ಧಿ, ಅಬ್ಧಿ ಅಂತ ಹೀಗೆಲ್ಲ ಸೇರಿಸ್ಕೊಂಡು ಮಾಡಬಹುದು. ಹಯಗ್ರೀವ ಅಂತ ಒಂದು ಶಬ್ದಕ್ಕೆ 400,000 ಪರ್ಯಾಯ ಶಬ್ದ ಕೊಡಬಹುದು ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ ಈಚಿನ ಒಬ್ಬರು ವಿದ್ವಾಂಸರು. ಹಯಗ್ರೀವ ದೇವರ ಬಗ್ಗೆ ಒಂದು ಕುದುರೆ ಮತ್ತೆ ಕೊರಳಿಗಿರುವ ಶಬ್ದಗಳು ಪರ್ಮಿಟೇಷನ್ಸ್ ಕಾಂಬಿನೇಷನ್ ಅಷ್ಟು ಶಬ್ದ ಶಕ್ತಿ ಇದೆ. ಮತ್ತೆ ಏಕಾಕ್ಷರ ಕೋಶಗಳಿವೆ. ಮಾ ಅಂದ್ರೆ ಲಕ್ಷ್ಮಿ, ಭಾ ಅಂದ್ರೆ ಬೆಳಕು, ಕು ಅಂದ್ರೆ ಭೂಮಿ. ಈಗ ಕುಜ ಅಂತ ಕರಿತೀವಿ ಅಂಗಾರಕನ್ನ, ಕು ಭೂಮಿಯ ಜ ಹುಟ್ಟಿದವನು, ಭೂಮಿಯಲ್ಲಿ ಹುಟ್ಟಿದವನು. ಈ ತರದ್ದೆಲ್ಲ ಬಳಸ್ಕೊಳ್ತೀವಿ. ಹೀಗೆ ನಿಷೇಧಾಕ್ಷರಿ. ಆದರೆ ನಿಷೇಧಾಕ್ಷರಿಯಲ್ಲಿ ಸರಳ ಪದ್ಯ ಹೇಳೋದು ಒಂದು ಸವಾಲು. ಹೇಗೆ ನಿಷೇಧಾಕ್ಷರಿಯಲ್ಲಿ ಸರಳ ಪದ್ಯ ಹೇಳೋದು ಅಂದ್ರೆ ತುಂಬಾ ಪ್ರಯತ್ನ ಪಟ್ಟು ನಾನು ಎರಡೂ ತರ ಮಾಡ್ತೀನಿ. ಬೇಕು ಅಂತ ಕಷ್ಟವಾಗಿರೋ ಪದ್ಯವು ರಚನೆ ಮಾಡ್ತೀನಿ ಆಡಂಬರವಾಗಿ, ಅತ್ಯಂತ ಸರಳವಾಗಿರ್ತಕ್ಕಂತ ರೀತಿಯ ಪದ್ಯವು ರಚನೆ ಮಾಡ್ತೀನಿ. ಎರಡಕ್ಕೂ ಎರಡು ಎಕ್ಸ್ಟ್ರೀಮಿಸ್ ನನಗೆ ಇಷ್ಟ, ಹಾಗೆ ಮಾಡಬಹುದು ಅಂತ. ಆಮೇಲೆ ಸಮಸ್ಯೆ, ಇದು 4 ಸಾಲಲ್ಲಿ ಹೋಗುತ್ತೆ ನಿಷೇಧಾಕ್ಷರಿ, 4 ಪಾದಗಳು ಆಗುತ್ತೆ. ಅಂದ್ರದಲ್ಲಿ 3 ಸಾಲಿಗೆ ಬಿಡುವುದುಂಟು, ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ಸಾಕು ಅನ್ನ ಬೆಂದಿದ್ಯಾ ಅಂತ ನೋಡಿದ್ರೆ ಕುಂದಗಳು ಸಾಕು. ನನ್ನ ಸಮಯ ಇದ್ರೆ 4 ಸಾಲು ಮಾಡಿ ಪರವಾಗಿಲ್ಲ, ಎಷ್ಟು ನಿಷೇಧ ಮಾಡ್ತಿರೋ ಮಾಡಿ ಚೆನ್ನಾಗಿರುತ್ತೆ, ಒಂದು ಲೈವ್ಲಿ ಎಂಜಾಯ್ಮೆಂಟ್. ಅದು ಸಮಸ್ಯೆ ಅಂದ್ರೆ ಒಂದು ವಿಕೃತವಾದ, ಅಶ್ಲೀಲವಾದ, ಅಸಭ್ಯವಾದ, ಅಪಾರ್ಥಕವಾದ, ಕೆಲವೊಮ್ಮೆ ನಿರರ್ಥಕವಾದ ಸಾಲನ್ನು ಕೊಡ್ತಾರೆ ಛಂದೋಬದ್ಧವಾದ ಪಾದ. ಆ ರೀತಿಯಾಗಿ ಹಿಂದೆ 3 ಸಾಲನ ನಾವು ಹೊಂದಿಸಿ ಹೇಳಿ ಈ ಅಶ್ಲೀಲತೆ ಅಪಾರ್ಥಕತೆಯನ್ನು ನಿರಾಕರಿಸಬೇಕು. ಅದು ಈಗ ತುಂಬಾ ಅನೇಕ ವಿಧವಾದಂತಹ ಉದಾಹರಣೆಗಳಿವೆ. ನನ್ನ ಅವಧಾನ ಕಲೆಯಿಂದಲೇ ಬೇಕಾದಷ್ಟು ನಾನು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಈಗ ನೋಡಿ, ತುಂಬಾ ಸರಳವಾಗಿರ್ತಕ್ಕಂತಹ ಒಂದು ಪದ್ಯವನ್ನು ಉದಾಹರಣೆಯ ಕೊಡಬಹುದು. ಅನೇಕ ವಿಧವಾದಂತಹವಿವೆ. ನಾನು ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದು ಎಲ್ರಿಗೂ ಸುಲಭವಾಗಿ ಬೋಧೆಯಾಗತಕ್ಕಂಥ ರೀತಿಯ ಒಂದು ಪದ್ಯವನ್ನ ನಿಮಗೆ ತೋರಿಸ್ತೀನಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ. ಹಾವಿನ ಹೆಡೆಯಡಿಯೋಳು ಆಕು ನಲಿದುದು ನೋಡಿ, ಹಾವಿನ ಹೆಡೆಯ ಕೆಳಗೆ ಇಲಿ ಸಂತೋಷವಾಗಿ ಓಡಾಡಿಕೊಂಡಿದೆ ಅಂತ. ಹಾವಿನ ಹೆಡೆಯಡಿಯೋಳು ಆಕು ನಲಿದುದು ನೋಡಿ, ಕಂದ ಪದ್ಯ. ಹಾವಿನ ಹತ್ರ ಕಿಲಿ ಬಂದ್ರೆ ನುಂಗು ಬಿಡುತ್ತಲ್ಲ. ನಾವ್ ಏನ್ ಮಾಡ್ತೀವಿ, ಮೊದಲೇ ಹೇಳಿದಂತೆ ಕನ್ಫೈನ್ ಮಾಡ್ಕೊಳ್ತೀವಿ, ನಮ್ದಿಷ್ಟೇ ಅಂತ. ಅದು ನಿಜವಾದ ಹಾವಿ ಆಗಿರ್ಬೇಕಾ, ಏನೋ ಕವಿ ಹೇಳಿಲ್ಲ, ಹೇಳದನ್ನ ನಾವು ಯಾಕೆ ಇಂಪೋಸ್ ಮಾಡ್ಕೊಳ್ಬೇಕು. ಶ್ರೀ ವಿಕಟಾಕ್ಷನ ದೇಗುಲದ ಆವಾರದ ನಾಗಲಿಂಗ ವಿಗ್ರಹ ದೆಡೆಯೊಳ್ ನೈವೇದ್ಯವನ್ನ ಅಪಹರಿಸಲ್ ಹಾವಿನ ಹೆಡೆಯಡೆಯೊಳ ಆಕು ನಲಿದುದು ನೋಡಿ. ಶಿವನ ದೇವಸ್ಥಾನ, ಅಲ್ಲಿ ನಾಗಲಿಂಗನ ವಿಗ್ರಹ ಇದೆ, ಅದು ಶಿಲಾ ವಿಗ್ರಹ. ಅಲ್ಲಿ ಯಾರೋ ನೈವೇದ್ಯಕ್ಕೆ ಒಂದಷ್ಟು ಹಣ್ಣು ಹಂಪಲು ಇಟ್ಟಿದ್ದಾರೆ. ಆ ಕಲ್ಲ ಹಾವಿನ ಹೆಡೆಯ ಕೆಳಗೆ ಆ ತಿಂಡಿ ತಿನ್ನೋಕ್ಕೆ ಅಂತ ಇಲ್ಲಿ ಬಂದು ನಲಿದಾಡ್ತಾರೆ. ಎಷ್ಟೊಂದು ಕ್ರಿಯೇಟಿವ್ ಪವರ್ ಇರಬೇಕಾಗುತ್ತೆ ಅವಧಾನಿಗೆ. ಆಲ್ಟರ್ನೇಟಿವ್ಸ್ ಯೋಚನೆ ಮಾಡಿ, ಯೋಚನೆ ಮಾಡಬೇಕಾಗುತ್ತೆ. ಇದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಆಧುನಿಕರು ಹೇಳ್ತಾರಲ್ಲ, ಅದಕ್ಕೆ ತುಂಬಾ ಸಂವಾದಿ. ದತ್ತ ಪದಿಯು ಹಾಗೇನೆ, 4 ವಿಸಂಗತವಾದ ಪದಗಳನ್ನ ಕೊಟ್ಟು ಆ ಸಂದರ್ಭಕ್ಕೆ ಹೊಂದಿಸಿ ಹೇಳಬೇಕು. ನನ್ನ ಶತಾವಧಾನದಲ್ಲಿ ಕೇಳಿದ್ರು ಸಂಸ್ಕೃತದಲ್ಲಿ ಪದ್ಯ ಹೇಳಬೇಕು, ರಾಮ ಶೂರ್ಪಣಖಿಯನ್ನ ಮಾತಾಡಿಸುವುದು, ಹಲೋ, ಹಾಯ್, ಹನಿ, ಸ್ವೀಟ್ ಪದಗಳು ಬಂದು. ಹೇಗೆ ಅದಕ್ಕೆ ಆನ್ಸರ್ ಮಾಡಿದ್ರಿ? ವಿನೋದಾರ್ಥಂ ಸಾರ್ಥಂ ಮುನಿ ನಿವ ಹಲೋಲೋ ರಘುವರ, ವಿನೋದಕ್ಕಾಗಿ ಮುನಿ ನಿವ ಹಲೋಲ, ಅಲ್ಲಿ ಹಲೋ ಬಂತು. ಸ್ಪೃಹಾಯಾಮ್ ಸ್ಪೃಹಾಯಾಮ್, ಅಲ್ಲಿ ಹಾಯ್ ಬಂತು. ಸ್ಪೃಹೆಯಿಂದ ಪ್ರೀತಿಯಿಂದ ರಾಗಾಂಧಾಂ ವಿಕಟವನಿತಾಂ ದಂಡಕವನೆ, ಪ್ರೀತಿಯ ಉನ್ಮಾದದಿಂದ ಕಾಮುಕಿಯಾಗಿ ಬಂದ ಅವಳನ್ನು ನೋಡಿ ಅವನೇನ್ ಮಾಡ್ತಾನೆ,
ಮಹಾತೇಜಸ್ವೀಟ್ ಪ್ರತ್ಯಯ ಸಮುಚಿತ ತೇಜಸ್ವಿ ಈಟ್ ಈಟ್ ಅಂದ್ರೆ ನಾಯಕ ಅನ್ನುವ ವಿಶ್ವಾಸದಿಂದ ಅಂದ್ರೆ ಶಬ್ದ ಸಂಪತ್ತು ಎಷ್ಟು ಅಗಾಧವಾಗಿ ಇರಬೇಕಾಗತ್ತೆ. ಈಗ ನಿಮ್ಮ ಅಧ್ಯಯನದ ಹಿನ್ನೆಲೆ ಅರ್ಥ ಆಗತ್ತೆ. ಹಾಗೆ ಅವನು ವಿಶಾಲಾಕ್ಷಿ ಇತ್ಯೇವಂ ವದತಿ ಮಹನೀಯೋ ರಘುವರ ಹನಿ, ಮಹನೀಯನಾದ ರಘುವರ ಅಮ್ಮ ವಿಶಾಲಾಕ್ಷಿ ಮಹನೀಯ. ನಾವು ತಿಂಕ್ ಕೂಡ ಮಾಡೋದಿಲ್ಲ ಅಲ್ಲಿ ಹನಿ ಬಂತು ಅಂತ. ಓಕೆ, ಚಿತ್ರ ಬಂದ ಹಾಗೆ ಒಂದು ವಿಲಕ್ಷಣವಾದಂತಹ ರೀತಿಯಲ್ಲಿರುತ್ತೆ. ಅದು ಶಾಬ್ದಿಕವಾಗಿ ಅಂದ್ರೆ ಕಿವಿಗೆ ಕೇಳುವಂತಹದ್ದಿರಬಹುದು, ದೃಶ್ಯಕ್ಕೆ ಕಾಣುವಂತಹದ್ದಿರಬಹುದು. ಒಂದು ಪದ್ಯದಲ್ಲಿ ರಾಮಾಯಣ ಮಹಾಭಾರತ ಎರಡೂ ಅರ್ಥ ಬರುವಂತೆ ಪದ್ಯ ಹೇಳಿ. ನನಗೊಮ್ಮೆ ಒಂದು ಚಾಲೆಂಜ್ಗೋಸ್ಕರ ಒಂದು ಪದ್ಯದಲ್ಲಿ 108 ಅರ್ಥ ಬರುವಂತ ರಚನೆ ಮಾಡಿದ್ದೆ. ಒಂದು ಪದ್ಯದಲ್ಲಿ 108 ಅರ್ಥ, ಅದನ್ನ ಸ್ವಲ್ಪ ಹೇಳ್ತೀರಾ? ನಿಮ್ಮ ಹತ್ರ ಅವಧಾನ ಕೇಳ್ತಾ ಗಂಟೆಗಟ್ಟಲೆ ಆ ಪದ್ಯ ಅರ್ಥವಾಗೋದು ಕಷ್ಟ, ತುಂಬಾ ತೊಡಕಾಗಿರ್ತಕ್ಕಂಥ ಜಟಿಲವಾದದ್ದು, ಆ ರೀತಿಯಾದಂತಹ ಜಟಿಲತೆ ಇರತಕ್ಕಂಥ ಪದ್ಯ. ಅದರೊಳಗಡೆ ಪದ್ಯದ ಪದಗಳನ್ನು ಬದಲಾಯಿಸ್ತಾ ಬಂದ್ರೆ, ಅಂದ್ರೆ ಅವುಗಳ ಅರೇಂಜ್ಮೆಂಟ್ ಬದಲಾಯಿಸ್ತಾ ಬಂದ್ರೆ 108 ಬೇರೆ ಬೇರೆ ಪದ್ಯಗಳು ಬರುತ್ತೆ. 108 ಅರ್ಥ ಇದೆ, 108 ಬೇರೆ ಬೇರೆ ಪದ್ಯಗಳು ಬರ್ತವೆ. ಈ ರೀತಿಯಾದ ಸರ್ಕಸ್ ಹೀಗೆಲ್ಲ ಮಾಡುವಂತಹದ್ದು ಶಬ್ದ ಚಿತ್ರ. ಈಗ ನೋಡಿ, ಒಂದು ಎರಡೇ ಒಂದೇ ಅಕ್ಷರ ಇಟ್ಕೊಂಡು ಹೇಳಬೇಕು ಪದ್ಯ. ನಾನಾನನ ನೀನೆನ್ನಿನ, ನೀನೇ ನಾನೇ ನನೂನ, ನೀನೋ ನಾನೋ. ನಾನಾನನ, ನಾನಾ ಮುಖಗಳವನೇ ಆನನ. ನೀನೆನ್ನಿನ, ನೀನು ನನ್ನ ಸ್ವಾಮಿ. ನೀನೆಂದಾದ್ರೂ ನಾನಾಗೋದುಂಟೆ, ನಾನು ನಿನ್ನ ದಾಸ ದ್ವೈತದ ಮೂಲಕವಾಗಿ, ಅಥವಾ ನಾನು ನಿನಗೆ ಸೇರಿದವನು ವಿಶಿಷ್ಟ ಅದ್ವೈತ. ನೀನೋ ನಾನೋ, ನೀನೇ ನಾನೇ, ನೀನು ನಾನೇ ಹೌದು ಅಂತ ಕಡೆಗೆ ಅದ್ವೈತ ಗೊತ್ತಾಗುತ್ತೆ. ಅನೂನ, ಕೊರತೆ ಇಲ್ಲದಂತವನು ಅಂತ. ಈ ರೀತಿಯಾಗಿ ಕಲಿಕಾಲ ಕಲಾಲೀಲೆ ಕಾಲ ಕೀಲಾಲ ಕೇಲಿಕೆ ಕಲ್ಕ ಕಾಕ ಕುಕಿಲೈಕಂ ಕಾಕಲಿ ಕೋಕಿಲಾಕುಲಂ. ಇದು ಮಕ್ಕಳ ಭಾಷೆ ಎಷ್ಟು ಅದ್ಭುತವಾಗಿದೆ ಅಂತ ಇವತ್ತು ಅನಿಸ್ತಾ ಇದೆ ನನಗೆ. ಕಲಿಕಾಲದಲ್ಲಿ ಕಲೆಯ ಲೀಲೆ, ಕಾಲಕೂಟದ ಜಲಗಳಲ್ಲಿ ಕೇಳಿಯಾಡಿದಂತೆ, ವಿಷದ ನೀರಿನಲ್ಲಿ ಈಜಿದಂತೆ ಈ ಕಲಿಗಾಲದಲ್ಲಿ ಆರ್ಟನ್ನೇ ನೆಚ್ಚಿಕೊಂಡು ಬಾಳುವುದು ಕಷ್ಟ ಕಷ್ಟ. ಈ ರೀತಿ ಆಗೋಬಿಟ್ಟಿದೆ. ಕೆಟ್ಟ ಕಾಗೆಗಳ ಗುಂಪಿನಲ್ಲಿ ಒಂದು ಮೃದುಸ್ವರದ ಕೋಗಿಲೆ ಏನು ಮಾಡೋಕೆ ಸಾಧ್ಯ? ಕಲ್ಕ ಕಾಕ ಕುಕೀಲದಲ್ಲಿ ಏಕವಾದ ಕಾಕಲಿ ಸ್ವರದ ಕೋಕಿಲ ಆಕುಲವಾಗಿರುತ್ತೆ. ಅರ್ಥಕ್ಕಿಂತ ಆ ಶಾಬ್ದಿಕ ಚಮತ್ಕಾರ, ಅದು ಚಿತ್ರಕವಿತ್ವ. ಚಿತ್ರಕವಿತ್ವ ಅಂದ್ರೆ ಅದು ಚಿತ್ರ ಅಂದ್ರೆ ಬೆರಗು, ಫಿಗರೇಟಿವ್ ಅಂತ ಆ ರೀತಿಯಾಗಿರುವಂತಹದ್ದು. ಮತ್ತೆ ಹಿಂಗೋದ್ರೂ ಹಾಗೆ ಇರಬೇಕು, ಹೀಗೋದ್ರು ಹಾಗೆ ಇರಬೇಕು. ವರ್ಣನೆ ಭಾಸದಮರಿ ಮದಸಭಾ, ಮೊದಲನೇ ಸಾಲು ಹಿಂಗು ಓದಿ, ಭಾಸದಮರಿ ಮದಸಭಾ ಲಾಸಾಭಾ ಶೋಕ ರಾಸಾಭಾ ಶೋಕನಾಕ ಶೋಭಾಸಾರ, ರಾಸಾಭಾ ಶೋಕನಾಕ ಶೋಭಾಸಾರ, ಲಾಸ ರಸ ರಸಾಲ, ರಸ ರಸ ರಸಾಲ. ಅಂದ್ರೆ ಇಲ್ಲಿ ಮತ್ತೆ ಅದಕ್ಕೆ ಅರ್ಥ ಇದೆಯೇನು? ಅದೇ ಅರ್ಥ ಬಹಳ ಮುಖ್ಯ. ಅರ್ಥ ಇಲ್ಲದೆ ಇದನ್ನ ನಾವು ಸೃಷ್ಟಿಸಬಹುದು, ಶಬ್ದ ಪದಬಂಧಗಳಲ್ಲಿ ಸೃಷ್ಟಿಸಬಹುದು, ಅರ್ಥ ಇರುವಂತೆ ಮಾಡುವುದು. ಭಾಸತ್ ಅಮರೀ ಮದಸಭ, ಭಾಸ್ವರವಾದ ದೇವತೆಗಳ ಸಭೆಗೆ ಭೂಷಣವಾದ ಕಲ್ಪವೃಕ್ಷವನ್ನು ಹೊಂದಿರತಕ್ಕಂಥದ್ದೇ. ರಾಸಾಭ ರಾಸಲೀಲೆಗೆ ಅನುಕೂಲವಾಗಿರ್ತಕ್ಕಂಥದ್ದೇ. ಮಾಸವರ ಎಲ್ಲ ಕಾಲಗಳಲ್ಲಿ ಋತುಗಳಲ್ಲಿ ಒಳ್ಳೆಯವನಾಗಿರ್ತಕ್ಕಂಥ ವಸಂತದ. ಅಶೋಕ ನಾಕ ಅಶೋಕ ವೃಕ್ಷಕ್ಕೆ ಸ್ವರ್ಗದ ಶೋಭೆ ತಂದು ಕೊಡುವ ಹೂಚಿಗರು ತಂದು ಕೊಡ್ತಕ್ಕಂಥವನೇ. ಹೀಗೆ ಪಿಕ ರಾವಸಮ ಕೋಗಿಲೆಗಳ ಧ್ವನಿಯಿಂದ ಸಮವಾದ ಲಯವನ್ನ ಇಟ್ಕೊಂಡಿರುವನೇ ಅಂತ ಅರ್ಥ ಹೋಗುತ್ತೆ. ಇದು ಚಿತ್ರಕವಿತ್ವ. ಇದನ್ನು ಅವಧಾನದಲ್ಲಿ ಮಾಡೋಕೆ ಅಸಾಧ್ಯ ಅಂತ ಇಡೀ ಪರಂಪರೆ ನಂಬಿತ್ತು. ಮೊದಲ ಬಾರಿಗೆ ನಾನು ಅವಧಾನದಲ್ಲಿ ಚಿತ್ರಕವಿತ್ವವನ್ನು ಬಳಸಿದೆ. ಈಗ ನನ್ನ ಅತ್ಯಂತ ಆತ್ಮೀಯ ಮಿತ್ರ, ಕೆಲವರು ಶಿಷ್ಯ ಅಂತಾರೆ, ನಾನೇನು ಆತನಿಗೆ ಹೇಳಿಕೊಟ್ಟಿಲ್ಲ, ಡಾಕ್ಟರ್ ಶಂಕರ್ ಅಂತ, ಅತ್ಯದ್ಭುತವಾಗಿ ಸಂಸ್ಕೃತದಲ್ಲಿ ಚಿತ್ರಕವಿತ್ವವನ್ನು ಅವಧಾನದಲ್ಲಿ ಲೀಲಾಜಾಲವಾಗಿ ಮಾಡ್ಕೊಂಡು ಒಳ್ಳೆ ಪ್ರತಿಭಾಶಾಲಿ. ಆತರ 6-6 ಜನ ಇದ್ದಾರೆ. ನಮ್ಮ ಉಮೇಶ್ ಗೌತಮ್ ಅವರು ನೀವೇ ಮುನ್ನ ಸಂದರ್ಶನ ಮಾಡಿದ್ರಿ, ಅವರು ಅವಧಾನಗಳನ್ನು ಮಾಡ್ತಾರೆ. ವಸಂತ ಭಾರದ್ವಾಜರಿದ್ದಾರೆ, ಅವರು ತಮ್ಮ ಬಾಲಕೃಷ್ಣ ಭಾರದ್ವಾಜರಿದ್ದಾರೆ, ಕನ್ನಡದಲ್ಲೇ ಇದ್ದಾರೆ. ಮುಂದೆ ನಾವು ಆಶುಕವಿತ್ವಕ್ಕೆ ಬರ್ತೀವಿ. ಅಲ್ಲಿ ಉಂಡೆಯಾಗಿ ಒಂದು ಪದ್ಯವನ್ನು ಹೇಳಬೇಕು. ಇವೆಲ್ಲ ಒಂದೊಂದು ಸಾಲ ಹೇಳ್ತೀವಿ, ಇನ್ಸ್ಟಾಲ್ಮೆಂಟ್, ಅದು ಕ್ಯಾಶ್ ಅಂಡ್ ಕ್ಯಾರಿ ತರ ಹಾಗೆ ಪದ್ಯವನ್ನು ಮುಗಿಸಿಬಿಡಬೇಕು. ಅದು ಯಾವ ಸಬ್ಜೆಕ್ಟ್ ಮೇಲೂ ಇರಬಹುದು, ಯಾವ ಸಬ್ಜೆಕ್ಟ್ ಮೇಲೆ ಅವರೇ ಕೊಡ್ತಾರೆ, ನಿಮ್ಗೆ ಅವರೇ ಕೊಡ್ತಾರೆ, ರಚಕರೇ ಕೊಡ್ತಾರೆ. ಅವಧಾನಿ ಬೆಗ್ಗರ್, ಇಸ್ ನಾಟ್ ಚೂಸರ್. ಕೊಟ್ಟಿದ್ದನ್ನ ಪಾಲಿಗೆ ಬಂದದ್ದು ಪಂಚಾಮೃತವೋ ಕೊಂಚಾಮೃತವೋ ಮಾಡಿ ಮುಗಿಸ್ಬೇಕು. ಆಗ ಅದಕ್ಕೂ ಕೆಲವರು ಕಂಡೀಷನ್ ಹಾಕೋದುಂಟು. ಸಾಮಾನ್ಯವಾಗಿ ಅವಧಾನದಲ್ಲಿ ಹಾಕೋಲ್ಲ, ನಾನು ಏನಪ್ಪ ಎಷ್ಟೆಷ್ಟು ಬೇಕು ಎಲ್ಲ ಹಾಕಿ ಪರವಾಗಿಲ್ಲ, ಇಂಥ ಅಲಂಕಾರವೇ ಬೇಕು, ಇಂಥ ಅಲಂಕಾರದಲ್ಲಿಯೇ ಪದ್ಯ ಇರಬೇಕು, ಈ ರೀತಿಯಾಗೆಲ್ಲ ಕೇಳ್ತಾರೆ. ಮತ್ತೆ ಇಂಥ ಛಂದಸ್ಸನ್ನೇ ಬಳಸಬೇಕು, ಕೆಲವೊಮ್ಮೆ ಇಂಥ ಪದವನ್ನೇ ಹಾಕಬೇಕು ಅಂತಲೂ ಕೇಳ್ತಾರೆ. ದತ್ತಪದಿ ತರವೂ ಮಾಡ್ತಾರೆ, ಮಾಡಲಿ, ತೊಂದರೆ ಇಲ್ಲ. ಅದು ಲಘುವಾಗಿರ್ಬಹುದು, ಗುರುವಾಗಿರ್ಬಹುದು, ಗಂಭೀರವಾಗಿರ್ಬಹುದು, ಯಾವ ರೀತಿಯಲ್ಲಿ ಬೇಕಾದ್ರೂ ಇರಬಹುದು. ಅದು ಎಷ್ಟೆಷ್ಟೆಲ್ಲ ಇರಬಹುದು ಅಂತಂದ್ರೆ, ಅದಕ್ಕೆ ಕ್ಷುಲ್ಲಕವಾಗಿರ್ತಕ್ಕಂಥ ವಿಷಯ ಇರಬಹುದು, ಪ್ರೌಢವಾಗಿರುವಂತಹದ್ದು ಇರಬಹುದು, ಹೀಗೆ ಯಾವುದೆಲ್ಲ ಇರಬಹುದು, ಅದೆಲ್ಲವನ್ನೂ ಕೂಡ ಇಟ್ಟುಕೊಂಡು
ನಾವು ಪದ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಈಗ ನೋಡಿ, ಒಮ್ಮೆ ಒಂದು ಅವಧಾರದಲ್ಲಿ ಕೇಳಿದ್ರು, ಮೈಸೂರಿನ ಅವಧಾನದಲ್ಲಿ ಮಗನನ್ನು ಬೇರೆ ಊರಿಗೆ ಕಳಿಸ್ತಕ್ಕಂಥ ತಾಯಿ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಿಂತಾಗ ಹೇಗೆ ಮಾತಾಡ್ತಾಳೆ, ಶಾರ್ದೂಲ ವಿಕ್ರೀಡಿತದಲ್ಲಿ ನೀವು ಹೇಳಬೇಕು ಪದ್ಯ ಅಂತ. ಇವತ್ತಿನ ಈ ದಿನದ ಒಂದು ಸಂದರ್ಭ ಹಳಗನ್ನಡದಲ್ಲಿ ಕಂದ ನೀರೆರೆ ರೈಲು ತಂಬಿಗೆಯೊಳಿನ್ ಅನ್ಯಾಂಬು ವೇಕತ್ತ ಚಲ್. ಅಪ್ಪ, ರೈಲ್ ತಂಬಿಗೆಯಲ್ಲಿ ರೈಲ್ ಚಂಬು ಅಂತ ಈಗ ಮರ್ತೋಗಿದ್ದ ರಚನೆ, ಅದರೊಳಗೆ ನಾನು ನೀರು ತಂದಿದ್ದೀನಿ, ಬೇರೆ ಬಿಸ್ಲೇರಿ ವಾಟರ್ ಎಲ್ಲ ಯಾತಕ್ಕೆ ಬಿಸಾಕು, ಸಂದೇಹಾಸ್ಪದ ಭಕ್ಷ್ಯ ಮೇಕೆ ಪೆರರ ನಿನ್ ಬುತ್ತಿ ಎಂ ಮಾಡದಿರ್. ಬೇರೆ ಬೇರೆಯವ್ರು ಕೊಡುವಂತ ತಿಂದಿ ತಿಂಡಿ ಮಾತ್ರ ತಿನ್ಬೇಡ, ನಾನು ಬುತ್ತಿ ಕಟ್ಕೊಟ್ಟಿದ್ದೀನಿ. ಬೆಂದಿರ್ಪೆಂ ಬರೆಯಣ್ಣ ಪತ್ರಂ, ಅಪ್ಪ ನಾನು ಬೆಂದೋಗ್ತಾ ಇದ್ದೀನಿ, ಹೋದ ತಕ್ಷಣ ಪತ್ರ ಬರಿ ಅಂತ ಕೇಳ್ತಾಳೆ. ಏನಲ್ ತಾಯಿ, ಬೀಳ್ಗೊಡಲ್ಕಿಂತ ಪುತ್ರಂ ದಾಕ್ಷಿಣ್ಯದ ಸುತ್ತಲೂ ಪರಿಕೇಪಂ ಮತ್ತೇನ ನಂಪ್ ಹೇಳ್ದಪ್ಪಂ. ತಾಯಿ ಹಳೆಯ ಕಾಲದವಳು ಹೀಗೆ ಹೇಳ್ತಾ ಇದ್ರೆ ಮಗನಿಗೆ ದಾಕ್ಷಿಣ್ಯ, ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಒಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅಂತ ಹೀಗೆ ಒಂಥರ ಅಂಜುಕೊಂಡು ನೋಡ್ತಾ ಇದ್ದಾರೆ. ಆಶುಕವಿತ್ವದಲ್ಲಿ ಈ ರೀತಿಯ ವಿಷಯಗಳು ಬರಬಹುದು, ಈ ರೀತಿಯ ಉತ್ತರಗಳನ್ನು ನೀವು ನೀಡಬೇಕಾಗಬಹುದು ಅಂತ. ಆಮೇಲೆ ತುಂಬಾ ಸೂಕ್ಷ್ಮವಾದ ಭಾವನೆಗಳಿರುವಂತಹದ್ದಲ್ಲದೆ ಇಡೀ ದಶಾವತಾರದ ಮೇಲಿನ ಒಂದು ಪದ್ಯ ಹೇಳ್ಬಿಡಬೇಕು. ಹತ್ತು ಅವತಾರಗಳು ಆಶುಕವಿತ್ವದಲ್ಲಿ ಬರಬೇಕು, ಒಂದೇ ಚಿಕ್ಕ ಪದ್ಯದಲ್ಲಿ ಬರಬೇಕು. ಮಹಾಭಾರತದ ಕಥೆಯನ್ನು ಇಡೀ ಒಂದು ಪದ್ಯದಲ್ಲಿ ಹೇಳಿ, ಕಂಬಳಿ ಹುಳುವಿನ ಕೂದಲಿನ ಮೇಲೆ ಪದ್ಯ ಹೇಳಿ, ಹೇನಿನ ಕಾಲಿನ ಮೇಲೆ ಪದ್ಯ ಹೇಳಿ, ಈ ರೀತಿ ಎಲ್ಲ ಬರುತ್ತೆ. ಈ ತರದ್ದೆಲ್ಲ ನನ್ನ ಶತಾವದ ಅಂತ ಕೇಳಿದರೆ, ಬಟ್ಟೆ ಅಂಗಡಿಯಲ್ಲಿ ಅದ್ವೈತ ವೇದಾಂತ, ಬಟ್ಟೆ ಅಂಗಡಿಯಲ್ಲಿ ಅದ್ವೈತ ವೇದಾಂತ, ಹೇಗೆ ಹೇಳಿದ್ರಿ ಅದಕ್ಕೆ? ಅದು ಹಾಗೆ ಹೇಳುವಂತಹದ್ದು, ಈ ಗುಣ ಅಂದ್ರೆ ನೂಲು ಅಂತ ಅರ್ಥ ಇದೆ. ಈ ಗುಣಗಳ ಹೊಂದಾಣಿಕೆ, ನೂಲುಗಳ ಹೊಂದಾಣಿಕೆಯಿಂದ ಬಟ್ಟೆ ಆಗತ್ತೆ. ಅದರಿಂದ ನಾವು ಬಟ್ಟೆ ಅಂತ ಅಂದ್ಕೊಳ್ತೀವಿ. ಆದರೆ ಗುಣಗಳನ್ನ ಕಳಚಿ ನೋಡಿದಾಗ ಬಟ್ಟೆ ಬಟ್ಟೆಯಲ್ಲ ಅಂತ ಗೊತ್ತಾಗುತ್ತೆ. ಈ ಗುಣಗಳಿಂದಾಗಿ ಆಗಿರ್ತಕ್ಕಂಥದ್ದು ಜಗತ್ತು, ಅದರಿಂದ ಜಗತ್ತೇ ಪರಮಾರ್ಥ ಸತ್ಯ ಅಂತ ಭಾವಿಸ್ಕೊಳ್ತೀವಿ. ಆದರೆ ಈ ಗುಣಗಳನ್ನ ವಿಘಟನೆ ಮಾಡಿ ನಿರ್ಗುಣದಿಂದ ನೋಡಿದಾಗ ನಮಗೆ ವಾಸ್ತವ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ ಅಂತ ಆ ರೀತಿಯಾಗಿ ಪದ್ಯ ರಚನೆ ಮಾಡಿದೆ. ಹೀಗೆ ಇಂಗ್ಲಿಷ್ ಅನ್ನು ಬೆರೆಸಿ ಪದ್ಯ ಹೇಳಿ, ಒಂದೊಂದು ಸಾಲನ್ನು ಒಂದೊಂದು ಭಾಷೆಯಲ್ಲಿ ಪದ್ಯ ಹೇಳಿ, ಏನೇನೋ ಕೇಳ್ತಾರೆ. ಒಂದೊಂದು ಸಾಲಿನಲ್ಲಿ ಒಂದೊಂದು ಪದ್ಯ ಹೇಳೋದಕ್ಕೆ ಅದು ಆಗಿದೆ ನಿಮಗೆ. ಅದು ಮಾಡಿದ್ರು ಭಾಮಿನಿ ಷಟ್ಪದಿ ಆರು ಸಾಲಿನಲ್ಲಿ, ತೆಲುಗು ಭಾಷೆ, ತಮಿಳು ಭಾಷೆ, ಕನ್ನಡ ಭಾಷೆ, ಪ್ರಾಕೃತ ಭಾಷೆ ಹಾಗಿಲ್ಲ. ಕವಿತೆ ನೆನಪಿದ್ಯಾ? ಕವಿತೆ ತತ್ಕ್ಷಣ ನನಗೆ ನೆನಪಿಗೆ ಬರ್ತಾ ಇಲ್ಲ. ಅವಧಾನದಲ್ಲಿ ಆಶುಕವಿತ್ವ ಅದು ಒಮ್ಮೆ ಹೇಳದ್ಮೇಲೆ ಮತ್ತೆ ಜ್ಞಾಪಿಸ್ಕೊಳ್ಬೇಕಾದಿಲ್ಲ ಅಂತಿದೆ. ಈ ಮಿಕ್ಕಿದ್ದನ್ನು ಮಾತ್ರ ಜ್ಞಾಪಕದಿಂದ ಹೇಳಬೇಕು ಅಂತ. ಅಂದ್ರೆ ಈ ರೀತಿ ಆಶುಕವಿತ್ವ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ ಮೊದಲು ನೀವೇನು ಆರಂಭ ಮಾಡಿದ್ದೀರಿ, ಮೊದಲನೆಯ ಸುತ್ತಿನ ಕವಿತೆ ಅದು ಕೂಡ ರೂಪುಗೊಳ್ತಾ ಇರಬೇಕು. ಅಪ್ರಸ್ತುತ ಪ್ರಸಂಗಿ ಪ್ರಶ್ನೆ ಕೇಳ್ತಿರ್ತಾನೆ, ಅದಕ್ಕೆ ಉತ್ತರ ಕೊಡ್ತಾ ಇರಬೇಕು. ಅಪ್ರಸ್ತುತ ಪ್ರಸಂಗಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ? ಅವ್ರು ನಾವು ಆಲೋಚನೆ ಮಾಡ್ತಾ ಇದ್ದಾಗ ಬೇಗ ಕುಂತಲೇ ತಲೆ ಕೆಡಿಸೋದಕ್ಕೆ, ಸ್ವಾಮಿ ಪಾಣಿಗ್ರಹಣಕ್ಕೂ ಚಂದ್ರಗ್ರಹಣಕ್ಕೂ ಏನ್ ವ್ಯತ್ಯಾಸ ನನಗೆ ಮೊದಲು ಹೇಳಿ. ಹೇಗಿಂತ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಿ? ಪಂಡಿತರ ಎದುರು ಕೂತಿರ್ತೀರಿ, ಆಡಿಯನ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಕೊಡಬೇಕಾಗುತ್ತೆ. ಲಘುವಾಗಿ ಕೆಲವೊಮ್ಮೆ ಕೊಡ್ತೀವಿ, ಒಂದಕ್ಕೆ ಗ್ರಹಣ ಕಾಲದಲ್ಲಿ ಮೋಕ್ಷ ಕಾಲ ಇದೆ, ಇನ್ನೊಂದಕ್ಕೆ ಇಲ್ಲ ಅಂತ. ಹಾಗೇನೆ ಕೆಲವೊಮ್ಮೆ ಶಬ್ದ ಚಮತ್ಕಾರದಿಂದ ಫೈಲ್ಸ್ಗೂ ಪೈಲ್ಸ್ಗೂ ವ್ಯತ್ಯಾಸ ಏನು ಅಂತ ಹೇಳ್ತೀವಿ. ಒಂದನ್ನು ಆಪರೇಟ್ ಮಾಡಿ ನಿವಾರಿಸಿಕೊಳ್ಬೇಕು, ಇನ್ನೊಂದನ್ನು ಕೋಆಪರೇಟ್ ಮಾಡಿ ನಿವಾರಿಸಿಕೊಳ್ಬೇಕು. ಕೆಲವೊಮ್ಮೆ ಇನ್ನೂ ಒಂದು ವಿಲಕ್ಷಣ ಚಮತ್ಕಾರ, ಕೀರ್ತಿಶೇಷರ ಮದುವೆಯ ಆಹ್ವಾನಕ್ಕೆ ಆಹ್ವಾನ ಬಂದಿದೆ, ಮದುವೆಗೆ ಆಹ್ವಾನ, ನೀವು ಹೋಗ್ತೀರಾ ಅಂತ. ಸತ್ತವ್ರ ಮದುವೆಗೆ ಹೇಗೆ ಹೋಗೋದು? ಖಂಡಿತ ಹೋಗಿ ಆಶೀರ್ವಾದ ಮಾಡಿ ಊಟ ಮಾಡಿ ಬರ್ತೀನಿ. ಕೀರ್ತಿ ಎಂಬ ವಧು, ಶೇಷ ಎಂಬ ವರ್ಣ ಮದುವೆ ಕೀರ್ತಿಶೇಷರ ಮದುವೆ ಅಲ್ವೇ? ಅದು ಬೇರೆ ರೀತಿಯ ಯೋಚನೆ. ಗಂಭೀರವಾದಂತಹ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಗಂಭೀರವಾದ ಉತ್ತರವೇನೆ ಕೊಡಬೇಕಾಗುತ್ತೆ. ಯಾವುದೊಂದು ವ್ಯಾಕರಣದ ಸಮಸ್ಯೆ, ಯಾವುದೊಂದು ಧರ್ಮಶಾಸ್ತ್ರದ ಸಮಸ್ಯೆ, ವಾಲಿಯನ್ನು ಮರೆಯಲ್ಲಿ ರಾಮ ಕೊಂದದ್ದು ನ್ಯಾಯವೇ, ಅದಕ್ಕೆ ಉತ್ತರ ಕೊಡ್ತೀವಿ. ನಾನು ತುಂಬಾ ಡೈಗ್ರೇಟ್ ಮಾಡ್ಕೊಳ್ತೀನಿ, ಈಗಲೇ ನೀವು ನೋಡಿರ್ಬೋದು, ಒಂದು ಪ್ರಶ್ನೆಗೆ ಬಹಳ ವಿಸ್ತರಿಸಿ ಉತ್ತರ ಕೊಡ್ತೀನಿ, ಅದರಿಂದ ನನಗೆ ಕಷ್ಟ, ನಾನು ಮತ್ತೆ ಟ್ರ್ಯಾಕ್ ಬರಬೇಕು. ಅದಕ್ಕೆ ತುಂಬಾ ಜನ ಅವಧಾನಿಗಳು ಅಪ್ರಸ್ತುತ ಪ್ರಸಂಗಿನ ಎಂಟರ್ಟೈನೇ ಮಾಡಲ್ಲ, ಹಿಂಗ್ ಬಾಯಿಗೆ ಅಡ್ಡ ಹಾಕ್ಬಿಡ್ತಾರೆ, ಅದು ತಪ್ಪು. ಅವಧಾನಿ ಯಾರಿಗೂ ಕೂಡ ಸಾಕು ಸುಮ್ಮನೆ ಇರಿ ಅಂತ ಹೇಳಬಾರದು. ಅವನು ಅವರ ಕೈ ಕೆಳಗೆ ಸಿಕ್ಕಾಕೊಂಡಂತವನು, ಮಂದಹಾಸ ಬಿಡದೆ, ವಿನಯವನ್ನ ಬಿಡದೆ, ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು. ಕಾವ್ಯವಾಚನ ಅಂತ ಒಂದಂಗ, ನಮ್ಮ ಪ್ರಸಿದ್ಧ ಮಹಾಕವಿಗಳ ಮಹಾಕಾವ್ಯಗಳಿಂದ ಯಾವುದೋ ಒಂದು ಪದ್ಯ ಓದಿ ಕೇಳ್ತಾರೆ, ಆ ಪದ್ಯ ಯಾವ ಕವಿ ಬರೆದದ್ದು, ಯಾವ ಕಾವ್ಯ, ಸಂದರ್ಭ ಏನು ಅಂತ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಹೇಳಬೇಕು. ಮೊನ್ನೆ ದಿವಸ ಹಾಸನದಲ್ಲಿ ಒಂದು ಅವಧಾನ ಮಾಡಿದೆ, ವೀರಪ್ಪ ಮೊಯ್ಲಿಯವರ ಇತ್ತೀಚಿನ ಕಾವ್ಯ ರಾಮಾನ್ವೇಷಣ, ಶ್ರೀರಾಮಾಯಣ ರಾಮಾಯಣ ಅನ್ವೇಷಣ, ಅದನ್ನ ಕುರಿತು ಕೇಳಿದ್ರು. ಅದನ್ನ ನಾನು ಓದಿದ್ರಿಂದ ಹೇಳಿದೆ, ಹಾಗೆ ಅಪ್ಡೇಟ್ ಮಾಡ್ಕೊಳ್ತಾ ಇರೋದು. ಒಂದೊಮ್ಮೆ ನೀವು ಪೇಚಿಗೆ ಸಿಲುಕುವ ಸಂದರ್ಭ ಬಂತು ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕಾಗುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ಒಮ್ಮೆ ಹೀಗಾಯ್ತು, ನನಗೆ ತುಂಬಾ ಆದರಣೀಯರಾದ ಮಿತ್ರರು, ನನ್ನ ಅವಧಾನಕ್ಕೆ ಉತ್ತೇಜನ ಕೊಟ್ಟಂತವ್ರು ತುಂಬಾ ಜನ ಇದ್ದಾರೆ. ಲಂಕಾ ಕೃಷ್ಣಮೂರ್ತಿ ಅವರು, ಪದ್ಮನಾಭನ್ ಅವರು, ರಾಜೀವ ಲೋಚನ ಅವರು ಮೊದಲಾದ ಅನೇಕರಿದ್ದಾರೆ.
ಈಗ ಆ ಮೂರು ಮಹಾನುಭಾವರು ದಿವಂಗತರೆ. ಇನ್ನೂ ಬೇರೆ ಚಿಕ್ಕ ವಯಸ್ಸಿನವರು ಬೇರೆ ಬೇರೆಯವರು ಇದ್ದಾರೆ ಬೇರೆ ಬೇರೆ ಊರುಗಳಲ್ಲಿ. ಅವಧಾನದಿಂದ ನನಗಾದ ಒಂದು ಸೌಭಾಗ್ಯ, ಅನೇಕ ಜನ ವಿದ್ವಾಂಸರ ರಸಿಕರ ಪರಿಚಯ ಇರಲಿ. ಅಂತಹ ಒಂದು ಸಂದರ್ಭ ಒಂದು ಬಂದದ್ದೇನೆಂದರೆ ಟಿ ಎನ್ ಪದ್ಮನಾಭನವರು ಒಂದು ಸಮಸ್ಯೆ ಕೊಟ್ಟರು. ಭಾರತೀಯ ವಿದ್ಯಾಭವನದಲ್ಲಿ ಅವಧಾನ ವೇದಿಕೆ ಹತ್ತೋಕೆ ಹೋಗ್ತಾ ಇದ್ದೀನಿ, ಆಗ ಒಂದು ಪ್ರಶ್ನೆ ಯಾರೋ ಸಹೃದಯರು ಕೇಳಿದ್ರು, ನಿಮ್ಮದೇ ಪ್ರಶ್ನೆ, ಇದುವರೆಗೂ ನೀವು ಪೇಚಿಗೆ ಸಿಕ್ಕಾಕೊಂಡಿಲ್ವಿ ಅವಧಾನದಲ್ಲಿ ಅಂತ. ಇಲ್ಲಪ್ಪ ಯಾವತ್ತೂ ಬಂದಿಲ್ಲ ಅಂತ. ವೇದಿಕೆ ಹತ್ತದೆ. ಎರಡನೇದೇ ಸಮಸ್ಯೆ ಅವರು ಕೊಟ್ಟರು, ಷಂಡ ಷಂಡರು ಕೂಡಿರಲ್ ಸುಖಶಾಂತಿದಂ ಪರಮಾರ್ಥದಂ, ಇಬ್ಬರು ನಪುಂಸಕರು ಸೇರಿದ್ರೆ ಸುಖ ಶಾಂತಿ ಪರಮಾರ್ಥ ಅಂತ. ಬಿಡಿಸ್ಬೇಕು, ಕಷ್ಟವಾಯಿತು ಅಂತ ಅಂದುಕೊಂಡೆ. ಭುತವಾದಂತಹದ್ದು ಆ ಪರಿಹಾರ ಕ್ರಮ. ನಪುಂಸಕ ಲಿಂಗಕ್ಕೆ ಷಂಡ ಅಂತ, ಷಂಡ ಅಂದ್ರೆ ನಪುಂಸಕ ಅಂತ. ಸಂಸ್ಕೃತದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಶಬ್ದಗಳಿವೆ. ಮನಸ್ಸು ನಪುಂಸಕಲಿಂಗ ಶಬ್ದ, ಬ್ರಹ್ಮವಸ್ತು ನಪುಂಸಕಲಿಂಗ ಶಬ್ದ. ಚತುರ್ಮುಖ ಬ್ರಹ್ಮ ಅಲ್ಲ, ಕೇವಲ ಬ್ರಹ್ಮ. ಈ ಮನಸ್ಸು ಆ ಬ್ರಹ್ಮದಲ್ಲಿ ಸೇರಿಕೊಂಡಾಗ ಸುಖ ಶಾಂತಿ ಪರಮಾರ್ಥ ಬರುತ್ತೆ. ಅದು ಅಲ್ಲಿರುವ ಕೀಲಕ. ಅದನ್ನು ನೀವು ಬಿಡಿಸಿ, ಅದು ಅಲ್ಲಿಗೆ ಅರೈವಾಗೋದಿಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತಂದ್ರೆ, ನಾನು ಅಂದುಕೊಂಡೆ, ತಮಿಳಲ್ಲಿ ಒಂದು ಗಾದೆ ಇದೆ, ಕಲಿಯುಗತ್ತಲ್ಲಿ ಕೈಮೇಲಿನ ಫಲನ್ ಅಂತ. ಕಲಿಯುಗದಲ್ಲಿ ನರಕ ಸ್ವರ್ಗದವರೆಗೂ ಕಾಯುವಲ್ಲ, ಆ ಕ್ಷಣಕ್ಕೆ ಫಲ ಕೊಡುತ್ತೆ ಅಂತ. ಅವರಿಗೆ ನಾನು ಇದುವರೆಗೂ ಬಂದಿಲ್ಲ ಅಂತ ಹೇಳಿದೆ, ಈಗಲೇ ತೋರಿಸ್ಬಿಟ್ಟಿಲ್ಲ ಅಂತ. ಅವಧಾನ ನಿತ್ಯ ಪರೀಕ್ಷೆ ಎಂದೋ ಒಂದು ದಿವಸ ಪ್ರತಿ ಕ್ಷಣದ ಪರೀಕ್ಷೆ ಅನ್ಸುತ್ತೆ. ಪ್ರತಿ ಕ್ಷಣದ ಒಂದು ಥ್ರಿಲ್ ಇದೆ, ಬದುಕಿನ ತರದ್ದೇ ಆಗಿದೆ. ಸೊ ಈ ರೀತಿ ಮುಂದುವರಿತಾ ಇರುವಾಗ ಗಂಟೆಗಳು ಹೊಡಿತಾರೆ, ಗಂಟೆ ಹೊಡಿತಾರೆ, ಎಷ್ಟು ಬಾರಿ ಹೊಡೆದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹೂ ಎಸಿಬಹುದು, ಎಷ್ಟು ಹೂವನ್ನ ಎಸಿ, ಅದು ಮತ್ತೆ ಸಂಖ್ಯಾ ಚಮತ್ಕಾರಗಳಿರ್ತವೆ. ಅದು ನಾನು ಕೆಲವೊಮ್ಮೆ ಒಂದು ಪೇಂಟಿಂಗ್ ಅನ್ನು ಮಾಡ್ತಾ ಇರ್ತೇನೆ, ಮಧ್ಯ ಮಧ್ಯೆ ಅದನ್ನು ಮಾಡ್ತಿರ್ತೇನೆ. ಅದು ಮುಗಿಯೋ ಅಷ್ಟೊತ್ತಿಗೆ ಅವಧಾನ ಮುಗಿದಾಗ ಪೇಂಟಿಂಗ್ ಮುಗಿದಿರಬೇಕು, ಹಾಗೆ ಇದೊಂದು ಸವಾಲು ಮಾಡಿದ್ದೀನಿ. ಆಮೇಲಿಂದ ಕೆಲವೊಮ್ಮೆ ಈ ರೀತಿಯಾದಂತಹದ್ದೇ ಒಂದು ಮೈಂಡ್ ಬಾಗ್ಲಿಂಗ್ ಆಗುವಂತ ರೀತಿಯಲ್ಲಿ, ಇನ್ನ ಬೇರೆ ಒಂದು ಪದ್ಯದಲ್ಲಿ ಎರಡನೇ ಅಕ್ಷರ ಇದು ಬರಬೇಕು, ಮೂರನೇ ಅಕ್ಷರ ಇರಬೇಕು, ನಾಲ್ಕನೇ ಅಕ್ಷರ ಇದು ಅಂತ ಆಲ್ಟರ್ನೇಟಿವ್ ಆಗಿ ಕೊಟ್ಬಿಡ್ತಾರೆ. ಅದು ಉದ್ದಿಷ್ಟ ಅಕ್ಷರ, ಅದನ್ನು ಫಿಲಪ್ ಮಾಡಬೇಕು. ಅಥವಾ ನಾನು ಒಂದು ವಸ್ತು ಕೊಟ್ಟಿದ್ದೀನಿ, ಆ ಪದ್ಯದ ಕೊನೆಯ ಅಕ್ಷರ ಮೊದಲು ಹೇಳಿ, ಎಂಟನೇ ಅಕ್ಷರ ಮೊದಲು ಹೇಳಿ ಅಂತ ಹಾಕಿ ಕೇಳ್ತಾರೆ. ಅದು ನಿರ್ದಿಷ್ಟ ಅಕ್ಷರ. ಇನ್ನೊಂದಿದೆ ವ್ಯಸ್ತಾಕ್ಷರ ಅಂತ, ಅದು ಭಯಾನಕ. ಏನಂದ್ರೆ ಅದು ಅವರು ಒಂದು ವಾಕ್ಯ ಮಾಡ್ಕೊಂಡು ಬಂದಿರ್ತಾರೆ ಯಾವುದೋ ವಾಕ್ಯದಲ್ಲಿ. ಈಗ ಉದಾಹರಣೆಗೆ ಅವರು ಹಿಂದಿಯಲ್ಲಿ ಅವಧಾನ ಸಭಾ ಮೇ ಅಪ್ಕೋ ಜೈ ಹೋಗ ಅಂತ ಬರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಮೊದಲಿಗೆ ಅವರು ಅದು ಒಂದು 17 ಅಕ್ಷರದ್ದು, ಅವಧಾನ ಸಭಾ ಮೇ ಆಪ್ಕೋ ಜೈ ಹೋಗ ಅಂತ 17 ಅಕ್ಷರ. ಅವ್ರು ಮೊದಲು 17 ಅಕ್ಷರ ಕೊಡ್ತಾರೆ ಗ, ಹಿಂಗ್ ಕೊಟ್ಟು ಒಂದು 2 ಸೆಕೆಂಡ್ ಆದ ತಕ್ಷಣ ವಾಪಸ್ ತಗೊಂಡ್ ಬಿಡ್ತಾರೆ ಚೀಟಿನ. ಆಮೇಲೆ 4ನೇ ಅಕ್ಷರ ಯಾವಾಗಲೂ ತೋರಿಸ್ತಾರೆ ನ ಅಂತ. ಹೀಗೆ ಆಗ ಈಗ ಆಗ ಈಗ 17 ಬಾರಿ ಜಂಬಲ್ ಮಾಡಿ ಅಕ್ಷರ ತೋರಿಸಿರ್ತಾರೆ. ಅದು ಯಾವ ಭಾಷೆ ಅಂತ ಹೇಳಿರೋದಿಲ್ಲ, ಯಾವುದನ್ನು ಬರೆಯುವಂತಿಲ್ಲ, ಬರೆಯುವಂತ ಯಾವುದೂ ಇಲ್ಲ. ಅವಧಾನಿಗೆ ಇಡೀ ಅವಧಾನದಲ್ಲಿ ಪೇಪರ್ ಮತ್ತೆ ಲೇಖನಿ ಇಲ್ಲ, ಎಲ್ಲವೂ ಮಸ್ತಕ ಸಹಾಯ ಅಲ್ಲ, ಬರೀ ಮಸ್ತಕ ಸಹಾಯ. ವ್ಯಸ್ತಾಕ್ಷರಿ ಆಗ ನಾನು ಅವಧಾನದ ಕೊನೆಗೆ 2 ಗಂಟೆ ಆದ್ಮೇಲೆ ನೀವು ಕೊಟ್ಟಿದ್ದ ವಾಕ್ಯ ಅವಧಾನ ಸಭಾ ಮೇ ಆಪ್ಕೋ ಜೈ ಹೋಗ ಅನ್ನುವುದಲ್ವಾ ಅಂತ ಹೇಳಬೇಕು. ನೀವು ಇದನ್ನು ಎದುರಿಸಿದ್ದೀರಾ? ಎದುರಿಸಿದ್ದೀರಾ? ಅದರೊಳಗೆ ಏನ್ ಮಾಡ್ತಾರೆ, ಪ್ರಾಸಗಳ ಚಮತ್ಕಾರ ತರ್ತಾರೆ ನೋಡಿ. ಒಮ್ಮೆ ನನಗೆ ಒಬ್ರು ನನ್ನ ಸ್ನೇಹಿತರೆ ಇದರಲ್ಲಿ ಪ್ರಾಸಗಳ ಚಮತ್ಕಾರ, ಚಂದ್ರ ಜನ್ಮ ಜನ್ಮ ಚ ಜನ್ಯಾಂತಂ ಪೂರ್ಣಿಮಾಯಾಮ ಅಭೂತ್ ಕಿಲ, ಜನ್ಮ ಜನ್ಮ ಚ ಜನ್ಮಾಂತ್ಯಂ ಪೂರ್ಣಿಮಾಯಾಮ ಅಭೂತ್ ಕಿಲ ಅಂತ. ಜನ್ಮ ಜನ್ಮ ಚ ಜನ್ಮಾಂತ್ಯಂ, ಎಷ್ಟು ಬಾರಿ ಜನ್ಮ ಜನ್ಮ ಬರುತ್ತೆ, ಅದು 1ನೇ ಅಕ್ಷರವೋ 2ನೇ ಅಕ್ಷರವೋ 4ನೇ ಅಕ್ಷರವೋ ಕನ್ಫ್ಯೂಷನ್. ನನ್ನ ಸ್ನೇಹಿತರು ಡಾಕ್ಟರ್ ವೆಂಕಟಕೃಷ್ಣ ಅಂತ ಕೊಟ್ಟಿತ್ತು. ಇದು ಬುದ್ಧನ ಜೀವನ, ಅವನ ಹುಟ್ಟು ಜ್ಞಾನೋದಯ ಮತ್ತೊಂದು ಜನ್ಮ, ಕಡೆಗೆ ಮಹಾಸಮಾಧಿ, ಅದು ಎಲ್ಲ ಕೂಡ ವೈಶಾಖ ಪೂರ್ಣಿಮೆ ಎಂದು ಆಯ್ತು ಅಂತ. ಅದು ಆ ಸಾಲು ಸಂಸ್ಕೃತದಲ್ಲಿ ನೆನ್ಪಿಟ್ಕೊಳ್ಬೇಕು, ಕಂಡುಹಿಡಿಬೇಕು, ಮಧ್ಯದಲ್ಲಿ ಪದ್ಯ ರಚನೆಯನ್ನು ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡಿ ಶತಾವಧಾನದಲ್ಲಿ 108 ಪದ್ಯ ರಚನೆ ಆಯ್ತು. ಎಷ್ಟು ಸಮಯ ತಗೊಳ್ತು? ದಾಖಲೆ ಇದು ಅಂತ ಅನ್ಸುತ್ತೆ. ನಾನು ಶತಾವಧಾನ 9 ಗಂಟೆಗಳ ಅವಧಿಯಲ್ಲಿ ಮಾಡಿದ್ದು, ಬೆಳಗ್ಗೆ 9 ಗಂಟೆ ಕೂತದ್ದು, ಮತ್ತೆ ಮಧ್ಯೆ ಒಂದಷ್ಟು, ಬೆಳಗ್ಗೆ 9 ಗಂಟೆಗೆ ಉಪಕ್ರಮ ಸ್ವಾಗತ ಇತ್ಯಾದಿಯಾಗಿ 10 ಗಂಟೆಗೆ ಅವಧಾನ ಆರಂಭ ಮಾಡಿದ್ದು. ಮಧ್ಯೆ ಲಂಚ್ ಬ್ರೇಕ್ ಇತ್ತು. ನಾನು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಏನಾದ್ರು ಕಸರತ್ ಮಾಡಬಹುದು ಅಂತ ಒಂದಿಬ್ಬರು ಎದುರಿಗೆ ಕೂತಿದ್ರು ವಿಟ್ನೆಸ್. ಆಮೇಲೆ ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ ಮುಗೀತು ಅಂತ ಹೇಳ್ತೀರಿ. ಬಹಳಷ್ಟು ಮೆಂಟಲಿ ಸ್ಟ್ರೈನ್ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ನೀವು ಹೇಳ್ತೀರಿ ಪ್ರೀತಿ ಇದ್ದಲ್ಲಿ ಸಾಧ್ಯ ಆಗುತ್ತೆ ಅಂತ, ಆದ್ರೂ ಕೂಡ ಇಂಥ ಒಂದು ಪರೀಕ್ಷೆ ಏನಿದೆ ಇದು ತುಂಬಾ ಕಷ್ಟಕರವಾದ ಪರೀಕ್ಷೆ ಅಂತ ನಿಮ್ಗೆ ಅನ್ಸಲ್ವಾ? ನಾವಾಗಿ ಬಯಸಿ ಒಡ್ಡಿಕೊಂಡಾಗ ಕಷ್ಟ ಅಲ್ಲ,
ನಾನು ಹೇಳದ್ನಲ್ಲ, ಅವಧಾನ ಒಂದು ಮೌಲ್ಯವಾದಾಗ ಕಷ್ಟ ಅಲ್ಲ, ಅವಧಾನ ಒಂದು ವಾಸ್ತವ ಫ್ಯಾಕ್ಟ್ ಆದಾಗ ಕಷ್ಟ. ನನಗೆ ಅವಧಾನದ ಮೂಲಕ ಒಂದು ರೆಕಾರ್ಡ್ ಮಾಡಿದ್ದೀನಿ ಎನಿಸ್ಕೋಬೇಕು, ಒಂದು ಸನ್ಮಾನ ಆಗಬೇಕು, ಒಂದು ಗಂಡು ಪೆಡ್ಡೇರ ಕಂಕಣ ತೊಡಸ್ಕೋಬೇಕು ಅಂದಾಗ ಈ ಸಮಸ್ಯೆಗಳು ನನ್ನ ಸಂತೋಷಕ್ಕೆ ಮಾಡ್ತಾ ಇದ್ದೀನಿ, ನಾನಾಗಿ ಬಯಸಿ ಕೋರಿಕೊಂಡಿದ್ದು ಅಂತ. ಹಾಗೆ ಮಾಡಿದಾಗ ಆಗೋಲ್ಲ. ಫಿಸಿಕಲ್ ಆದಂತ ಶ್ರಮ ಇರಬಹುದು, ಎದ್ದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ತನಕ ಏನು ಆಗೋಲ್ಲ ನಿಮಗೆ ಅಂತ ಹೇಳ್ತಿದ್ರಿ. ಒಮ್ಮೆ ಗದಗಿನಲ್ಲಿ ಅವಧಾನಕ್ಕೆ ಕೂತಾಗ ಸಿಕ್ಕಾಪಟ್ಟೆ ತಲೆನೋವುತ್ತಾ ಇತ್ತು. ಅವಧಾನ ಮಾಡಿ ಮುಗಿಸಿದ ಮೇಲೆ ಒಂಚೂರು ತಲೆನೋವಿರಲಿಲ್ಲ, ಪ್ರೇಕ್ಷಕರಿಗೆ ವರ್ಗಾಯಿಸಿಬಿಟ್ಟಿದ್ದೆ. ಈ ರೀತಿ ಪ್ರೇಕ್ಷಕರು ತಲೆನೋವು ಬಂತು ಅಂದ್ರೆ ಅಷ್ಟು ಅವ್ರು ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ. ನೀವು ಹೇಳೋದನ್ನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಒಂದು ರೀತಿಯ ಸಾಮರ್ಥ್ಯ ಇರಬೇಕೇನೋ ಅಂತ ಅನಿಸ್ತಾ ಇದೆ. ಒಂದು ಮಟ್ಟಿಗೆ ಅದಕ್ಕೆ ನಂದೇ ಗಾದೆ, ಅವಧಾನ ಮಾಡೋದಕ್ಕಿಂತ ಮಾಡಿಸೋದು ಕಷ್ಟ, ಅದಕ್ಕಿಂತ ನೋಡೋದು ಕಷ್ಟ ಅಂತ. ನೋಡೋದು ಕಷ್ಟ ಅಂತ ನನಗೆ ಶ್ರಮ ಇಲ್ಲ. ಈ ಯಾರು ಅವಧಾನಿ ಆಗಬಹುದೇ ಅನ್ನೋದು ಮುಂದಿನ ಪ್ರಶ್ನೆ. ಧಾರಾ ಧಾರಣ ಧೈರ್ಯ ಇರುವಂತವ್ರು ಯಾರು ಆಗಬಹುದು. ಯಾವ ಕಲೆಗೂ ಲೋಯರ್ ಲಿಮಿಟ್ ಇದೆ, ಅಪ್ಪರ್ ಲಿಮಿಟ್ ಇಲ್ಲ, ಸ್ಕೈ ಇಸ್ ದ ಲಿಮಿಟ್ ಅಂತ. ಆದರೆ ನನ್ನ ಥೀಸಿಸ್ನ ಕನ್ನಡದಲ್ಲಿ ಅವಧಾನ ಕಲೆ ಅಂತ ಯಾವ್ದು ಮಾಡಿದೆ ಹಂಪಿ ವಿಶ್ವವಿದ್ಯಾಲಯಕ್ಕಾಗಿ ಡಿಲಿಟ್ಗೆ, ಆ ಥೀಸಿಸ್ನ ಬರೆದಿರೋದು ಹೇಗಿದೆ ಅಂದ್ರೆ, ವ್ಯುತ್ಪನ್ನನಾದವನು ಅಂದ್ರೆ ಈ ಮೂರು ಗುಣಗಳ ತಕ್ಕ ಮಟ್ಟಿಗೆ ಇರ್ತಕ್ಕಂಥವನು, ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಅವಧಾನಿ ಆಗಬಲ್ಲ ಅಂತ ಆ ತರ ಆಗಿದ್ದಾರೆ. ಅದು ನನಗೆ ತುಂಬಾ ಸಂತೋಷ ಕೊಟ್ಟದ್ದು. ಮುಂದಿನ ನಿಮ್ಮ ಸವಾಲು ಅಥವಾ ಕನಸು ಅಂತಂದ್ರೆ ಸಹಸ್ರ ಅವಧಾನ ಮಾಡುವಂತದ್ದು ಅನ್ನುವಂಥದ್ದು. ಕನಸೇನು ಕಾಣ್ತಾ ಇಲ್ಲ, ಅವಕಾಶ ಬಂದ್ರೆ ಖಂಡಿತ ಮಾಡ್ತೀನಿ. ಆದ್ರೆ ಎಲ್ಲಿ ನಿಮ್ಗೆ ತೊಡಕಾಗಿದೆ, ಏನ್ ಬೇಕಾಗಿದೆ? ಸಾವಿರ ಜನರು ಪೃಚ್ಛಕರು ಸೇರಬೇಕು. ನೋಡಿ, ಒಂದು ಪ್ರಶ್ನೆಗೆ ಒಬ್ಬರೇ ಇದ್ರೆ ನನಗೆ ತುಂಬಾ ಅನುಕೂಲ. ಅವಧಾನಿಗೆ ಅವರ ಮುಖಕ್ಕೆ ಪ್ರಶ್ನೆಗೆ ನಾವು ತಳಿಕೆ ಮಾಡ್ತೀವಿ. ಆದ್ರೂ ಸಾವಿರ ಜನರನ್ನ ಅವರ ಮುಖವನ್ನ ನೆನ್ಪಿಟ್ಕೊಂಡು ಅವರು ಕೇಳೋ ಪ್ರಶ್ನೆ ನೆನ್ಪಿಟ್ಕೊಳಕ್ ಸಾಧ್ಯ ಅಂತ, ಇಸ್ಂಟ್ ಇಟ್ ಅ ಬಿಗ್ ಚಾಲೆಂಜ್? ಖಂಡಿತ ಖಂಡಿತ ಸಾಧ್ಯ ಇದೆ. ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಏನಂದ್ರೆ, ಎಂಟು ಮಾಡಿದ್ದಕ್ಕಿರುವ ತಂತ್ರವೇ ನೂರೆಂಟಕ್ಕೂ, ಅದೇ ಸಾವಿರಕ್ಕೂ ಆಗುತ್ತೆ. ಏನಂದ್ರೆ, ಅಷ್ಟಾವಧಾನಕ್ಕಿರುವ ರಂಜನೆ ಅಪೀಲ್ ಅಚ್ಚುಕಟ್ಟು ಶತಾವಧಾನಕ್ಕಿಲ್ಲ, ಶತಾವಧಾನಕ್ಕಿರುವ ಅಚ್ಚುಕಟ್ಟು ಸಹಸ್ರಾವಧಾನಕ್ಕಿಲ್ಲ. ಏನಂದ್ರೆ, ಈಗ ಒಂದೇ ಮ್ಯಾಚ್ ಟೆಸ್ಟ್ ಮ್ಯಾಚ್ ಬೀರೋ ವ್ಯತ್ಯಾಸ ಇದೆ ಅಷ್ಟೇ, ಸಂಖ್ಯೆಗಳು ಬೆಳೀತಾ. ಅವಧಾನಿಯ ಸಾಧನೆಯ ಒಂದು ರೆಕಾರ್ಡಿನ ದೃಷ್ಟಿಯಿಂದ ಸಹಸ್ರಾವಧಾನ ದೊಡ್ಡದು. ಅರೆ, ರಂಜನೆಯ ಜನಕ್ಕೆ ಸಂತೋಷ ಕೊಡೋ ದೃಷ್ಟಿಯಿಂದ ಕಾಂಪ್ರಹೆನ್ಷನ್ ಮೂರು ಗಂಟೆ ಎರಡು ಗಂಟೆಯೊಳಗೆ ಅಡಕವಾಗೋದಕ್ಕೆ ಅಷ್ಟಾವಧಾನ ಸರಿ. ಸಹಸ್ರಾವಧಾನವನ್ನ ಕನ್ನಡಕ್ಕೆ ತರಬೇಕು ಮಾಡಿಸಬೇಕು ಅಂತ ಯಾರು ಆಯೋಜಕರು ಅಪೇಕ್ಷೆ ಪಟ್ಟು ವ್ಯವಸ್ಥೆ ಮಾಡಿದ್ರೆ ಒಂದು ತಿಂಗಳು ಹಿಡಿಸುತ್ತೆ. ಒಂದು ತಿಂಗಳಾಗುತ್ತೆ. ಎಷ್ಟು ಪದ್ಯಗಳ ರಚನೆ ಆಗಬಹುದು? ಸಾವಿರ ಸಾವಿರ ಪದ್ಯಗಳು. ಸಾವಿರ ಪದ್ಯಗಳನ್ನು ರಚನೆ ಮಾಡಿ ಹೇಳಬೇಕಲ್ಲ, ಹೇಳಬಲ್ಲಿರಿ, ಅಷ್ಟು ಆತ್ಮವಿಶ್ವಾಸ ಇದೆ. ಖಂಡಿತ ಇದೆ. ನಿಮ್ಗೆ ತುಂಬು ಹೃದಯದ ಹಾರೈಕೆಗಳನ್ನ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಖಂಡಿತವಾಗ್ಲೂ ಒಂದು ದಿನ ಸಾಧನೆ ಮಾಡ್ತೀರಿ. ಒಂದು, ನನಗೆ ಸಹಸ್ರಾವಧಾನ ಮಾಡುವುದಕ್ಕಿಂತ ಮುಖ್ಯವಾಗಿರುವುದು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಒಂದೊಂದು ನಾನು ಕನಸು ಕಂಡಂತ ಕ್ಲಾಸಿಕಲ್ ಎಪಿಕ್ನ ಬರೆಯಬೇಕು ಅಂತ. ಅದರ ತಯಾರಿಯಲ್ಲಿ ಇದ್ದೀನಿ. ತಯಾರಿಯಲ್ಲಿ ಅದು ಹೆಚ್ಚು ನನಗೆ ಇಷ್ಟವಾಗತಕ್ಕಂಥದ್ದು. ಇದು ಯಾರು ಮಾಡಿಸ್ಬೇಕಾದ್ದು, ಇದು ಅನ್ಯಾಯತ್ತ. ಅನ್ಯಾಯತ್ತ ಅಲ್ಲ, ಅನ್ಯಾಯತ್ತ ಬೇರೆಯವ್ರ ಕೈನಲ್ಲಿ ಇರೋದು, ಇದು ಪೂರ್ಣವಾಗಿ ನನ್ನ ಕೈನಲ್ಲಿ, ಆ ವಿಧಿಯ ಕೈನಲ್ಲಿ ಇರುವಂತದ್ದು. ಸೊ ಆರಂಭ ಆಗಿದೆ ಅದು ಅಂತ ಹೇಳ್ತೀರಾ? ಓಕೆ, ಗಣೇಶ್ ಅವರೇ, ಅವಧಾನ ಕಲೆಯ ಬಗ್ಗೆನೇ ಇನ್ನೂ ಬಹಳಷ್ಟು ಪ್ರಶ್ನೆಯನ್ನು ಕೇಳಬಹುದು. ನಿಮ್ಮ ಒಂದೊಂದು ಕವಿತೆಯನ್ನ ನೀವು ಓದ್ತಾ ಹೋದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಒಂದೊಂದು ಗಂಟೆ ಕಾಲ ನಿಮ್ಮೊಂದಿಗೆ ಕಳೆಯಬಹುದು. ಆದ್ರೆ ಈಗಾಗಲೇ ಮೂರು ದಿನಗಳಷ್ಟು ಸಮಯವನ್ನು ನಾವು ತೆಗೆದುಕೊಂಡು ಬಿಟ್ಟಿದ್ದೀವಿ. ಸಮಯದ ಅವಧಿ ಮುಗಿತಾ ಬಂದಿರೋದ್ರಿಂದ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ನಿಮ್ಮಂತಹ ಅತ್ಯಂತ ಮೇಧಾವಿ ಜ್ಞಾನಿ ನಮ್ಮೊಂದಿಗೆ ಇದ್ದೀರಿ. ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡಿಗರು ಅನ್ನೋದೇ ನಮಗೆಲ್ಲರಿಗೂ ಬಹುದೊಡ್ಡ ಹೆಮ್ಮೆಯ ವಿಷಯ. ನಿಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೂ ನಿಮಗೆ ಮತ್ತೊಮ್ಮೆ ಶುಭ ಹಾರೈಕೆಗಳು. ನಮಸ್ಕಾರ. ನಮಸ್ಕಾರ.